मॉर्निंग मेजर. गुड मॉर्निंग. हाय गुड मॉर्निंग. या गुड मॉर्निंग. कोबी. यदा यदा हि धर्मस्य ज्ञानेर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे. ಕಂಡೀಷನ್ ಆಗಿದೆ ಸರ್. ಇದು ಆತ್ಮಹತ್ಯೆ ಪ್ರಯತ್ನನೋ ಕೊಲೆ ಪ್ರಯತ್ನನೋ ಕ್ಲಿಯರ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ವಿಷ ಕುಡಿದಿದ್ದಾನೆ. ಹಾಗೆ ಆ ವ್ಯಕ್ತಿ ಮೈ ಮೇಲಾಗಿರೋ ಗಾಯಗಳನ್ನು ನೋಡಿದ್ರೆ ಇದು ಕೊಲೆ ಪ್ರಯತ್ನ ಇದ್ರೂ ಇರಬಹುದು ಅನ್ನಿಸ್ತಾ ಇದೆ. ಇಸ್ ಇಟ್ ಓ ಗಾಡ್. ಓಕೆ, ಹೌ ಇಸ್ ಹಿಸ್ ಕಂಡೀಷನ್? ಈಗಲೇ ಏನು ಹೇಳೋದಕ್ಕೆ ಆಗೋದಿಲ್ಲ ಸರ್. 48 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಲೆಟ್ಸ್ ಸೀ, ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಸೇವ್ ಹಿಮ್. ಓಕೆ, ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ, ಕ್ಯಾರಿ ಆನ್. ಓಕೆ ಇನ್ಸ್ಪೆಕ್ಟರ್, ನೀವು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ನಿನ್ನ ಹೊರಡ್ತೀನಿ. ಈ ಕೇಸ್ ನಲ್ಲಿ ನಿಮಗೆ ಫರ್ದರ್ ಇನ್ಫಾರ್ಮೇಶನ್ ಏನಾದ್ರೂ ಬೇಕು ಅಂತ ಅಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ದ ಟೈಮ್ಲಿ ಇನ್ಫಾರ್ಮೇಶನ್. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ನೋಡ್ರಿ ಆ ಹುಡುಗಿನ, ಏನ್ ವಿನಯ, ಏನ್ ಭಕ್ತಿ ನೋಡಿ. ಆ ಮಗು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ನಿನ್ನ ಮಗಳು ಇದ್ದಾಳೆ, ಹುಮ್ ಕಾಣು ತರ ಇನ್ನೂ ಮಲಗಿದ್ದಾಳೆ. ಇದನ್ನೆಲ್ಲ ಕಲ್ತ್ಕೊಳಕ್ ಹೇಳು. ಏಯ್ ಹೇಮಾ, ಎದ್ದಾಳೆ ಮೇಲೆ ಎದ್ದು ಏನ್ ಮಾಡ್?
ಮಾಡ್ಬೇಕು ಮಮ್ಮಿ. ನೋಡೆ ಆ ಪ್ರಿಯನ್ ನೋಡೆ, ಹೊತ್ತು ಮುಳುಗೋಕ್ ಮುಂಚೆ ಬಂದ್ ಮನೆ ಸೇರ್ಕೋತಾಳೆ, ಹೊತ್ತು ಹುಟ್ಟಕ್ ಮುಂಚೆ ಎದ್ದು ಮನೆ ಕೆಲಸ ಮಾಡಿ ಕಾಲೇಜ್ ಹೋಗ್ತಾಳೆ. ಹೋಗಿ ಅವ್ಳು ಕಾಲ್ ಕೆಳಗ್ ನುಗ್ಗು, ಬುದ್ಧಿನಾದ್ರೂ ಬರುತ್ತೆ. ಆ ಕೆಲ್ಸ ನೀನೇ ಮಾಡು, ಹೋಗ್ ಮಮ್ಮಿ. ಆ ಹೆಣ್ಮಗು ನೋಡೆ, ಅಯ್ಯೋ ನಿನ್ ಮಗಳು ಇದ್ದಾಳೆ, ಬೆಳೆ ಬೆಳಗ್ಗೆ ಎದ್ದು ಜಾಗಿಂಗು ಸೈಕ್ಲಿಂಗು, ಹೋಗ್ ಸ್ವಲ್ಪ ಬುದ್ಧಿ ಹೇಳೆ. ಏನ ಪೇಪರ್ ಓದ್ತಾ ಇದ್ಯಾ? ಅಲ್ಲಿ ನೋಡು, ಹೊರಗಡೆ ಹೋಗಿ ನೋಡು, ನನ್ನ ಮೊಮ್ಮಗಳನ್ನ ನಾಲ್ಕು ಜನ ನಾಲ್ಕು ತರ ಹೊಗಳ್ತಾ ಇದಾರೆ ಕಣೋ. ಸ್ವಲ್ಪ ತಡ್ಕೋ, ಈ ಸಂತೋಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದುಬಿಡ್ತೀಯಾ ಕೆಳಕ್ಕೆ? ಅಯ್ಯ ಹಾರ್ಟ್ ಅಟ್ಯಾಕ್ ಎಲ್ಲ ನಾನ್ ಹೆದರೋದಿಲ್ಲ ಕಣೋ. ಕೊನೆಗಾಲದಲ್ಲಿ ಕಾಶಿಗೂ ರಾಮೇಶ್ವರಕ್ಕೂ ಹೋಗೋಣ ಅಂತಿದ್ದೆ. ಅಲ್ಲಿ ನಡೀತಾ ಇರೋ ಪೂಜೆ ಪುನಸ್ಕಾರಗಳೆಲ್ಲ ಇಲ್ಲೇ ನಡೀತಾ ಇದೆ, ಇದೇ ಸ್ವರ್ಗ ಕಣ. ಆತಿ ತಗೊಳ್ಳಿ ಅಜ್ಜಿ. ಹೋಗ್ಬಿಟ್ ಬರ್ತೀನಿ ಅಜ್ಜಿ. ಅಮ್ಮ ಹೋಗ್ಬಿಟ್ ಬರ್ತೀನಿ. ಅರೆ ತಿಂಡಿ ತಿನ್ಕೊಂಡು ಹೋಗ್ಬಿಡ. ಬೇಡ ಅಮ್ಮ, ಇವತ್ ಸಂಕಷ್ಟಿ ಅಲ್ವಾ, ಉಪವಾಸ. ಏಯ್ ಅಯ್ಯ ಅಲ್ಲಿ ನೋಡ್ ಕಲ್ತ್ಕೊಳ್ಳು, ಈ ಕಾಲದಲ್ಲಿ ಫಿಜ್ಜಾ ಬರ್ಗರು ಹಾಳು ಮೂಳು ತಿಂದು ಬರ್ತಾ ಇರೋರ್ ಮುಂದೆ ನನ್ನ ಮೊಮ್ಮಗಳು ಅಮೃತ ಪಂಚ ಅಮೃತ ಕಣ. ಚಂದ ನೀನ್ ಹೋಗ್ಬಮ್ಮ. ಸರಿ ಅಮ್ಮ. ಹಲೋ, ನಾನಣ್ಣ. ನಾನುಂದ್ರ ಪಕ್ಕೆ ಅಣ್ಣ. ಏನ್ ವಿಷಯ? ಅದಕ್ಕೆ ಅವ್ರನ್ನ ಫಾಲೋ ಮಾಡ್ತಾ ಇದೀನಿ. ಮೈ ಕಾಣ ತರ ಬಟ್ಟೆ ಏನ್ ಹಾಕಿಲ್ಲ ಅಣ್ಣ. ಆವಾಗ ಅವಾಗ ಅವಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಓಕೆ ಅಣ್ಣ. ನಮ್ ಹುಡುಗಿ ಇನ್ನೂ ಕಾಣ್ತಾನೆ ಇಲ್ಲ, ಇಷ್ಟಕ್ಕೆಲ್ಲ ಬರ್ಬೇಕಾಗ್ತಲ್ಲ. ಬಂದ್ಲಲ್ಲ ನೀನ್ ನಡೀತಾ ಇದ್ರೆ ನವಿಲ್ ಕುಣದಂಗ ಆಗುತ್ತೆ ಚಿನ್ನ. ನವಿಲಿನ ಅಂದ ಹಿಂದ್ಗಡೆ ನಿಂತ್ರೆ ಕಾಣಲ್ಲ, ಮುಂದ್ಗಡೆ ಬರ್ಬೇಕು. ಬಸ್ ಕಂಡಕ್ಟರ್ ಬಿಟ್ರೆ ಮುಂದೆ ಬರಕ್ ಹೇಳಿದ್ದು ನೀನೆ ಚಿನ್ನ. ಯಾರ್ ನೀನಲ್ಲ? ರೋಡ್ ರೋಮಿಯೋ ಅನ್ಕೋ, ಬೀದಿ ಕಾಮುಂಡ್ರೋ ಅನ್ಕೋ, ನಿನಗ್ ಬಿಸಿ ಆದ್ರೆ ಗಾಳಿ ಬಿಸೋ ಫ್ಯಾನ್ ಅನ್ಕೋ. ಟೋಟಲ್ ಆಗಿ ನಿನ್ ಬಾಡಿನ ಹೆಂಗಿದೆ ಮೈಗೆ? ಥರ್ಮಾಮೀಟರ್ ಬಾಯಿಗಿಟ್ರೆ ಒಡ್ದೋಗೋಷ್ಟು ಹೀಟ್ ಆಗಿದೆ ಚಿನ್ನ. ಹಾಗಿದ್ರೆ ಯಾವ್ದಾದ್ರು ಕೆರೆಗ ಬಾವಿಗ ಹೋಗ್ಬೀಳಿ, ಸರಿ ಹೋಗ್ಬೋದು. ಹಾಗೆಲ್ಲ ಹೀಟ್ ಕಡಿಮೆ ಆಗುವಂತದಲ್ಲ ಬುಲ್ಬು. ಸರಿ, ನಿಮ್ ಮನೆಯವ್ರಿಗೆ ಹೇಳಿ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಇಷ್ಟಪಟ್ಟಿದ್ದು ನಿನ್ನೇ ಚಿನ್ನ. ನಿಮ್ ಎಲ್ರನ್ನ ಅದ್ರಲ್ಲೇನ್ ತಪ್ಪು? ಒಂದ್ ಕಾಫಿ ತಗೊಂಡ್ 1/3 ಮಾಡ್ಕೊಡಿ ಅಲ್ವಾ, ಹಾಗೇನೆ ಒಂದ್ ಸಿಗರೆಟ್ ಮೂರ್ ಜನ ದಮ್ಮುಡಿ ಅಲ್ವಾ, ಹಂಗೆ ಅನ್ಕೋ. ಹಾಗೇನೆ ನನ್ನ ಹತ್ರನು ನಿಮ್ ಎಲ್ರಿಗೂ ಹೊಡಿಯಕ್ ಚಪ್ಲಿ ಇದೆ. ನೀನ್ ಚಪ್ಲಿ ಇಲ್ಲಾದ್ರೂ ಹೊಡಿ, ಚರ್ಮನಾದ್ರೂ ಸುಲಿ, ನಮ್ಮೆಲ್ರಿಗೂ ನಿನ್ ಬೇಕೇ ಬೇಕು. ಇಲ್ಲ ಇಲ್ಲ, ನೀನ್ ಸಿಕ್ತೇ ಹೋದ್ರು ಕೂಡ ನಿನ್ ಮೈ ಮೇಲೆ ಹಾಕಿರೋ ದಾವಣಿ ಸಿಕ್ಕಿದ್ರೆ ಅಷ್ಟೇ ಸಾಕು. ದಾವಣಿನ ದೇವ್ರಿಗೆ ಅಭಿಷೇಕ ಮಾಡಿದ್ದನ್ನ ತೀರ್ಥ ಅಂತ ಕುಡಿದ್ರೆ ಪುಣ್ಯ ಬಂದಂಗೆ, ನಿನ್ ದಾವಣಿ ಸಿಕ್ಕ್ರೆ ನೀನೇ ಸಿಕ್ಕಂಗೆ. ಓ, ಅವನ್ಗೆ ದಾವಣಿ, ನನಗೆ ಈ ಬ್ಲೌಸ್ ಇಷ್ಟ, ನನಗೆ ಇಲ್ಲಂಗ ಇಷ್ಟ. ಸರಿ ಹಾಗಿದ್ರೆ ನಾನೇಗಿರ್ಲಿ? ಶೀಲಾ ಪಾಲಿಕೆ ತರ. ಸರಿ ಸರಿ ಸರಿ, ನಿಮ್ಮ ಆಸೆಗೆ ನಾನ್ ಯಾಕೆ ಮಣ್ಣೇರ್ಸ್ಲಿ? ಅಲ್ಲಿ ನಿಂತ್ಕೊಳ್ಳಿ. ನನಗೂ ಮೈ ತುಂಬಾ ಬಟ್ಟೆ ಹಾಕೊಳಕ್ ಇಷ್ಟ ಇಲ್ಲ, ಏನ್ ಮಾಡೋದು? ನಮ್ ಮನೇಲಿ ಒಂದು ಮುದುಕಿ ಇದ್ದಾಳೆ, ಅವ್ಳ ಕಾಟ ತಡಿಯಕ್ಕಾಗಲ್ಲ, ಅದಕ್ಕೆ ಈ ವೇಷ. ಹಾ
ಕಲಿತೆ ನನ್ನ ಒಂದು ಹೊಸ ತೊಂದರೆ ಟ್ಯೂಷನ್ ಹಾಡ್ತೀನಿ ಕನ್ಫ್ಯೂಷನ್ ಮಾಡ್ತೀನಿ ವಯಸ್ಸೇ ನನಗೆ ಲೈಫ್ ಕೊಟ್ಟ ಉಡುಗೊರೆ ಪೆಚ್ಚು ಪೆಚ್ಚು ಟ್ರಂ ಪೆಚ್ಚು ಬಾರಿಸು ಹುಡುಕಿದಂತೆ ಹೇಗಿರಬೇಕು ತೋರಿಸು ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಈ ಪೇಷಂಟ್ ಕೇಸು ಬಹಳ ವಿಚಿತ್ರವಾಗಿದೆ. ಹೊಟ್ಟೆನಲ್ಲಿ ಅಷ್ಟೊಂದು ವಿಷ ಇದ್ದು ತಲೆಗೆ ಅಷ್ಟು ಪೆಟ್ಟು ಬಿದ್ದು ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಜಸ್ಟ್ ಎ ಮಿರಾಕಲ್. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದು ಒಂದೋ ಅವನು ಮೇಲಿಂದ ಕೆಳಗಡೆ ಬಿದ್ದಾಗ ಆಗಿರಬಹುದು, ಅಥವಾ ಯಾರಾದರೂ ರಾಡಿಂದ ಅವನ ತಲೆಗೆ ಬಲವಾಗಿ ಹೊಡೆದಾಗ ಆಗಿರಬಹುದು. ಇದರಿಂದ ಅವನಿಗೆ ಹಳೆದೆಲ್ಲ ಮರ್ತು ಹೋಗಿದೆ. ಸೊ ಅವನೀಗ ಅಮ್ನೀಶಿಯಾದಲ್ಲಿದ್ದಾನೆ. ಆತ ಮತ್ತೆ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಅಫ್ಕೋರ್ಸ್ ಹಿ ಕ್ಯಾನ್, ಆದ್ರೆ ಅದಕ್ಕೆ ಸತ್ತಿರೋ ಸೆಲ್ಗಳೆಲ್ಲ ಮತ್ತೆ ಆಕ್ಟಿವೇಟ್ ಆಗೋ ತರ ಮಾಡಬೇಕು. ಅವನಿದ್ದ ಪರಿಸರ, ಅವನ ಜೊತೆಗಿದ್ದಂತಹ ವ್ಯಕ್ತಿಗಳು, ಇದೆಲ್ಲದರ ಸಹಾಯದಿಂದ ಅವನ ನೆನಪು ಮತ್ತೆ ಮರುಕಳಿಸೋ ಹಾಗೆ ಮಾಡಬಹುದು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಅಮ್ನಿಶಿಯ ಪೇಷಂಟ್ ಗೆ ಇಂಜೆಕ್ಷನ್ ಕೊಡಕ್ ಹೋದ್ರೆ ನಮ್ಮವ್ರನ್ನೆಲ್ಲ ಹೊಡೆದು ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಇಲ್ಲೋಡಪ್ಪ, you
ಅರ್ಜೆಂಟ್ ಆಗಿ ಬ್ಲಡ್ ಬ್ಯಾಂಕ್ ಹೋಗಿ ಎರಡು ಬಾಟ್ಲು ಎಬಿ ನೆಗೆಟಿವ್ ಬ್ಲಡ್ ತಗೊಂಡ್ಬನ್ನಿ. ಓಕೆ ಸರ್. ಸರ್, ಎಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಓ, ಬೇರೆ ಕಡೆ ಟ್ರೈ ಮಾಡಬೇಕಾಗಿತ್ತು. ಇಲ್ಲಿ ಸಿಕ್ಕಿಲ್ಲ ಸರ್. ಓ ಗಾಡ್. ಒಂದು ಕೆಲಸ ಮಾಡಿ, ಎಲ್ಲ ಮೀಡಿಯಾ ಮುಖಾಂತರ ಅನೌನ್ಸ್ಮೆಂಟ್ ಕೊಡಿಸಿ. ಯಾರೇ ಡೋನರ್ಸ್ ಇದ್ರು ತಕ್ಷಣ ನಮ್ಮ ಹಾಸ್ಪಿಟಲ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಮನ್ ಬೀಕ್ ವೇಕ್ ಪ್ಲೀಸ್. ಏನೇ ಇದು, ಮನೆಯಲ್ಲಿ ಮಜ್ಜಿ ಮೊಸರನ್ನ ತಿನ್ನು, ಮಜ್ಜಿಗೆ ಹುಳಿ ತಿನ್ನುಂದ್ರೆ ಸಂಕಷ್ಟ ಅಂತ ಹೇಳಿ ಇಲ್ಲಿ ಬಂದು ಪಿಜ್ಜಾ ಬರ್ಗರ್ ತಿಂತಿದ್ಯಲೆ. ಅದನ್ನೆಲ್ಲ ತಿಂದ್ರೆ ನಿದ್ದೆ ಬರುತ್ತೆ ಕಣೆ. ಅದು ಚೀಸ್ ಅಲ್ಲಿರೋ ಮಜಾ ತಂಗಳಾಂಗದಲ್ಲಿ ಸಿಕ್ಕುತ್ತಾ? ಮೆಸೇಜ್ ಕಣೆ. ಏನ್ ಮೆಸೇಜ್? ಜೋಕಾ? ಯಾರಿಗೋ ಅರ್ಜೆಂಟಾಗಿ ಎಬಿ ನೆಗೆಟಿವ್ ಬ್ಲಡ್ ಬೇಕಂತೆ. ನಂದಂತು ಓ ಪಾಸಿಟಿವ್ ಸದ್ಯ, ಬಟ್ ನಂದು ಎಬಿ ನೆಗೆಟಿವ್. ಅಂದ್ರೆ ಡೊನೇಟ್ ಮಾಡ್ಬೇಕು ಅಂತಿದ್ಯಾ? ಒಬ್ರು ಪ್ರಾಣ ಉಳಿಸ್ಬೋದು ಅಂದ್ರೆ ಏನಕ್ಕೆ ಮಾಡಬಾರ್ದು? ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್ ಡಾಕ್ಟರ್. ಸರಿಯಾದ ಸಮಯಕ್ಕೆ ಬಂದು ಬ್ಲಡ್ ಡೊನೇಟ್ ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಿದ್ರಿ ನೀವು. ಯಾಕೆಂದ್ರೆ ಬಹಳ ರೇರ್ ಬ್ಲಡ್ ಗ್ರೂಪ್ ಅದು, ಸಿಗೋದು ಬಹಳ ಕಷ್ಟ. ಡಾಕ್ಟರ್, ಫರ್ದರ್ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 998001118. ಓಕೆ, ಆಯ್ತಮ್ಮ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಬೈ ಬೈ ಬೈ. ನೀನ್ ಬ್ಲಡ್ ಕೊಟ್ಟಿಯಲ್ಲ, ಆ ಪರ್ಸನ್ ಅವ್ನ್ ವಿಷ ತಗೊಂಡು ಸೂಸೈಡ್ ಗೆ ಅಟೆಂಪ್ಟ್ ಮಾಡಿದಾರಂತೆ. ಅವನನ್ ಯಾರೋ ಕೊಲೆ ಮಾಡಕ್ಕೂ ಟ್ರೈ ಮಾಡಿದಾರಂತೆ. ನಿನ್ಗ ಅವ್ನ್ ನೋಡಿದ್ರೆ ದೊಡ್ಡ ಕ್ರಿಮಿನಲ್ ತರ ಕಾಣಿಸಲ್ವಾ? ಅವ್ನ್ ಕ್ರಿಮಿನಲ್ ಆದ್ರೆ ಏನು? ಅವನಿಗೆ ಬ್ಲಡ್ ಬೇಕಾಗಿತ್ತು, ನಾನ್ ಮಾನವೀಯತೆಯನ್ನ ಕೊಟ್ಟಿದ್ದೀನಿ ಅಷ್ಟೇ. ಮಾತ್ರ ತಗೋ. ಏನ್ರಿ ಹೌದು? ನಮ್ಮವರು ಅಂದ್ರೆ ಏನು ಅಂತ ತಿಳ್ಕೊಂಡಿದೀರ? ಅವ್ರು ಮನ್ಸ್ ಮಾಡಿದ್ರೆ ನಿಮ್ ಹುಡ್ಗೊಂದ್ ಒಂದೇ ಒಂದ್ ಮೂಳೆನೂ ಸಿಗೋದಿಲ್ಲ. ಹಲೋ, ನಾನು ಡಾಕ್ಟರ್ ರಾಮಕೃಷ್ಣ, ಗವರ್ನಮೆಂಟ್ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೀನಿ. ಏನ್ರಿ ವಿಷಯ? ಅದೇ, ಅಮ್ನಿಷಿಯಲ್ಲಿದ್ದ ಪೇಷಂಟ್ ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಸ್ಟೇಟ್ಮೆಂಟ್ ತಗೊಳೋ ಹಾಗಿದ್ರೆ ಈಗ ಬರಬಹುದು. ರೇ ಡಾಕ್ಟ್ರೆ, ನಾನೇ ಯಾವ್ದೋ ಟೆನ್ಷನ್ ಇದ್ದೀನಿ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀವೇ ಒಂದ್ ಸ್ಟೇಟ್ಮೆಂಟ್ ತಗೊಂಡು ಅವ್ನ ಹೆಬ್ಬೆಟ್ ಓದ್ಸ್ ಕಳಿಸ್ರಿ. ಬನ್ನಿ.
ಇದು ನಿಮ್ಮ ಜೇಬಲ್ಲಿದ್ದಂತಹ ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್, ಇದು ನಿಮ್ಮ ICICI ಬ್ಯಾಂಕ್ನ ಕಾರ್ಡ್, ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇಲ್ದಿದ್ರೆ ಇದ್ರ ನಂಬರ್ ಸಹಾಯದಿಂದ ನೀವು ಯಾರು ಅಂತ ಪತ್ತೆ ಮಾಡಬಹುದಾಗಿತ್ತು. ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ಒಬ್ಬನ್ನೇ ಕಳಿಸ್ಕೊಡೋದಕ್ಕೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ, ಬಟ್ ನೋ ವೇ. ಆಮೇಲೆ ನಿಮ್ಮನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿದ್ದು ಒಬ್ರು ರಿಟೈರ್ಡ್ ಮಿಲಿಟರಿ ಆಫೀಸರ್ ಮೇಜರ್ ಚಂದ್ರಕಾಂತ್ ಅಂತ. ಅವರಿಂದ ಏನಾದ್ರೂ ನಿಮ್ ಬಗ್ಗೆ ವಿಷಯ ತಿಳಿಬಹುದು ಅಂತ ಟ್ರೈ ಮಾಡಿದ್ವಿ, ಏನು ಪ್ರಯೋಜನ ಆಗಲಿಲ್ಲ. ಅಂದ್ಹಾಗೆ ಸರಿಯಾದ ಸಮಯಕ್ಕೆ ಆ ಹುಡುಗಿ ಬಂದು ನಿಮಗೆ ರಕ್ತ ಕೊಡದೆ ಹೋಗಿದ್ದಿದ್ರೆ ನಿಮ್ಮ ಜೀವ ಉಳಿಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನಂಬರ್ ಕೊಡ್ತೇನೆ. ಇವನ್ ನೋಡಿ ಸೂರಜ್ ಅಂತ, ಇಂಗ್ಲೆಂಡ್ ನಲ್ಲಿದ್ದಾನೆ. ಇಂಡಿಯನ್ ಕರೆನ್ಸಿ ಪ್ರಕಾರ ತಿಂಗಳಿಗೆ 1.5 ಲಕ್ಷ ಸಂಬಳ. ಒಬ್ಬನೇ ಮಗ. ಯಾರಿಗೆ? ಇವರಪ್ಪ ಅಮ್ಮನಿಗೆ. ಓಹೋ, ನನ್ನ ಮೊಮ್ಮಗಳು ಶಾಸ್ತ್ರ ಸಂಪ್ರದಾಯದವಳು, ಅವಳಿಗೊಪ್ಪು ಅಂತ ಗಂಡಿದ್ರೆ ನೋಡಿ. ಅಂತ ಗಂಡು ಇದೆ ಅಜ್ಜಿ, ಫೋಟೋ ನೋಡಿ. ಅಲೆಲೆಲೆ, ಅವಳೇ ಬಂದ್ಬಿಟ್ಲು. ಅಮ್ಮ, ಹುಡುಗನ್ ಫೋಟೋ ನೋಡು. ಬಾ ಗಂಡ ಬಾ. ಏನಜ್ಜಿ ಇದೆಲ್ಲ? ನಿನ್ನ ಎಕ್ಸಾಮ್ ಮುಗಿತಾ ಬಂತಲ್ಲ, ಆದಷ್ಟು ಬೇಗ ನಿನ್ ಮದುವೆ ಮಾಡ್ಬಿಟ್ಟು ಗಂಡನ್ ಮನೆ ಕಳಿಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗಿತೆ ಗಂಡ. ಏನಜ್ಜಿ, ನಂಗೊಂದ್ ಮಾತು ಹೇಳಲಿಲ್ಲ. ಏನಂತ? ನಂಗೆ ಯಾರು ಇಷ್ಟ ಇಲ್ಲ. ಇದ್ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಅದು ನಾನೊಬ್ಬನ್ನ ಇಷ್ಟಪಟ್ಟಿದ್ದೀನಿ. ಅಯ್ಯಯ್ಯಯ್ಯಯ್ಯಯ್ಯೋ, ನಿನಗೇನೆ ಬಂತು ಕೇಡ್ಗಾಲ? ನಿನ್ನ ಏನ್ ಅವಳ ಹತ್ರ ಗಲಾಟೆ ಮಾಡ್ಕೊಂಡು? ಬೇಡ ಅಂತ ಅಂದ್ರೆ ಓಡ್ ಹೋಗಿ ಮದುವೆ ಮಾಡ್ಕೊಳ್ತಾರೆ, ಅದ್ರ ಬದಲು ನಾವೇ ಮುಂದೆ ನಿಂತು ಮದುವೆ ಮಾಡಿದ್ರೆ ನಮ್ ಗೌರವನಾದ್ರೂ ಉಳಿಯುತ್ತೆ. ಯಾರು ಅಂತ ಕೇಳು. ಕರೆಕ್ಟ್, ಅವ್ರು ಯಾರು ಅಂತ ಹೇಳಿ ನಾನೇ ಕುದುರಿಸ್ತೇನೆ. ನೀವ್ ಯಾವ ಬ್ರೋಕರು? ಮ್ಯಾರೇಜ್ ಮತ್ ಕುದುರಿಸ್ತೀನಿ ಕುದುರಿಸ್ತೀನಿ ಅಂತ ಇದ್ದೀರಾ? ಸರಿ, ಅವ್ರು ಯಾರು ಅಂತ ಹೇಳಿ. ನಿಮ್ಮ ಅಮ್ಮಗಳಿಗೇನ್ ಕಮ್ಮಿ ಇಲ್ಲ. ಏನ ಒಬ್ಬು? ಯಾಕೋ ಅಮ್ಮ, ಇವರಿಗೆ ಮದುವೆ ಆಗಿ ಮಕ್ಕಳಾಗಿದ್ದಲ್ದೆ ಮನೆ ಮಂದಿ ಜೊತೆ ಸುಖವಾಗಿದ್ದಾರೆ. ಪರವಾಗಿಲ್ಲ, ನನ್ಗೇನು ಅಭ್ಯಂತರ ಇಲ್ಲ. ನಿಮ್ಮ ಮೊಮ್ಮಗಳು ಮೆಚ್ಕೊಂಡು ವರ ಇಲ್ಲಿದ್ದಾರೆ ನೋಡಿ. ಏನೇ ಇದು ಹುಡುಗಾಟ್ಗೆ? ಮತ್ತಿನ್ನೇನ್ ಅಜ್ಜಿ, ನಾನು ಯಾರು? ನನ್ನ ಮೊಮ್ಮಗಳು. ನಿನ್ ತೋರ್ಸ್ಕೊಟ್ ದಾರಿಯಲ್ಲಿ ನಡ್ಕೊಂಡ್ ಬಂದಿರೋಳು, ನಿನ್ ಕಲ್ಸ್ಕೊಟ್ ಮಾತನ್ನ ಆಡ್ಕೊಂಡ್ ಬೆಳೆದಿರೋಳು, ನನ್ನೇ ಹುಡುಗನ್ ಸೆಲೆಕ್ಟ್ ಮಾಡು ಅಂತೀಯಲ್ಲ, ಅದ್ ನಿನ್ ಇಷ್ಟ ಅಜ್ಜಿ. ನಿನ್ ಯಾವ ಹುಡುಗನ್ ತೋರ್ಸಿದ್ರು ಬಲಿ ಕೊಡೋ ಕುರಿ ತರ ತಲೆ ತಗ್ಸ್ಕೊಂಡು ತಾಳಿ ಕಟ್ಸ್ಕೊತೀನಿ. ಕೇಳಿದೇನ ಮುದೇವಿ, ನನ್ನ ಮೊಮ್ಮಗಳ ಮಾತು ನನಗ ಅಷ್ಟು ಸಾಕು. ನಾನ್ ಇವತ್ತೇ ಸತ್ರು ಚಿಂತೆ ಇಲ್ಲ ಕಣ. ಸ್ವಲ್ಪ ತಾಳ್ಮೆ ತಗೋ, ಅಷ್ಟೊಂದ್ ಸಂತೋಷ ಪಡ್ಬೇಡ. ಮಳೆ ಜೋರಾಗಿ ಬರ್ತಾ ಇದೆ ಅಂತ ಅಂದ್ರೆ ಲೈಟ್ ಕಂಬಾನೋ ಮರನೋ ತಲೆ ಮೇಲೆ ಬೀಳುತ್ತೆ ಅಂತ ಅರ್ಥ. ಹಲೋ, ಯಾರ್ ಮಿಸ್ಡ್ ಕಾಲ್ ಕೊಟ್ಟು? ಅಣ್ಣನ್ ಕಡೆಯವರು. ಮಾತಾಡದೆ ಮಿಸ್ಡ್ ಕಾಲ್ ಕೊಟ್ರೆ ಏನ್ ಅರ್ಥ? ಕರೆನ್ಸಿ ಖಾಲಿ ಆಗಿದೆ ಅಂತ ಅರ್ಥ. ಸರಿ, ಏನ್ ವಿಷಯ? ನಿಮ್ ಗಂಡ್ ನೋಡ್ತಿದಾರಂತೆ, ಚೆನ್ನಾಗಿರಲ್ಲ. ನನಗೂ ಚೆನ್ನಾಗಿರಲ್ಲ ಅನ್ಸ್ತು, ಅದಕ್ಕೆ ಬೇರೆ ಗಂಡ್ ನೋಡಿ ಅಂದ್ರೆ. ಅಣ್ಣನ್ಗೆ ವಿಷಯ ಗೊತ್ತಾದ್ರೆ ಅಪ್ಸೆಟ್ ಆಗ್ತಾರೆ. ವಿಷಯ ಕೊಡು, ಒಂದೇ ಸಲ ಗೊಟ್ಟು ಕಂತಾನೆ. ನೀವು ನಮ್ಮ ಅಣ್ಣನ್ ಸೊತ್ತು. ಏಯ್, ನನ್ನ ಏನ್ BDA ಸೈಟ್ ಅನ್ಕೊಂಡ? ನಿಮ್ ಅಣ್ಣನ್ ಸೊತ್ತು ಅಂತ ಬೋರ್ಡ್ ನೆಡಕ್ಕೆ ಜೋಕ್ ಮಾಡ್ಬೇಡಿ. ನಮ್ಮನ್ನ ಎತ್ತ ಹಾಕೊಂಡ್ರೆ ಏನಾಗುತ್ತೆ ಅಂತ ಒಂದ್ಸಲಿ ಆಚೆ ಬಂದ್ ನೋಡಿ. ಏನು ನಿನ್ ಕಿರಿಕು? ಕಿರಿಕು ನಮ್ದಲ್ಲ, ನೀವೇನಾದ್ರೂ ಮದುವೆ ಒಪ್ಕೊಂಡ್ರೆ ಮಚ್ಚ ತೆಗೆಯೋದು. ಹಲೋ ಹಲೋ ಹಲೋ, ಎಷ್ಟ್ ಸಲ ಹೇಳೋದ್ ನಿಂಗೆ, ಅರ್ಥ ಆಗಲ್ವಾ? ಫೋನ್ ಇಡು. ಹಲೋ ಹಲೋ
ಹಲೋ ಹಲೋ ಹಲೋ ಯಾರು ಮಾತಾಡ್ತಿರೋದು ನಾನು ನೀವೇ ಬ್ಲಡ್ ಕೊಟ್ಟಿದ್ದು ಅಂತ ಡಾಕ್ಟರ್ ನಂಬರ್ ಕೊಟ್ಟರು ಅದಕ್ಕೆ ನಾನು ಓ ನೀವಾ ಹೇಗಿದ್ದೀರಾ ಚೆನ್ನಾಗಿದೆ ನಾನು ನಿಮ್ಮ ಒಂದ್ಸರಿ ನೋಡ್ಬೇಕಿತ್ತಲ್ಲ ಓ ಸಾರಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ನೋಡಿ ನಾನು ಯಾರು ಪರಿಚಯ ಇಲ್ಲ ಅದಕ್ಕೆ ಮೀಟ್ ಮಾಡಿ ಮಾತಾಡಬೇಕಿತ್ತು ಸರಿ ಈಗ ಎಲ್ಲಿದ್ದೀರಾ ಇಲ್ಲಿ ಮಲ್ಲೇಶ್ವರ ಐಸಿಐಸಿಐ ಬ್ಯಾಂಕ್ ಎದುರುಗಡೆ ಇದ್ದೀನಿ ಆಯ್ತು ಬರ್ತೀನಿ ತಗೋಪ್ಪ ಎಸ್ ನನ್ನಿಂದ ಏನಾಗಬೇಕಾಗಿತ್ತು ರೇ ಸ್ವಾಮಿ ಏನ್ ಮೊದ್ಲಿಂದ ಹೇಳ್ಬೇಕಾ ಲೋನ್ ಗೆ ಅಪ್ಲೈ ಮಾಡಿ 15 ದಿವಸ ಆಯ್ತು ಏನಾಯ್ತು ನನ್ನ ಅಪ್ಲಿಕೇಶನ್ ಏನ್ 15 ದಿವಸದಿಂದ ದೂಡಿಸ್ಕೊಂಡ್ ಕೂತಿದ್ದೀರಾ ರೇ ಮಿಸ್ಟರ್ ಅದಕ್ಕೆಲ್ಲ ಕೆಲವು ಫಾರ್ಮಾಲಿಟೀಸ್ ಇದೆ ರೀ ಅದನ್ನ ಮೊದ್ಲೇ ಹೇಳ್ಬೇಕ್ರಿ ಅದನ್ನ ಬಿಟ್ಬಿಟ್ಟು ಸ್ನಾನ ಮಾಡುವಾಗ ಊಟ ಮಾಡುವಾಗ ಡ್ರೈವಿಂಗ್ ಮಾಡುವಾಗ 50 ಸಲ ಫೋನ್ ಮಾಡ್ತೀರಾ ಈಗೇನ್ ಕೊಡಕ್ ದೊಡ್ಡರಾಗ ನೋಡಿ ನಿಮಗೆ ಯಾರಾದರೂ ಒಬ್ಬರು ಶೂರಿಟಿಗೆ ಸೈನ್ ಮಾಡುವರು ಬೇಕು ಅದಕ್ಕೆ ನೀವಿದ್ದೀರಲ್ಲ ಯಾಕೆ ರೇ ನಾನು ಮಾಡೋ ಹಾಗಿಲ್ಲ ರೀ ಓ ಯಾಕೆ ನಿಮಗೆ ಯೋಗ್ಯತೆ ಇಲ್ಲವಾ ನೋಡಿ ನಿಮಗೆ ಯಾರಾದರೂ ಒಬ್ಬರು ಗ್ಯಾರಂಟಿ ಕೊಡುವರು ಬೇಕು ಅಷ್ಟೇ ತಾನೆ ಜಸ್ಟ್ ಎ ಮಿನಿಟ್ ಇದೇನ್ರಿ ನೀವು ತಗೊಳ್ಳೋ 2 ಲಕ್ಷ ರೂಪಾಯಿಗೆ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್ ಹೌದು ಅವ್ರ ಎಲ್ರಿಗೂ ಗೊತ್ತಿದೆಯಲ್ಲ ಸಾಲ ನೀವು ತೀರಿಸ್ತಾ ಇದ್ರೆ ಅವ್ರು ಬಂದು ತೀರಿಸ್ತಾರಾ ತೀರಿಸ್ಬೇಕು ಅವ್ರು ಎಷ್ಟೊಂದ್ ಸಾಲ ಮಾಡಿ ಪಬ್ಲಿಕ್ ಮಲ್ಲಕಲ್ವಾ ನಾವ್ ಯಾಕೆ ಏನು ಅಂತ ಕೇಳ್ತೀವ ತೀರಿಸ್ಬೇಕಪ್ಪ ಪಾಯಿಂಟ್ ಏನೋ ಚೆನ್ನಾಗಿದೆ ಆದ್ರೆ ನಿಮಗೆ ಸಾಲ ಯಾಕೆ ಬೇಕು 3 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ಒಂದ್ ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಫ್ ಆಗಿದೆ ರೇಷನ್ ಅನ್ನು ಬಾಕಿ ಉಳಿದಿದೆ ನಮ್ಮ ನೋವು 100 ಅಂತಿದೆ ಸ್ವಾಮಿ ಕೊಡಿ ಸಾಲ ಹೌದು ನೀವೇನ್ ಕೆಲಸ ಮಾಡ್ತೀರಾ ನಾನು ಕೆಲಸ ಮಾಡಿ ಸಂಬಳ ತಗೊಳ್ಳಂಗಿದ್ದಿದ್ರೆ ನಿಮ್ಮ ಹತ್ರ ಸಾಲ ಕೇಳಕ್ ಬರ್ತಾ ಇದ್ದೆ ಮತ್ತೆ ನಮ್ಮ ಸಾಲನ ಹೇಗ್ರಿ ತೀರಿಸ್ತೀರಾ ಇನ್ನೊಂದ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ತೀನಿ ಅದ್ ಬಂದ ತಕ್ಷಣ ನಿಮ್ ಸಾಲ ತೀರಿಸ್ತೀನಿ ಅವ್ರಿಗೆ ಇನ್ನೊಂದ್ ಬ್ಯಾಂಕು ಬೆಂಗಳೂರಲ್ಲಿ ಬ್ಯಾಂಕ್ಗಳಿಗೇನ್ ಕಡಿಮೆನಾ ಸ್ವಾಮಿ ಈಗ ನಾನೇನ್ ಹೋಗಲ್ಲ ಅಣ್ಣ ನಿಮ್ ಬ್ಯಾಂಕ್ ಇಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್ ಇಲ್ವಾ ಅಲ್ಲ ಏನೇ ಒಂದ್ ಬ್ಯಾಂಕ್ ಬಿಟ್ರೆ ಬೇರೆ ಬ್ಯಾಂಕೇ ಇಲ್ಲ ನನಗೆ ಏನ್ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಯಾ ಮುಂದೆ ನೋಡ್ಕೊಂಡು ಹೋಗು ಏನ ಎನ್ಕ್ವೈರಿ ಹೋಗಲ್ಲಿ ಏನ್ ಬೇರೆ ಡಿಡಿ ಆನ್ ಬಾಂಬೆ 10,000 ರೂಪಾಯಿ ಅಮೌಂಟ್ ಕಮಿಷನ್ 30 ರೂಪಾಯಿ ಆಗುತ್ತೆ ಈ ಡಿಡಿ ಕ್ಯಾಶ್ ನ ಅಕೌಂಟ್ ಅಲ್ಲಿ ಕಟ್ಟಿ ಅಲ್ಲ ಸರ್ ಅಲ್ಲೇ ಓಕೆ ಎಸ್ ಅಕೌಂಟ್ ಡೀಟೇಲ್ಸ್ ಬೇಕಿತ್ತು ಡೀಟೇಲ್ಸ್ ಅಕೌಂಟ್ ನಂಬರ್ ಹೇಳಿ 521-0385 ಮುಂದೆ ಹೇಳಿ ಮುಂದೆ ಸ್ಕ್ರಾಚ್ ಆಗಿದೆ ಗೊತ್ತಾಗ್ತಾ ಇಲ್ಲ ಸರಿ ಕಾರ್ಡ್ ಕೊಡಿ ಮುಂದೆ ಸ್ಕ್ರಾಚ್ ಆಗ್ಬಿಟ್ಟಿದೆ ಅದಕ್ಕೆ ಇದೇನ್ರಿ ಇದು ರಕ್ತ ಆಗಿದೆ ಕಾರ್ಡ್ ನಿಮ್ದೇನಾ ಕಾರ್ಡ್ ನಿಮ್ದೆ ಸರ್ ನನ್ ಗಾಯದಾಗ ಸರಿ ನೋಡ್ತೀನಿ ಹೆಸರು ಹೆಸರು ಹೇಳ್ರಿ ಹೆಸರು ಗೊತ್ತಿಲ್ಲ ಸರ್ ಓ ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವಾ ಅದಕ್ಕೆ ಡೀಟೇಲ್ಸ್ ಒಂಚೂರು ಕೊಟ್ರೆ ನನಗೆ ಯಾರ್ದೋ ಕಾರ್ಡ್ ತಂದು ಫೋರ್ಜರಿ ಮಾಡಕ್ ನೋಡ್ತಿದ್ರೇನ್ರಿ ಯಾರ್ರಿ ಕಾರ್ಡ್ ಫೋರ್ಜರಿ ಮಾಡ್ತಲ್ಲ ಸರ್ ಕಾರ್ಡ್ ನಂದೆ ನನ್ ಪೇಷಂಟ್ ಜ್ಞಾಪಕ ಶಕ್ತಿ ಇಲ್ಲ ನಂಬರ್ ಇಲ್ದೆ ಇರೋ ಕಾರ್ಡ್ ತಂದು ಆಟ ಆಡ್ತಾ ಇದ್ರ ರೀ ವಾಚ್ ಮ್ಯಾನ್ ಕಳ್ಸ್ರಿ ಇವ್ರನ್ನ ಆಚೆ ಸರ್ ಶೂಟ್ ಡೀಟೇಲ್ಸ್ ಅಲ್ಲಿ ಪ್ಲೀಸ್ ನನಗೆ ಏನು ಜ್ಞಾಪಕ ಯಾಕ್ರಿ ನನ್ ತಲೆ ತಿಂತೀರಾ ನೀವು ಹೀಗೆ ಮಾಡಿ ಪೊಲೀಸ್ ನವರಿಗೆ ಅವಕಾಶ ಯಾಕೆ ಕಾಡು ಮುಂಚಿತ್ತಾರ ಏನ್ ಕೊಲೆನ ಮಾಡಕ್ ಬಂದೆ
ಡಾಕ್ಟರ್ ಒಬ್ಬ ಪೇಷಂಟ್ ನನಗೆ ಏನು ಡಾಕ್ಟರ್ ಡೀಟೇಲ್ಸ್ ಕೊಡಂದ್ರೆ ಅರ್ಥ ಆಗಲ್ಲ ನಿನ್ಗೆ ಅರ್ಥ ಆಗಲ್ಲ ನಿನ್ಗೆ ನಮಗೆ ಬೇಕಾಗಿತ್ತ ಪೊಲೀಸ್ ಹೋಗ್ತಾರೆ ಇವನಿಂದ ಬರೀತಾರೆ ಇವ್ ನನ್ ಏನ್ ಮಾಡ್ಲಿ ಗಾಡಿ ಓಡಿಸ್ತಾ ಇದೀನಲ್ಲ ಇನ್ಸ್ಪೆಕ್ಟರ್ ನಮ್ಮ ಸೆಕ್ಯೂರಿಟಿ ಅವ್ರನ್ನ ಮಾತನಾಡೋಕೋ ಬಿಡದೆ ಅವರನ್ನು ಹಿಡ್ಕೊಂಡು ಹೊಡೆದು ಅವರ ಹತ್ರ ಇದ್ದ ಪಿಸ್ತೂಲನ್ನು ಕಿತ್ಕೊಂಡು ನಿಮ್ಮ ಪೊಲೀಸ್ನವರನ್ನು ಹೆದರಿಸಿ ಎಸ್ಕೇಪ್ ಆಗಿದ್ದಾನೆ ಇದನ್ನೆಲ್ಲ ನೋಡ್ತಿದ್ರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ದುಡ್ಡು ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದ ಅನ್ಸುತ್ತೆ ಅವನು ಟಫ್ ಆಗಿದ್ದ ನೋಡೋದಕ್ಕೆ ವಿಕಾರವಾಗಿದ್ದ ಒಟ್ಟಿನಲ್ಲಿ ಅವನನ್ನ ನೋಡಿದವರು ಯಾರು ಒಳ್ಳೆಯವನಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್ ನೀನ್ ಹೇಳಿದ್ ಕರೆಕ್ಟ್ ಒಳ್ಳೆ ಜ್ಯೋತಿಷನ್ ತರ ಹೇಳ್ಬಿಟ್ಟೆ ನಾನು ಹೋಗದ್ ಮುಂಚೆ ಒಂದಿಬ್ರನ್ನ ಹೊಡೆದಿದ್ದ ಅನ್ಸುತ್ತೆ ಪೊಲೀಸ್ ಬರೀ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು ಏಯ್ ನಿಮ್ಮೊಂದ್ ವಿಷಯ ಗೊತ್ತಾ ಗೊತ್ತಿಲ್ಲ ಅವನ್ ಕೈಯಲ್ಲಿ ರಿವಾಲ್ವರ್ ಬೇರೆ ಇತ್ತು ಕಡೆ ನನ್ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ರೆ ನೀನ್ ಕೂಲ್ ಡ್ರಿಂಕ್ಸ್ ಆಗ್ತಾ ಇದೆಯಲ್ಲೇ ತಗೋ ಕೂಲ್ ಆಗು ನಾನ್ ನಿಂಗ್ ಆವತ್ತೇ ಹೇಳ್ದೆ ಅವನೊಬ್ಬ ಕ್ರಿಮಿನಲ್ ಇರ್ಬೇಕು ಅಂತ ಹೋಗಿ ಹೋಗಿ ಅಂತ ಅವನು ಬ್ಲಡ್ ಕೊಟ್ಟಿದ್ಯಾ ಈಗ ನೋಡಿದ್ರೆ ಅವನ ಪೊಲೀಸ್ನ ಎಸ್ಕೇಪ್ ಮಾಡಿದ್ಯಾ ಮುಂದೆ ಇನ್ನು ಏನೇನ್ ಕಾದಿದ್ಯೋ ಏಯ್ ಸುಮ್ಮನೆ ಹೆದರ್ಕೊಂಡ್ರ ಮೇಲೆ ಹಾವು ಹೆಸರು ಅಂದಂಗೆ ನೀನ್ ಬೇರೆ ಬಿಲ್ಡಪ್ ಕೊಡ್ಬೇಡ ಮತ್ತಿನ್ನೇನೆ ಅಂತವನ್ನ ನಮ್ಮನೆ ಕರ್ಕೊಂಡ್ ಬಂದಿದ್ಯಲ್ಲ ಮತ್ತೆ ನೀನೇ ಮಾಡ್ಲಿ ಪೊಲೀಸ್ನವ್ರು ಬೇರೆ ಹಿಂದೆ ಬಿದ್ಬಿಟ್ಟಿದ್ರು ಹಿಡ್ಕೊಂಡಿದ್ರೆ ನಾನು ಅವನ್ಗೆ ಸಪೋರ್ಟ್ ಮಾಡ್ತಾ ಇದೀನಂತ ನನ್ನ ಜೈಲು ತಳ್ಬಿಡೋರು ಗುರುತು ಪರಿಚಯ ಏನೂ ಇಲ್ಲ ಅವನ್ ಜೊತೆ ಹೇಗೆ ಇರೋದು ಮತ್ ತಂಗಿನೇನು ಅವನ ಮಾವನ್ ಮಗನ ಇಲ್ಲ ಮನೆ ದೇವ್ರ ಇದ್ ಒಂದ್ ರಾತ್ರಿ ಅಷ್ಟೇ ಆಮೇಲೆ ನಾನೇ ಅವನ್ನ ಸಾಗ್ ಹಾಕ್ತೀನಿ ಅಯ್ಯೋ ಹಂಗಲ್ವೇ ಅಮ್ಮ ತಾಯಿ ಪ್ಲೀಸ್ ಹೋಗ್ಬಿಟ್ ಬರ್ತೀನಿ ಬಾಯ್ ಹಾಯ್ ನೀವೆಲ್ಲ ಮನುಷ್ಯ ಇಲ್ಲ ಮೂಸ ನಾಯಿಗಳ ಯಾವಾಗ ನೋಡ್ರು ನಂಗೆ ಫಾಲೋ ಮಾಡ್ತಾ ಇರ್ತೀರಲ್ಲ ಅದು ಅಣ್ಣನ ಆಡ್ರು ನಿಮ್ಗೆ ಎಷ್ಟ್ ಸಲ ಹೇಳಿಲ್ಲ ಈ ತರ ಚಡ್ಡಿ ಹಾಕೊಂಡು ಓಡಾಡಬಾರ್ದು ಅಂತ ಅದು ನನ್ನ ಇಷ್ಟ ಆದ್ರೆ ಅಣ್ಣನ ಇಷ್ಟ ಇಲ್ಲ ನಾನ್ ನಿಮ್ಮ ಅಣ್ಣನ್ಗೋಸ್ಕರ ಇರೋದಲ್ಲ ಅಂದ್ಮೇಲೆ ನೀವ್ ಇಲ್ಲಿ ಇರಬಾರ್ದು ನಿಮಗ್ ಬೇರೆ ಜಾಗಾನೇ ಇದೆ ಬನ್ನಿ ಏಯ್ ಮೊದ್ಲು ನೀವೆಲ್ಲ ಇಲ್ಲಿನ ಜಾಗ ಖಾಲಿ ಮಾಡಿ ಇಲ್ಲ ಹಳೆ ಕೆರ ಕಿತ್ತೋಗ್ವರೆಗೂ ಹೊಡಿತೀನಿ ಏನ ಮಚ್ಚ ಇದು ಬಿಟ್ರೆ ಮಾತಾಡ್ತಾನೆ ಅವ್ರೆ ಎಟ್ಟಾಕಡಲ್ಲ ಅನ್ನಿಂಗ್ ಇತರ ಬಟ್ಟೆ ನೋಡಕ್ಕೆ ಇಷ್ಟ ಇಲ್ಲ ಬನ್ನಿ ಹೋಗೋಣ ಏನಕ್ಕೆ ಬನ್ನಿಗೆ ಬನ್ನಿ ಅಯ್ಯೋ ಕರ್ಮ ಅದಕ್ಕೆ ಬಟ್ಟೆ ಬಿಚ್ಕೊಡಿ ಏನಕ್ಕೆ ಬಿಚ್ಕೊಡಿ ಅದಕ್ಕೆ ಸರಿ ಕೊಡೋ
ನಿಮ್ಮನ್ನ ಈ ರೀತಿ ನೋಡ್ಬೇಕು ಅಂತ ಅಣ್ಣ ಎಷ್ಟು ದುಷ್ಟನ ಕಾದಿದ್ರು ಗೊತ್ತಾ? ದೇವರೇನಾದ್ರೂ ಪ್ರತ್ಯಕ್ಷ ಆಗಿ ವರ ಕೊಡೋ ತರ ಇದ್ದಿದ್ರೆ ಅಣ್ಣ ತಪಸ್ಸೆ ಮಾಡಿರೋರು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರೆದಿರ್ಬೇಕಾಗಿರೋ. ಸಿಕ್ಕಾಪಟ್ಟೆ ಸ್ಟನ್ಗಳೆಲ್ಲ ಬೇಡ. ಅದ್ ಯಾವನು ನಿಮ್ಮಣ್ಣ ಬಚ್ಚಿಟ್ಕೊಂಡು ಕೂತ್ಕೊಂಡಿರೋ ಬಚ್ಚ ನನ್ ಮಗ? ಧೈರ್ಯ ಇದ್ರೆ ಮುಂದ್ ಬರ ಕೇಳೋ. ಮೀನಾ, ಇನ್ ಎಷ್ಟು ದಿವಸ ಅಂತ ಹೀಗೆ ಕಾಟ ಕೊಡ್ತೀಯೋ? ಕಾಟ ಅಲ್ಲ, ಪ್ರೀತಿ ನಿನ್ನ ಪಡಿಬೇಕು ಅನ್ನೋ ಹಠ ಅಲ್ಲ, ಕೆಟ್ಟ ಚಟ. ನೀನ್ ಏನೇ ಹೇಳು, ನನ್ನ ಪ್ರೀತಿ ಕಾವೇರಿ ನೀರಷ್ಟು ಪವಿತ್ರ. ಈ ಕೋಟಿ ಮೂರ್ತಿನ ಕಾವೇರಿಗೆ ಹೋಲಿಸ್ಬೇಡ. ಹಾಗಾದ್ರೆ ಗಾಳಿ ಎಷ್ಟೇ ಪವಿತ್ರ, ಉಸಿರು ಕಟ್ಟಿ ಸತ್ತೋಗ್ತೀಯ. ಬೆಂಕಿ ಎಷ್ಟಾದ್ರೆ ಸುಟ್ಟು ಬೂದಿ ಆಗ್ತೀಯ. ಬೆಂಕಿಲಿ ಸುಟ್ಟು ಕರ್ಕಲಾದ ಚಿಂತೆ ಇಲ್ಲ. ನೀನು ನನಗೆ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು. ಐ ಆಮ್ ಇನ್ ಲವ್ ಹೇಳು. ಹೌದಕ್ಕೆ ಅವ್ರಿಗೆ ಶಕ್ತಿ ನೀವು, ಅವ್ರ ಸ್ಫೂರ್ತಿ ನೀವು, ಅವ್ರ ಬಾಳಿನ ಬೆಳಕು ನೀವು, ಪ್ರಸಾದದ ಹೂವ ನೀವು, ಅವ್ರ ಪುಚ್ಚೋ ಹೆಣ್ಣು ನೀವೆ, ಅವ್ರ ಪ್ರೀತ್ಸೋ ಹೆಂಡಿರು ನೀವೆ. ಪ್ರೀತ್ಸೆ ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತ್ಸೆ, ಹೇ ತಿನ್ನ ತುಂಬಾ ಅಣ್ಣನ್ ಪ್ರೀತ್ಸೆ, ಹೇ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತ್ಸೆ, ಪ್ರೀತ್ಸೆ ತಿನ್ನ ತುಂಬಾ ಅಣ್ಣನ್ ಪ್ರೀತ್ಸೆ, ಹೈಟ್ ನೋಡಿ ಪ್ರೀತ್ಸೆ, ವೆಯ್ಟ್ ನೋಡಿ ಪ್ರೀತ್ಸೆ, ಲುಕ್ ನೋಡಿ ಪ್ರೀತ್ಸೆ, ವಾಕ್ ನೋಡಿ ಪ್ರೀತ್ಸೆ, ನೀ ಪ್ರೀತ್ಸೆ ಆ ಪ್ರೀತ್ಸೆ ನಮ್ಮ ಅಣ್ಣ ನೀನ ಪ್ರೀತ್ಸೆ. ಅದೆಷ್ಟೋ ದಿನಗಳ ಕೆಳಗೆ ಅಣ್ಣನೆದೆಯ ಕರ್ಪದ ಒಳಗೆ, ಅದೆಷ್ಟೋ ದಿನಗಳ ಕೆಳಗೆ ಅಣ್ಣನೆದೆಯ ಕರ್ಪದ ಒಳಗೆ ಹುಟ್ಟಿಕೊಂತು ನಿನ್ನೆಲ್ಲ ಪ್ರೀತಿ, ಇನ್ನೆಲ್ಲ ಪ್ರೀತಿ ಹುಡುಕಿದ ನಿನ್ನನ್ನು ಹೇಳಲು ಮಾತೊಂದ. ಪ್ರೀತ್ಸೆ 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 ಅಣ್ಣನ್ ಪ್ರೀತ್ಸೆ. ಇಲ್ಲೇ ನಿನಗೋಸ್ಕರ ಹಾಡಿ ಹೇಳ್ದೆ, ಕುಣಿದೆ, ಕುಪ್ಪಳಿಸ್ದೆ, ಒಂದೇ ಒಂದ್ಸಲ ನನ್ನ ಪ್ರೀತಿಸ್ತೀನಿ ಅಂತ ಹೇಳ ಮೂರ್ ಸಿನಿಮಾದಿಂದ ಕಾಯ್ತಾ ಇದ್ದೀನಿ ಕಡೆ. ಪ್ಲೀಸ್ ಏನಾದ್ರು ಹೇಳುಮ್ಮ, ಮಾತಾಡಮ್ಮ, ಏನಾದ್ರು ಹೇಳ. ನಾನ್ ಇಷ್ಟಿಷ್ಟೇ ಬಟ್ಟೆ ಹಾಕೋಬೇಕು, ಹೀಗೆ ಇರ್ಬೇಕು ಅಂತ ಹೇಳಕ್ ನೀನ್ ಯಾವ ಊರ್ ದೊಣ್ಣೆ ನಾಯಕನು? ಇನ್ನೊಂದ್ಸಲ ನನ್ ಹಿಂದೆ ಹುಡುಗ್ರು ಕಳ್ಸೋದಾಗ್ಲಿ ಗಲಾಟೆ ಮಾಡ್ಸೋದಾಗ್ಲಿ ಮಾಡಿದ್ಯೋ? ನಿನಗದ್ ಯಾವ ಸುರ ಸುಂದರಾಂಗ ಸಿಗ್ತಾನೆ ಅಂತ ನಮ್ಮಂತ ಹಳೆ ದೋಸ್ತುಗಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೆಯೇ? ನಿನ್ನ ಆಟ ಹುಡುಗಾಟಕ್ಕೆಲ್ಲ ಒಂದಲ್ಲ ಒಂದು ನಿಜ ಮಾಯೆ. ಹಾ
ಏನ್ ಹಂಗ್ ತಿಂತಾಯ್ಯಾ? ಕೊಡಿಲೆ ಕೊಡಿಲೆ, ಕಡ್ಲೆಕಾಯಿ ಇರೋದು ತಿನ್ನಕ್ಕೆ. ಕಡ್ಲೆಕಾಯಿ ತಂದವ್ ನಾನು, ಕಾಸು ಕೊಟ್ಟವ್ ನಾನು, ತಿನ್ಬೇಕಾಗಿರೋದು ನಾನೇ. ತಿನ್ನಂಗಿದ್ರೆ ಬೇಕಾದ್ರೆ ಸಿಪ್ಪೆ ತಿನ್ನು, ಆರೋಗ್ಯಕ್ಕೆ ಒಳ್ಳೇದು. ನಾವು ಹಂಚ್ಕೊಂಡು ತಿನ್ಬೇಕು, ಕಷ್ಟ ಸುಖನು ಹಂಚ್ಕೊಂಡು ಬಾಳ್ಬೇಕು. ಆದ್ರೂ ನೀನೇನ್ ಸ್ನೇಹಿತನ, ನೆಂಟನ, ಬಂಧುನ? ಹೌದು, ನಿನ್ನೆಲ್ಲೋ ನೋಡ್ದಂಗೈತಲ್ಲ. ಅಪ್ಪ ಸ್ವಲ್ಪ ದೂರ ಕೂತ್ಕೋ, ಎಲ್ಲೋ ನೋಡ್ದಂಗೈತೆ ಅಂದೆ ಅಷ್ಟೇ. ಎಲ್ಲಿ ಎಲ್ಲಿ ನೋಡಿದ್ಯಾ? ಅದೇ ಕೇಳ್ತಾರೆ, ಎಲ್ಲಿ ನೋಡಿದ್ಯಾ ಅಂತ. ಎಲ್ಲಿ ನೋಡಿದ್ಯಾ ಅಯ್ಯ? ಅಡ ಅಪ್ಪ, ಬೇಕಾದ್ರೆ ಕಡ್ಲೆಕಾಯಿ ತಿನ್ಬಿಡು, ಕಟ ಪತ್ರ ಕೊಡಕೋಬೇಡ. ನನ್ನ ಮೆದ್ಲು ಮೊಸರಾಗಿ ಮಜ್ಜಿಗೆ ಆಗ್ಬಿಡುತ್ತೆ. ಮೊದ್ಲೇ ನನ್ಗೆ ಜ್ಞಾಪಕ ಶಕ್ತಿ ಕಡಿಮೆ. ಜ್ಞಾಪಿಸ್ಕೊಳ್ಳ ಸಾಯಿಸ್ಬಿಡ್ತೀನಿ. ಇವನ ಹತ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಡಬ್ಬ ಬಂತು, ಡಬ್ಬ ಬಂತು. ಕೈ ಬಿಡು, ಕೈ ಬಿಡು. ಅವನು ಬಂತು. ಯಾರಿಗೆ ಯಾರಿಗೆ? ಯಾವನು ಇವನು? ಇಷ್ಟೊತ್ತು ನಾನು ಮಾಡುವನೆ ಹೇಳ. ಯಾರೋ ನೀನು ಇಷ್ಟೊತ್ತಲ್ಲಿ ಇಲ್ಲಿ ಮಲಗಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ಏನ್ ಗುಣಿಸ್ತಾ ಇದೀಯ? ನಿನ್ನ ವಾಗ 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 ನಿನ್ನ ಯಾರ ನೀನು? ಯಾರೋ ನೀನು? ಏನು ಯೋಚನೆ ಮಾಡಬೇಡ, ಅದೇ ನನ್ನ ಫ್ರೆಂಡ್ ಅಂಜಲಿ ಮನೆ. ಬ್ಯಾಕ್ ಟು ಪೆವಿಲಿಯನ್. ನಾನೇ ಕರ್ಕೊಂಡ್ ಬಂದಿದ್ದು. ನಾನು ಮದರ್ ಟೆರೇಸಾ, ಸಮಾಜ ಸೇವೆ ನನ್ನ ಉದ್ದೇಶ. ನೀನು ಮಹಾಯೋಗಿ ಬಸವಣ್ಣ, ನಿನ್ನಿಂದ ಲೋಕ ಉದ್ಧಾರ ಆಗ್ಬೇಕಾಗಿತ್ತಲ್ವಾ ಅದಕ್ಕೆ. ಅಲ್ವೇ, ಅಷ್ಟೊಂದು ಕರುಣೆ ಇರೋಳು ಅವನ್ಯಾಕೆ ಬಿಟ್ಟು ಬಂದೆ? ಅಂತದ್ದೇನು ಇಲ್ಲ ಕಣೆ, ನಾನೇ ಅವನ್ನ ರಕ್ತ ಕೊಟ್ಟು ಕಾಪಾಡಿ ನನ್ ಕಣ್ಮುಂದೇನೆ ಪ್ರಾಬ್ಲಮ್ ಅಲ್ಲಿ ಇರೋದ್ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ರಕ್ತ ಕೊಟ್ಟರು ನೀವ? ಹೇಗ್ ಬರ್ತೀಯ? ನನ್ ಬಗ್ಗೆ ಏನ್ ಗೊತ್ತಿಮ್ಗೆ?
ನೀವ್ಯಾರು ಅಂತ ನಂಗೆ ಗೊತ್ತಿಲ್ಲ. ಯಾರು ಎಲ್ಲಿದ್ದಾರೆ ಒಂದು ಕುದುರೆ ಸಿಕ್ತಲ್ಲ, ಯಾಕೆ ಜನನನ್ನ ನೋಡಿದ್ರೆ ಏನಾದರೂ ತಪ್ಪು ಮಾಡಿದ್ದೀನ? ನನ್ ಯಾರು ಅಂತ ಹೇಗ್? ನೀವು ಒಳ್ಳೆಯವರ ಕೆಟ್ಟವರ ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ನೀವ್ಯಾರು ಎಲ್ಲಿಂದ ಬಂದಿದ್ದೀರಾ ಅಂತ ಗೊತ್ತಾಗೋವರೆಗೂ ನೀವಿಲ್ಲೇ ಇರ್ಬೋದು. ನಮ್ಮಿಂದ ನಿಮ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ನಾವಿದ್ದೀವಿ. ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಓಕೆ ಸರ್. ಪರವಾಗಿಲ್ಲ, ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಡಾಕ್ಟರ್ ರಾಮಕೃಷ್ಣ, ಹೌ ಇಸ್ ದ ಕಂಡೀಷನ್ ಡಾಕ್ಟರ್? ಬಿದ್ದಿರೋ ಹೊಡೆತಕ್ಕೆ ರಿಪ್ಸ್ ಅಲ್ಲಿ ಫ್ರಾಕ್ಚರ್ ಆಗಿದೆ ಸರ್. ಲಾಸ್ಟ್ ಟೈಮ್ ಆ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ಗೂ ಇದೇ ತರದ ಹೊಡೆತ ಬಿದ್ದಿತ್ತು ಸರ್. ಎರಡು ಇನ್ಸಿಡೆಂಟ್ಸ್ ಒಟ್ಟಿಗೆ ಇಟ್ಟು ಕಂಪೇರ್ ಮಾಡಿ ನೋಡಿದ್ರೆ ಹೊಡೆದಿರೋ ವ್ಯಕ್ತಿ ಒಬ್ಬನೇ ಅನ್ನಿಸ್ತಾ ಇದೆ. ಜೊತೆಗೆ ಅವನು ಮಾರ್ಷಲ್ ಆರ್ಟ್ಸ್ ಕಲ್ತಿರಬಹುದು. ಆ ವ್ಯಕ್ತಿ ನೋಡಕ್ ಹೇಗಿದ್ದ? ತುಂಬಾ ಉದ್ದವಾಗಿದ್ದಾನೆ. ಬೇರೆ ಏನಾದ್ರು ಕ್ಲೂ? ತುಂಬಾ ಟಫ್, ನೋಡಕ್ ಒಳ್ಳೆಯವಂತರ ಕಾಣ್ತಿರ್ಲಿಲ್ಲ ಸರ್. ಅಂದಮೇಲೆ ಅವನು ಒಬ್ಬನೇ, ನೋ ಡೌಟ್ ಅಬೌಟ್ ದಟ್. ಸರ್, ಈ ವ್ಯಕ್ತಿ ಹೇಳ್ತಾ ಇರೋದನ್ನ ಕೇಳಿದ್ರೆ ಆ ವ್ಯಕ್ತಿ ನಮ್ಮ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದವನೇ ಅನ್ನಿಸ್ತಾ ಇದೆ. ವಾಟ್ ಯು ಮೀನ್? ಹೌದು ಸರ್, ಆ ವ್ಯಕ್ತಿ ಸಾಯೋ ಸ್ಥಿತಿಯಲ್ಲಿ ಇದ್ದಾಗ ಮೇಜರ್ ಚಂದ್ರಕಾಂತ್ ಅವರು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು. ಯಾಕೆ ಸರ್ ಈ ವಿಷಯ ನಿಮ್ ಇನ್ಸ್ಪೆಕ್ಟರ್ಗೂ ಗೊತ್ತಲ್ಲ? ಸರ್ ಸಾರಿ ಸರ್, ಅವತ್ತು ಯಾವ್ದೋ ಒಂದು ಅರ್ಜೆಂಟ್ ಕೇಸ್. ಶಟ್ ಅಪ್. ಪೊಲೀಸ್ ಅಂದ್ಮೇಲೆ ಅರ್ಜೆಂಟ್, ಚಿಕ್ಕ ಕೇಸು, ದೊಡ್ಡ ಕೇಸು ಅಂತ ಡಿಫ್ರೆನ್ಸ್ ಇರಬಾರ್ದು, ಎಲ್ಲ ಒಂದೇ. ಸಾರಿ ಸರ್, ಇನ್ನೊಂದ್ಸಲ ಈ ತರ ಆಗಲ್ಲ ಸರ್. ನಿಮ್ಮಂತ ಬೇಜವಾಬ್ದಾರಿ ಆಫೀಸರ್ ಇಂದ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟರು. ಯೂಸ್ಲೆಸ್ ಸರ್. ಬ್ಯಾಂಕ್ ಇಂದ ವ್ಯಕ್ತಿ ಹೋದ ಕಾರಿನ ಫುಲ್ ಡೀಟೇಲ್ಸ್ ಇದರಲ್ಲಿದೆ ಸರ್. ಪ್ರಿಯಾ, ಡಾಟರ್ ಆಫ್ ಚಂದ್ರಕಾಂತ್, ನಂಬರ್ 77, ವಿಜಯನಗರ ಫಸ್ಟ್ ಸ್ಟೇಜ್, ಬ್ಯಾಂಗ್ಳೂರ್. ಅಡ್ಮಿಟ್ ಮಾಡಿರೋದು ಚಂದ್ರಕಾಂತ್, ಗಾಡಿ ಓನರ್ ಪ್ರಿಯಾ. ಡಾಟರ್ ಆಫ್ ಚಂದ್ರಕಾಂತ್ ಅಷ್ಟೇ ಅಲ್ಲ ಸರ್, ಬ್ಲಡ್ ಡೊನೇಟ್ ಮಾಡಿರೋ ಹುಡುಗಿ ಹೆಸರು ಪ್ರಿಯಾ ಅಂತಾನೆ. ಯಾವುದೋ ಉದ್ದೇಶ ಇಟ್ಕೊಂಡೆ ಇಲ್ಲಿ ಬಂದಿದ್ದಾನೆ. ಬ್ಯಾಂಕ್ ಸೆಕ್ಯೂರಿಟಿ ಅವ್ರನ್ನ ಮಾತ್ರ ಅಲ್ಲ, ನಮ್ಮ ಪೊಲೀಸ್ನವ್ರಿಗೂ ಹೊರತು ತಪ್ಪಿಸ್ಕೊಂಡಿದ್ದಾನೆ. ಇಸ್ ಇಟ್? ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಎಸ್ ಸರ್, ಅವನಿಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸಿದ್ದಲ್ಲದೆ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡಿದ್ದು ನಿಮ್ಮ ಮಗಳೇ ಅಂತ ನಮ್ಮ ಹತ್ರ ಪಕ್ಕ ಪ್ರೂಫ್ ಇದೆ. ಗಾದೆನೇ ಇಲ್ವೇನೆ, ಮಳ್ಳಿ ಮಳ್ಳಿ ಮಂಚು ಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ನೋಡುವುದು. ಅಯ್ಯಯ್ಯೋ, ನನ್ನ ಮೊಮ್ಮಗಳಂತವಳಲ್ಲಪ್ಪ. ಅಲ್ದೇ ಹೋಗಿದ್ರೆ ಅಂತ ಕ್ರಿಮಿನಲ್ ಯಾಕೆ ಸಪೋರ್ಟ್ ಮಾಡ್ಬೇಕಾಗಿತ್ತು? ನೋಡಿದ್ರ ಎಲ್ಲ ಅವ್ಳು ಹೊಗಳ್ತಾ ಇದ್ರಿ, ಪೊಲೀಸರೇ ಮನೆಗೆ ಬರೋ ಮಾಡ್ಕೊಂಡ್ರು. ಆದ್ರೆ ಅವಳು ಇನ್ನು ಮನೆಗೆ ಬಂದಿಲ್ಲ. ಬೇಕಾದ್ರೆ ನೀವು ಸರ್ಚ್ ಮಾಡ್ಕೋಬಹುದು ಸರ್. ದೇಶಕಾಯ ಯೋಧರನ್ ಕಂಡ್ರೆ ನಮ್ಗೆ ಬರೀ ಗೌರವ ಅಲ್ಲ, ನಂಬಿಕೆನೂ ಇದೆ. ನಿಮ್ ಮಗಳು ಬಂದಿದ ತಕ್ಷಣ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬನ್ನಿ. ಡೋಂಟ್ ವರಿ ಆಫೀಸರ್. ನೋಡಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ, ಅವಳು ನನ್ನ ಮಗಳೇ ಇರಬಹುದು. ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅವಳು ಬಂದ ತಕ್ಷಣ ನಾನೇ ಖುದ್ದಾಗಿ ಸ್ಟೇಷನ್ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಟ್ಸ್ ಓಕೆ. ಯಾರಾದ್ರೂ ನನ್ನ ಮಗನ್ ಕಾಪಾಡಿ.
ದೀಪು 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 ಕಂದ ಮಮ್ಮಿ ಮಮ್ಮಿ ದೀಪು ಮಮ್ಮಿ ದೇವ್ರ ದೊಡ್ಡ ನೀನ್ ಕಾಪಾಡಿದ್ದು ಬರೀ ಮಗು ಮಾತ್ರ ಅಲ್ಲಪ್ಪ ನಮ್ ಪ್ರಾಣನ ಇವನ್ಗೆ ಏನಾದ್ರೂ ಆಗಿದ್ದಿದ್ರೆ ನಾವು ಖಂಡಿತ ಬದುಕ್ತಾ ಇರ್ಲಿಲ್ಲ ಯಾವ ತಾಯಿ ಹೆತ್ತು ಮಗನಪ್ಪ ನೀನು ದೇವ್ರು ನಿನ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಪ್ಪ ಏನಪ್ಪ ಎಲ್ರಿಗೂ ಎಲ್ಲನೂ ಕೂಡ ದೇವ್ರು ನಿನ್ನಂತ ಒಳ್ಳೆಯವನಿಗೆ ಜ್ಞಾಪಕ ಶಕ್ತಿ ಜೊತೆಗೆ ಗೌರವನ ಸಿಗೋ ಹಾಗೆ ಮಾಡ್ತಾನೆ ಆ ನಂಬಿಕೆ ನನಗಿದೆ ಹಗಲು ರಾತ್ರಿ ಭೂಮಿನ ಬೆಳಗೋ ದೇವ್ರು ಅಂದ್ರೆ ಸೂರ್ಯ ಚಂದ್ರ ಅಂಥವನೇ ಗ್ರಹಣ ಬಿಟ್ಟಿಲ್ಲ ಅಂದ್ಮೇಲೆ ಇನ್ನು ಮನುಷ್ಯರು ಯಾವ ಲೆಕ್ಕನಪ್ಪ ಹಾಗೆ ನಿನ್ನ ಬದುಕಲ್ಲು ಗ್ರಹಣ ಹೊರಟೋಗಿ ನಿನ್ನನ್ನು ಕೊಂಡಾಡೋ ಕಾಲ ಬೇಗ ಬರುತ್ತಪ್ಪ ಎಂದು ನನ್ನ ಮನಸ್ಸು ಬರುತ್ತಿರುವೆ ನನ್ನ ಸಿಹಿ ವಯಸ್ಸು ಕಣ ಕಣವು ನಿನ್ನ ಹೆಸರು ಬರೆದಾಯ್ತು ನನ್ನ ಉಸಿರು ಹೀಗೆ ಇರಬೇಕು
ಪ್ರೀತಿ ಮಾಡಬೇಕು ನನ್ನ ಮನಸ್ಸು ಎಂದು ನನ್ನ ಮನಸ್ಸು ಬರೆತಿಡುವೆ ನನ್ನ ಸಿಹಿ ವಯಸ್ಸು ಕಣ ಕಣವು ನಿನ್ನ ಹೆಸರು ಬರೆದಾಯ್ತು ನನ್ನ ಉಸಿರು ಒಂದೊಂದು ಉಸಿರ ಜೊತೆಯಲ್ಲಿ ನಿನ್ನದೇ ನೆನಪು ಹೃದಯದಲ್ಲಿ ಹೃದಯ ಬ್ಯಾಂಕ್ ರೊಕ್ಕ ಕಟ್ಟು ಬರ್ತೀನಿ ಗಾಡಿ ಸೈಡ್ ಹಾಕ ಆತ್ರಿ ನೀನ್ ಇನ್ನೂ ಜೀವಂತ ಅದೇನು ಜೀವಂತ ಅದಾನ ಏನ್ ಹೇಳಕತ್ತಿ ನೀನು ಹೌದಣ್ಣ ಬೆಂಗಳೂರಲ್ಲಿ ಅದಾನ ನನ್ ಕಣ್ಣಾರ ನಾನು ನೋಡಿದೆ ವಿಷ ಕುಸಿದ್ರು ಸತ್ತಿಲ್ಲ ಕಟ್ಯ ಕತ್ತರಿಸಿದ್ರು ಈ ಮಣ್ಣಿನ ಋಣ ತೀರಲಿಲ್ಲ ಅಂದ್ರ ಅವನೇನ್ ಸಾಯ್ಲಾರ್ದಂತ ವರ ಪಡ್ಕೊಂಬಂದ್ರು ಆ ರಾಕ್ಷಸ ಹಿರಣ್ಯಕಶಿಪನೇ ಇದೇ ಕತ್ತಿಯ ಕತ್ತರಿಸಿದ ಅವನ ರಕ್ತದ ಕಲೆ ಇನ್ನೂ ಮಾಸಿಲ್ಲ ನನ್ನ ಕತ್ತಿ ನನಗೆ ಮೋಸ ಮಾಡ್ತದ ಅವನು ಸತ್ತು ಬಿದ್ದಿದ್ದನ್ನ ನೋಡಿದ್ರು ನನ್ನ ಕಣ್ಣು ನನಗೆ ಮೋಸ ಮಾಡ್ತದ ನಾನು ಬೇಟೆಯಾಡದ ಹುಲಿ ಮತ್ತೆ ಎದ್ದು ಬಂದೈತಿ ಅಂದ್ರ ಏನ್ಲೇ ಅರ್ಥ ನಾನು ಹೇಳ್ತಿರೋ ಕರೆಯಣ್ಣ ನೀನ್ ಪೂಜೆ ಮಾಡ್ತಿರೋ ಹಶುವಿನ ಮೇಲೆ ಆಡೆ ಮಾದೇವ
ಅಪ್ಪಾಜಿ, ಕಾಕ ಹೇಳದ ಕರಿ ಆದ್ರ ಹುಬ್ಬಳ್ಳಿ ಹೊಸಲ್ದಾಗ ನರಸಿಂಹನ ಹಂಗ ಅವನ್ ಕರಣ ಬಗ್ದು ನನ್ ಕುತ್ತಿಗ ಮಾಲಿ ಹಾಕೋತೀನಿ. ಅವನು ಮೂರ್ ಲೋಕ ಬಿಟ್ಟು ಮತ್ತೆ ಅವನ್ ತಾಯಿ ಗರ್ಭದಲ್ಲಿ ಅಡಗಿದ್ರು ಸರಿನೆ, ಮತ್ತೆ ಹೊರಗ್ ತಂದು ಹೂಸಾಕಿ ನಮ್ಮವ್ರಿಗೆಲ್ಲ ಹೋಳಿಗೆ ಬಾಯ್ಸುದು ಊಟ ಹಾಕಿಸ್ತೀನಿ. ನೀವ್ ಹೆತ್ತಿರೋದು ಬರೀ ಮಕ್ಕಳನ್ನಲ್ಲ, ಮೃತ್ಯು ದೂತ್ರನ. ಅವನ್ ತಲೆನ್ ತೆಗೆದು ಆ ರಕ್ತದಲ್ಲೇ ಅಭಿಷೇಕ ಮಾಡಿ ನಿಮ್ ತಲೆಗತ್ತೆ ತಾಪನ ತಣ್ಣಗ್ ಮಾಡ್ಲಿಲ್ಲ, ನಾವ್ ನಿಮ್ ಮಕ್ಕಳೇ ಅಲ್ಲ. ಹಲೋ ಯಾ, ಐ ಆಮ್ ರಘು ಫ್ರಮ್ ಹುಬ್ಳಿ. ಕ್ಯಾನ್ ಯು ಪ್ಲೀಸ್ ಕನೆಕ್ಟ್ ಮೀ ಟು ಮಿಸ್ಟರ್ ರಾಕಿ? ಜಸ್ಟ್ ಮೊಮೆಂಟ್ ಸರ್. ಕಾಫಿ? ಕಾಫಿ. ಥ್ಯಾಂಕ್ಸ್. ಏನ್ ಯೋಚನೆ ಮಾಡ್ತಾ ಇದೀಯಾ? ಅವ್ನು ಯಾಕೆ ನೋಡಿ ಇನ್ನೂ ಬದುಕಿದೆ ಅಂತ ಕೇಳ್ದ ಅಂತ. ಇದುವರೆಗೂ ನಾನೇ ವಿಷಯ ಕುಡಿದು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ದೆ ಅನ್ಕೊಂಡಿದ್ದೆ. ಅವನ್ ಹೇಳೋ ಪ್ರಕಾರ ಯಾರು ನನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದಾರೆ. ಒಂದ್ ವೇಳೆ ನಾನೇ ವಿಷಯ ಕುಡಿದಿದ್ರೆ ಅಷ್ಟೊಂದು ಗಾಯಗಾಗ್ತಾ ಇತ್ತು ಮೈ ಮೇಲೆ. ಯಾರು ಹೊಡೆದಿರ್ಬೋದು, ಯಾಕೆ ಹೊಡೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅವ್ನು ಮಾತಾಡಿದ್ದು ಉತ್ತರ ಕರ್ನಾಟಕ ಭಾಷೆ ತರ ಇತ್ತು ಅಂದ್ರೆ ನೀನ್ ಅಲ್ಲಿ ಅವನೇ ಆಗಿರ್ಬೇಕು, ಇನ್ನ ಅಲ್ಲಿ ಹೋದಾಗ ಏನೋ ನಡೆದಿರ್ಬೇಕು. ಎಲ್ಲ ಕನ್ಫ್ಯೂಷನ್ ಬಂದ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ನಾ ಪೊಲೀಸಿಗೆ ಸರೆಂಡರ್ ಆಗೋದ್ ಬೆಟರ್. ಅಯ್ಯೋ, ಹಾಗೇನಾದ್ರು ಮಾಡ್ಗಿರ್ಬಿಟ್ಯ. ನೀನ್ ಕಳ್ಳನೋ ಕ್ರಿಮಿನಲ್ಲೋ ಒಳ್ಳೆಯವನೋ ಕೆಟ್ಟವನೋ ಒಂದು ಗೊತ್ತಾಗ್ತಾ ಇಲ್ಲ. ಮೊದ್ಲೇ ನಿಂಗ್ ಪೊಲೀಸ್ ಹುಡುಕ್ತಾ ಇದಾರೆ. ನೀನ್ ಅವ್ರ ಕೈಗ್ ಸಿಕ್ಬಿಟ್ರೆ ನೀನ್ ಯಾರು ಅಂತ ಕೇಳ್ದೇನು ಜೈಲಕ್ಕೆ ತಳ್ಬಿಡ್ತಾರೆ. ಆಮೇಲೆ ನೀನ್ ಯಾರು ಅಂತ ಹೇಗ್ ಕಂಡಿಡಿಯೋದು? ಅಕಸ್ಮಾತ್ ನಿನ್ನವರೇ ನಿನ್ ಕಾಯ್ತಾ ಇದ್ರೆ? ಹಾಗಂತ ಇಲ್ಲದ್ರೆ ನಿಮಗೂ ತೊಂದ್ರೆ, ಯಾರಿಗೂ ನಿಮ್ದೇ ಇಲ್ಲ. ಅಟ್ಲೀಸ್ಟ್ ನಾ ಪೊಲೀಸ್ ಸರೆಂಡರ್ ಆದ್ರೆ Ah!
ಫೈನಲ್ ಆಗಿರ್ಬೇಕು ಫಿನಿಶ್ಡ್ ಇವತ್ತು ಹೋಯ್ತು ನಿಮ್ ಮಾತು ಅವತ್ತೇ ಕೇಳ್ಬೇಕಾಗಿತ್ತು ನಾವಿನ್ನೂ ಇಲ್ಲೇ ಇರೋದು ಒಳ್ಳೇದಲ್ಲ ಲೆಟ್ಸ್ ಗೋ ಎಲ್ಲಿಗೆ ಗೊತ್ತಿಲ್ಲ ಇಲ್ಲದ್ರೆ ಈ ಕೊಲೆನ ನನ್ನ ತಲೆಗೆ ಕಟ್ತಾರೆ ಚಿತ್ರ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಏನು ಇದು ಹೋಗಿ ಬಂದು ಮೂಗಿ ಹಿಡ್ಕೊಂಡ್ರು ಅಂದಂಗೆ ಎಲ್ಲಾದ್ರೂ ನಮ್ ಬುಡಕ್ಕೆ ಬರ್ತಾನೆ ನಾವ್ ಬರಲ್ಲ ನೀನ್ ಹೋಗು ಸ್ವಲ್ಪ ದಿವಸದಿಂದ ಒಬ್ಬ ಇಲ್ಲೇ ಇದ್ದ ಸರ್ ಅವನು ನೋಡಕ್ಕೆ ನನ್ನಂಗೆ ಅಲ್ಲ ಉದ್ದಕ್ಕೆ ಗುಂಡೊಡ್ಸ್ಕೊಂಡು ಹೊರಟಾಗಿದ್ದ ಸರ್ ಬೇರೆ ಏನಾದ್ರೂ ಗುರ್ತು ಬೇರೆ ಒಂದ್ ನಿಮಿಷ ಸರ್ ಏನ್ರಿ ಇವನು ಹೋಗಿ ಹೋಗಿ ತರ್ಲೆ ಸರ್ ಗುರ್ತು ಗಿರ್ತು ಅಂತ ಏನು ಇಲ್ಲ ಸರ್ ಅವನ ಹತ್ರ ಏನೇ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಇದ್ದ ನಿನ್ ಹೆಸರೇ ಅಂದ್ರೆ ಅದು ಗೊತ್ತಿಲ್ಲ ಅಂತಾನೆ ನಾವು ಹುಡ್ತಾ ಇರೋ ವ್ಯಕ್ತಿ ಡೆಫಿನೆಟ್ಲಿ ಇವನೇ ರಾಕಿ ಇಲ್ಲಿ ಬಂದಿದ್ದಾನೆ ಅಂದ್ರೆ ಅವನಿಗೂ ಇವನಿಗೂ ಸಂಬಂಧ ಇರಲೇಬೇಕು ಶೋರ್ ಇವನು ಅಂಡರ್ ವರ್ಲ್ಡ್ ಸೇರಿದವನೆ ಇನ್ಸಿಡೆಂಟ್ ಆಗಿ ಹಾಫ್ ಅನ್ ಅವರ್ ಆಗಿದೆ ಅವ್ರ ಎಷ್ಟೇ ಸ್ಪೀಡ್ ಆಗಿ ಹೋಗಿದ್ರು 15 ಕಿಲೋಮೀಟರ್ ಹೋಗಿರಲ್ಲ ಸಿಟಿ ಔಟ್ಸ್ಕೌಟ್ ಅಲ್ಲಿ ನಾಕ ಬಂದಿ ಮಾಡಿಸಿ ಅನ್ಮನ ಬರೋ ಯಾವುದೇ ಗಾಡಿ ಆಗಲಿ ಚೆಕ್ ಮಾಡಕ್ ಹೇಳಿ ಈ ಮೆಸೇಜ್ ನ ಎಲ್ಲಾ ಮೀಡಿಯಾವರಿಗೆ ಇನ್ಫಾರ್ಮ್ ಮಾಡಿ ಫೋಟೋನ ಟಿವಿ ರಲ್ಲಿ ಹಾಕ್ಬಿಡಿ ಅಂಡರ್ಸ್ಟ್ಯಾಂಡ್ ಯೆಸ್ ಸರ್ ಎಲ್ಲ ಬೇತಾಳ ಕಾಣಿಸ್ತಾ ಇಲ್ಲ ಏ ಇದೆ ಸರಿ ಟೆಮೋ ಬೇಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ಬಿಡೋಣ ಊದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅಂದಂಗೆ ಅಲ್ಲೋಡ್ ಅದು ಏನ್ ಮಾಡ್ತಾ ಇದೆ ಅಣ್ಣ ಕಾಪಿ ತಗೊಳ್ಳಿ ಅಣ್ಣ ಇನ್ನೆಲ್ ಡ್ಯಾರ್ ಕೊಡ್ಲಿ ಕರಿಕೊಡು ಆಯ್ತು ಮೇಡಮ್ ಕಾಫಿ ತಗೊಳ್ಳಿ ನಮಗ್ ಕಾಫಿ ಬೇಡ ಮತ್ತೆ ಟೀ ತರಲ್ಲ ಹೋಗ್ ಸ್ವಲ್ಪ ವಿಷಯ ತಗೊಂಡ್ ಹೋಗು ಒಂದ್ ನಿಮಿಷ ಇದೆ ಕೇಳ್ಕೊಂಡ್ ಬತ್ತೀನಿ ಎಲ್ರು ನಮ್ ಸಾಯಿಸ್ಬೇಕು ಅಂತಾನೆ ಇದಾರೆ ಮತ್ತೆ ಕಾಫಿ ತಗೊಳ್ಳಿ ಮತ್ತೆ ಸರಿ ಕೊಡು ಮೇಡಮ್ ನೀವು ತಗೊಳ್ಳಿ ಬೇಕುಡಿ ಹೋಗೋಣ ಗೂಬೆ ಏನಂಗ್ ನೋಡ್ತಾ ಇದೀಯಾ ಮೇಡಮ್ ನೀವಿಬ್ಬರನ್ನು ಎಲ್ಲೋ ನೋಡಿದಿರಲ್ಲ ಈಗ್ಲಿ ನೋಡಿದ್ಯಲ್ಲೋ ಈಗಲ್ಲ ರಾತ್ರಿ ಟಿವಿ ನೋಡ್ದೆ ನಾವಿಬ್ರು ಟಿವಿ ಸೀರಿಯಲ್ ಹಾಕಿದ್ದು ಯಾರತ್ರ ಸೀರಿಯಲ್ ನೋಡಿರ್ತೀಯಾ ಸೀರಿಯಲ್ ಅಲ್ಲ ಸೀರಿಯಸ್ ಆಗಿ ನೋಡಿದೀನಿ ಅದೇ ಫೋಟೋ ಈ ಕಾಫಿ ತಗೊಳ್ಳೋ ಕಾಫಿ ಬೇಡ ಹೋಗಣ್ಣ ಸ್ಟಾರ್ಟ್ ಆಗ್ಬಿಡಲ್ಲ ಒಳ್ಳೆ ಮಾತನ್ನ ಹೇಳ್ತಿದ್ದೀನಿ ಸರಂಡರ್ ಆಗಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಗೆ ಅಪಾಯ you
ನೀನೊಬ್ಬೇ ಬಂದಿದ್ಯೋ ನಿನ್ ಜೊತೆ ಇನ್ನೇನಾದ್ರೂ ಇದಾರೋ? ನೀನ್ ಅಂಡರ್ ವರ್ಡ್ ಐಎಸ್ಐ ಏಜೆಂಟ್ ಬಾಯ್ಬಿಡೋ, ನನ್ನ ಮಗ್ನ ಬಾಯ್ಬಿಡೋ. ಬ್ಯಾಂಕ್ ಅಲ್ಲಿ ಗಾರ್ಡ್ ಹೊಡೆದಿದ್ದಾನೆ, ಪಾರ್ಕ್ ಅಲ್ಲಿ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ದಾನೆ ಅಂತ ಕ್ರಿಮಿನಲ್ ಹೇಗ್ರಿ ತನ್ನ ಮನೇಲಿ ಇಟ್ಕೊಂಡಿದ್ದೀರಾ? ಕ್ವಶನ್ ಮಾಡ್ಲಿಲ್ಲ ನನ್ ಪ್ರಶ್ನೆ ಉತ್ತರ ಹೇಳ್ರಿ ಪ್ಲೀಸ್. ನನಗೆ ಮಾತಾಡಕ್ ಅವಕಾಶ ಕೊಡಿ. ಅವನೊಬ್ಬ ಪೇಷಂಟ್, ಅವ್ನ ಪ್ರಾಣ ಉಳಿಸಕ್ ರಕ್ತ ಕೊಟ್ಟಿದ್ದೆ. ಸ್ಟಾಪ್ ಇಟ್. ಅವನ್ ಯಾರು? ನಕ್ಸಲೈಟ, ಟೆರರಿಸ್ಟ್, ಕ್ರಿಮಿನಲ್ ಅಂತ ತಿಳ್ಕೊಳ್ಳೋದೇನೆ ಅವ್ನಿಗೆ ಆಶ್ರಯ ಕೊಟ್ರ? ಅಲ್ಲ, ಮನುಷ್ಯತ್ವದ ಬಗ್ಗೆ ಮಾತಾಡ್ತಿರಲ್ಲ, ಅಟ್ಲೀಸ್ಟ್ ಪೊಲೀಸ್ಗಾದ್ರೂ ಇನ್ಫಾರ್ಮ್ ಮಾಡ್ಬೋದಿತ್ತಲ್ಲ. ಮರ್ಯಾದೆಯಾಗಿ ನಿಮ್ ಜೊತೆ ಇನ್ನೂ ಯಾರಿದ್ದಾರೆ ಅಂತ ಹೇಳಿ. ಓಹೋ, ಅವ್ನ್ ಮಾಡಿದ ಕೆಲಸಕ್ಕೆ ಗುರ್ಸೆ ಹಾರ ಹಾಕಿ ಸನ್ಮಾನ ಮಾಡ್ಬೇಕಿತ್ತ? ಇನ್ಸ್ಪೆಕ್ಟರ್, ಅವ್ರ ಪೇಷಂಟ್, ಅವ್ರು ಹೊಡೆದ್ರೆ ಸತ್ತು ಹೋಗ್ತಾರೆ. ಸಾಯ್ಲಿ, ಇಂತ ನನ್ ಮಕ್ಕಳು ಬದುಕಿದ್ದು ದೇಶಕ್ಕೇನು ಹೋರಾಟ ಮಾಡಬೇಕಾಗಿದೆ. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಯು ಆರ್ ನಾಟ್ ಎ ಡಿಕ್ಟೇಟರ್, ಯು ಆರ್ ಜಸ್ಟ್ ಎ ಪ್ರೊಟೆಕ್ಟರ್. ಅವ್ರಿಗೆ ಏನಾದ್ರೂ ಆದ್ರೆ ನೀ ಫೇಸ್ ಮಾಡಬೇಕಾಗಿದೆ. ಮೈಂಡ್ ಯುವರ್ ವಾಯ್ಸ್, ಡೋಂಟ್ ಆನ್ಸರ್ ದಿ ಕ್ವೆಶ್ಚನ್. ಸ್ಟಾಪ್ ಇಟ್. ಏನಾದ್ರೂ ಬೈಬಿಟ್ನ? ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾನೆ. ಪೊಲೀಸ್ ನೋರು ಅಂದ್ರೆ ಊಳ ಅಂತ ತಿಳ್ಕೊಂಡಿದ್ಯಾನೋ? ಯಾರೋ ನೀನು? ಯಾರೋ ಸರ್? ಸರ್, ಸರ್, ಯಾರು ಸರ್ ಇವರು? ಅಜಯ್ ಕುಮಾರ್ ಸರ್ ನಾಯಕ್. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಹುಬ್ಳಿ. ಹೇಗೂ ಎಲ್ಲ ಒಳ್ಳೇದೇ ಆಯ್ತು. ಮಿಸ್ಟರ್ ಚಂದ್ರಕಾಂತ್, ಐ ಆಮ್ ಪ್ರೌಡ್ ಆಫ್ ಯು. ನಿಮ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಟ್ ವಾಸ್ ಮೈ ಡ್ಯೂಟಿ ಸರ್. ನೀವು ಕಾಪಾಡಿರೋದು ಒಬ್ಬ ಕ್ರಿಮಿನಲ್ ಅಲ್ಲ, ಮಾಮೂಲಿ ಮನುಷ್ಯನೂ ಅಲ್ಲ, ಬಡವರ ಪಾಲಿಗೆ ದೇವರಾಗಿದ್ದವನು. ಮನುಷ್ಯ ಎಷ್ಟು ವರ್ಷ ಬಾಳ್ತಾನೆ ಅನ್ನೋದು ಮುಖ್ಯ ಅಲ್ಲ ಸರ್, ಅವ್ನು ಮಾಡಿದ ಸಾಧನೆಗಳನ್ನ ಜನ ಎಷ್ಟು ವರ್ಷ ಮಾತಾಡ್ತಾರೆ ಅನ್ನೋದು ಮುಖ್ಯ. ಅಂತವ್ರ ಲಿಸ್ಟ್ ಸೇರಿದವ್ ಸರ್ ನಮ್ಮ ಎ ಸಿ. ಕ್ರೈಮ್ಗೆ ಗೂಟ ಹೊಡೆದು ಕ್ರಿಮಿನಲ್ಸ್ಗೆ ಚಿಲ್ಕ ಜಡ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಲ್ಕ ಇಟ್ಟವರು ಸರ್ ಈ ನಮ್ಮ ಎ ಸಿ. ಯಾರು ಹೆಜ್ಜೆ ಇಟ್ಟರೆ ನ್ಯಾಯನ ನಡುತ್ತಿತ್ತು, ಯಾರು ಮಾತಾಡೋಕ್ ಶುರು ಮಾಡಿದ್ರೆ ನೀತಿನೇ ಭಯ ಬಿಡ್ತಿತ್ತು, ಯಾರು ಕಾನೂನ ಕೈ ತಗೊಂಡ್ರೆ ಧರ್ಮನೇ ಬೆಚ್ಚಿ ಬೀಳ್ತಿತ್ತು, ಅವರೇ ಸರ್ ದ ಗ್ರೇಟ್ ಪೊಲೀಸ್ ಆಫೀಸರ್ ಎ ಸಿ ಪಿ ಅಜಯ್ ಕುಮಾರ್ ಸರ್ ನಾಯಕ್. ನಾಡಿನ ಕಲಿಗಿವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿ ಸಿಡಿ ಗುಂಡಿವನು. ಕನ್ನಡ ನಾಡಿನ ಕಲಿಗಿವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿ ಸಿಡಿ ಗುಂಡಿವನು. ಹೆಜ್ಜೆ ಇಟ್ಟರೆ ಶೃಂಗಾರ, ನುಡಿಯಲಿ ಜಾಯದ ಗೋಂಗಾರ, ದುಷ್ಟರ ಮೆಟ್ಟಲು ನೀ ಬಾರ, ಹುಬ್ಬಳ್ಳಿ ಕಂಡು ನೀ ಗಂಭೀರ.
ಸರ್ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋ ಫೈಲು ನೀವೊಂದ್ಸಲ ನೋಡ್ಬಿಟ್ರೆ ಸಬ್ಮಿಟ್ ಮಾಡ್ಬಿಡ್ತೀನಿ ಕೀಪ್ ಇಟ್ ಸರ್ ಟೀ ಹೇಳಿ ಅಜಯ್ ಕುಮಾರ್ ಹಿಯೋ ಅಜಯ್ ಐ ಜಿ ಹಿರೇಮಠ್ ಸರ್ ಸೊ ಕಮರಿಪೇಟೆನಲ್ಲಿ ಗಲಾಟೆ ನಡೀತಾ ಇದೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಈಗಲೇ ಹೊರಟೆ ಸರ್ ಸುಶೀಲ್ ಸರ್ ಸರ ಸರ ಗಾಡಿ ಇಲ್ಲಿ ಯಾಕೆ ನಿಲ್ಲಿಸಿದ್ರಿ ಸರ್ ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ತಿನ್ಕೊಂಡು ಹೋಗೋಣ ಅಂತ ಬನ್ನಿ ಅಲ್ಲ ಸರ್ ಅಲ್ಲಿ ಕಮ್ಯುನಿಪೇಟಲ್ ಗಲಾಟೆ ನಡೀತಾ ಇದೆ ನೀವು ನಗೋ ಟೈಮಿಗೆ ನಗ್ಬೇಕು ಅಳೋ ಟೈಮಿಗೆ ಅಳ್ಬೇಕು ಹೊಟ್ಟೆ ಹಸಿದ ಊಟ ಮಾಡ್ತಾ ಇರ್ಬೇಕು ಟೈಮ್ ಎಷ್ಟಾಯ್ತು ಒಂದೂವರೆ ಸರ್ ಹ್ಮ್ ಊಟ ಮಾಡೋ ಟೈಮ್ ತಾನೆ ಊಟ ಮಾಡೋ ಟೈಮ್ ಊಟ ಮಾಡ್ರಯ್ಯ ಬನ್ನಿ ಎರಡು ಬಿರಿಯಾನಿನ ಕರೆಕ್ಟ್ ಟೈಮ್ಗೆ ಊಟ ಮಾಡಿಲ್ಲ ಅಂದ್ರೆ ಆಸಿಡಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ ನಮಸ್ಕಾರ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ನಾಲ್ಕು ಬಿರಿಯಾನಿ ಸರಿ ಸರ್ ನಾಲ್ಕು ಬಿರಿಯಾನಿ ಕೂತ್ಕೊಳ್ಳಿ ಮೊದ್ಲು ಲಡ್ಡು ಅದ್ಯಾಕೆ ಹರಳೆಣ್ಣೆ ಕೊಡ್ತಾಗಿದೆ ಮಕ್ಕ ತಿನ್ನಿ ಬಿಸಿ ಇರ್ಬೇಕಾರೆ ಏನು ಶಿವ ಇದ ಸುಮ್ಮನ್ ತಿನ್ನೋ ಮಾರ ಯಾಕೆ ತಲೆ ತಿಂತಿ ಹ್ಮ್ ಚೆನ್ನಾಗಿದಲ್ಲ ಹೂನ್ರಿ ಸಾಹೇಬ್ರ ಹ್ಮ್ ಇಲ್ಲಿ ತಲೆ ಮಾಂಸ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ತಿನ್ನಿ ತಿನ್ರಿ ನಮ್ ಡಿಪಾರ್ಟ್ಮೆಂಟ್ ತುಂಬಾ ಜನಕ್ಕೆ ಅದೊಂದೇ ಕಮ್ಮಿ ಇರೋದು ಕಬಾಲೆ ಸರ್ ಎರಡು ತಲೆ ಮಾಂಸ ತಗೋ ಸಾಹೇಬ್ರ ಎರಡು ತಲೆ ಮಾಂಸ ಕಮರಿಪೇಟಲ್ ಗಲಾಟೆ ನಡೀತಾ ಇದೆ ಅಜಯ್ ಕುಮಾರ್ ಸರ್ನಾಯಕ್ ಲೈನಿಗ್ ಬನ್ನಿ ಲೈನಿಗ್ ಬನ್ನಿ ಅಜಯ್ ಕುಮಾರ್ ಸರ್ನಾಯಕ್ ಐ ರಿಪೀಟ್ ಅಜಯ್ ಕುಮಾರ್ ಸರ್ನಾಯಕ್ ಲೈನಿಗ್ ಬನ್ನಿ ರಿಸೀವಿಂಗ್ ಟ್ರಾಫಿಕ್ ಜಾಮ್ ಆಗಿದೆ ಆನ್ ದ ವೇ ಹೋಗ್ತಾ ಇದೆ ಓವರ್ ಅಂಡ್ ಔಟ್ ನೀತಿನಿ ಸರ್ ಸರ್ ಕಮರಿಪೇಟೆಗೆ ಬಂದಾಯ್ತು ಎಲ್ಲ ಮುಗೀತಲ್ಲ ಬಂದ್ರು ನೋಡ ಸಿನಿಮಾ ದೊರ್ತಾರ ಪೊಲೀಸ್ ಯಾವಾಗ್ಲೂ ಲೇಟಾಗಿ ಬರ್ತಾರಂತ ಬೈತಾರಲ್ಲ ನೋಡಿದ್ರ ಲೇಟಾಗಿ ಬಂದು ಇಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟ್ ಲಾಕಪ್ ಬೇಲ್ ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ ಶಾಂತ ಮುಲ್ಗಿದಾರಲ್ಲ ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್ ನೋಡೀಗ ಹತ್ರ ಬಂದು ಟೊಪ್ಪಿ ತೆಗಿತಾರ ಹಾಕೊಳ್ಳಿ ಈ ನನ್ ಮಕ್ಕಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರ ಈಗ ನೋಡ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಿಕ್ಕೆ ಆಂಬ್ಯುಲೆನ್ಸ್ ಕರ್ಸ ಅಂತಾರ ಬಿಟ್ಟಪ್ಪ ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ ಮತ್ತಿನ್ನೇನ್ರಿ ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣಾನಾದ್ರೂ ಉಳಿಸ್ಬೋದಿತ್ತ ಈಗ ಒಂದ್ ಸೆಕೆಂಡ್ ಮುಂಚೆ ನಾನು ನಿನಗೆ ಕಪಾಳ ಕೊಡಿತೀನಿ ಅಂತ ನಿನಗೆ ಗೊತ್ತಿತ್ತ ಇಲ್ಲಲ್ಲ ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲದಿರುವಾಗ ಎಲ್ಲೋ ನಡೆಯ ಕೊಲೆ ನಮಗೆ ಹಾಗೆ ಗೊತ್ತಾಗುತ್ತೆ ನಿನ್ ಕನ್ಸ ಬೀಳುತ್ತೆ ನಮ್ಗೆ ಅಷ್ಟಿಕ್ಕವರಲ್ಲ ಯಾರು ಮುಂದೆ ಬಾ ನೋಡ ಬಿದ್ದಿರೋರಲ್ಲಿ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರ ಅಂತ ಒಬ್ಬೊಬ್ಬರ ಮೇಲೆ ಹತ್ತತ್ ಕೇಸ್ ಇದೆ ಬದುಕಿದ್ರೆ ನೀವು ನೂರಾರು ಕೇಸ್ ಆಗ್ತಾ ಇತ್ತು ನೀವುಗಳೇನ್ ಚಾಚರ ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ ಕೆಲ್ಸಕ್ಕೆ ಹೋಗೋರು ಕೆಲ್ಸ ಎಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು ಅದ್ರ ಮುಂದೆ ನಿಂತು ಬಿಡ್ತೀರ ಮೈ ಮರೆತು ರಸ್ತೆಲ್ ಹಾವಾಡೋದು ನೋಡ್ತೀರಾ ಕೋತಿ ಕುಣಿಸಿದ್ರು ನೋಡ್ತೀರಾ ಕೊನೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರಾ ನಾಳೆ ನಿಮ್ಮನೆಯವ್ರಿಗೆ ಏನಾರ ಆದ್ರೆ ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ ನೋಡ್ಲಿ ಬಿಡಿ ಮಾಡೋದಕ್ಕೇನ್ ಕೆಲ್ಸ ಇಲ್ವಲ್ಲ ಒಟ್ಲ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ
ಎಲ್ಲ ಅನಿಷ್ಟಕ್ಕೂ ಶನೀಶ್ವರನೇ ಕಾರಣನೋ ಹಾಗೆ ಎಲ್ಲದ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಟುಬಿಡ್ತೀರಾ. ಸುಶೀಲ್ ಸರ್, ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು. ಎಸ್ ಸರ್. ಯಾಕೋ ಇಷ್ಟು ಲೇಟು? ಪಿಕ್ಚರ್ ಹೋಗಿದೆ. ಅಲ್ಲ ಕಣೋ, ಮತ್ತಿನ್ನೇನ್ ಕೆಲಸ ಇರಲ್ವಾ? ದಿನ ಇದೆ ಆಗೋಯ್ತು, ಕೈ ಕಾಲು ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ. ಊಟನ? ಮಧ್ಯಾಹ್ನ ತಿಂದಿದ್ ಬಿರಿಯಾನಿನ ಇನ್ನು ಕರಗಿಲ್ಲ, ನೀನ್ ಮಾಡ್ಕೋ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಅಲ್ಲೇ ಎಲ್ಲಾದ್ರೂ ಮಲ್ಕೋಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಅದೇ ಮಾಡ್ತೀನಿ ಬಿಡು. ಅಮ್ಮ ಬೆಳಗ್ಗೆಯಿಂದ ಒಬ್ಳೆ ಕಾಯ್ತಿರ್ತಾಳೆ ಅನ್ನೋ ಜ್ಞಾನ ಇಲ್ಲ. ಶಾಂತಿ ಇದ್ಲು, ಅವಳನ್ನು ಕಳಿಸಾಯ್ತು. ಹೋದ್ರೆ ಹೋಗ್ಲಿ, ನೀನಾದ್ರೂ ಬೇಗ ಮದ್ವೆ ಆಗೋ ಅಂದ್ರೆ ಅದಕ್ಕೂ ಆಗೋದಿಲ್ಲ ಅಂತ್ಯ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಬ್ಳೆ ಗೂಬೆ ತರ ಕಾಯ್ತಿರ್ತೀನಿ. ಊಟ ಬೇಡ ಅಂದೆ ಅಷ್ಟೇ, ಅದಕ್ಕೆ ಯಾಕೆಲ್ಲ ಹೋಗ್ತೀಯಾ? ಇನ್ ಮುಂದಕ್ಕೆಲ್ಲೂ ಹೋಗ್ಬಾರ್ದು ಅಂದ್ರೆ ತಗೋ, ಊಟ ಮಾಡಿ ಸುಮ್ನೆ. ನಾಳಿದ್ದು ಎಲ್ಲಮ್ಮನ್ ಕೂರಿಸ್ತಾ ಇದೀವಲ್ಲ, ಎಲ್ಲರಿಗೂ ಹೇಳಿದ್ಯ ತಾನೆ? ಹೇಳಿಲ್ವೇನೋ? ಅಯ್ಯೋ, ಬೆಳಿಗ್ಗೆನು ಹೇಳಿ ಕಳ್ಸಿದ್ನಲ್ಲೋ, ನಾನು ಹೇಳಿದ್ ಇಷ್ಟ ಕೆಲಸ ಮಾಡಕ್ಕಾಗಲ್ಲ. ಅಯ್ಯೋ, ಕೂಗ್ಬೇಡ, ನೀನ್ ಎಲ್ರಿಗೂ ಹೇಳಾಯ್ತು. ಶಾಂತಿಗೆ ಎಲ್ರಿಗೂ ಹೇಳಿದ್ ಅವಳಿಗೆ ಹೇಳ್ದಿರ್ತೀನ? ತರ್ಲೆ ಮುಂಡೇದು, ಕರೆಕ್ಟ್ ಟೈಮ್ಗೆ ಬಂದ್ವಿ. ಹೌದಲ್ವಾ? ನಮಸ್ಕಾರ. ಏನ್ ಮದುವೆ ಫಿಕ್ಸ್ ಆಗಿದ್ದೆ ಸಾಹೇಬ್ರು, ಡ್ಯೂಟಿಗಂತೂ ಲೇಟ್, ಪೂಜೆಗೂ ಲೇಟ. ಸುಶೀಲ್ ನಮಸ್ತೆ. ಅಮ್ಮ, ಇವ್ರು ಉಡ್ಬಿ ಮಾಡಿದ್ದು. ನಮಸ್ತೆ, ಚೆನ್ನಾಗಿದ್ದೀವಿ. ಇವರೆಲ್ಲ ಡಿಪಾರ್ಟ್ಮೆಂಟ್. ನಮಸ್ಕಾರ. ನಮ್ ಸಾಹೇಬ್ರು ರಿಲೇಟಿವ್ಸ್ ಎಲ್ಲ ಅವ್ರ ತಂಗಿ ಕಡೆ. ಯಾಕೆ ಮುನ್ನಿ ಕೊಂಡಿದ್ಯಾ? ಒಳಗ್ ಬಾ. ಇಲ್ಲ, ಬರಲ್ಲ. ಯಾಕಮ್ಮ? ಕಲ್ಸ್ಬೇಕಾದ್ರೆ ಅಳ್ತಾ ಇದ್ರಿ, ಈಗ ಬರ್ಬೇಕಾದ್ರೆ ನಗ್ನಗ್ನ ಆರತಿ ಅದ್ ಕಟ್ಸ್ಕೊಳಕಾಗಲ್ವಾ? ಕೇಳಕ್ ಡೈಲಿ ಫೋನ್ ಮಾಡ್ತಾನೆ ಇರ್ತಾಳೆ. ಕಾಟ ಕೂಡ ಅಷ್ಟೇ ಮಾವ ಸಿಕ್ಕಿದ್ರೆ ಗೊತ್ತಾಗಿರೋದು ನಮ್ಮ ಬೆಲೆ ಏನು ಅಂತ. ಅದೃಷ್ಟ ಮಾಡಿದ್ಯಾ? ಅಯ್ಯಯ್ಯೋ, ಕಾಟ ಕೊಡೋಣ ಅನ್ಕೊಂಡ್ರೆ ನಿನ್ ಯೂನಿಫಾರ್ಮ್ ಗಾಪ್ಕ ಬರುತ್ತಲ್ಲಪ್ಪ. ಬಂದವಳು ಸೊಸೆ ಆಗಿದ್ರ ಗೂಳೆಕೋಬೋದಾಗಿತ್ತು, ಆದ್ರೆ ಮಗಳ ಮನಸ್ಸು ನೋಯಿಸಕ್ಕೆ ಮನ್ಸೇ ಬರಲ್ಲ. ಏನಿಷ್ಟು ಎಲ್ಲರನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ? ಎಲ್ಲ ನಿನ್ ಟ್ರೈನಿಂಗ್. ಹೌದಪ್ಪ, ಹಿಂಗ ಬಿಟ್ರೆ ನಿನ್ ತಂಗಿ ಮನಿ ಯಜಮಾನಿಕನೆಲ್ಲ ತನ್ನ ಕೈಗೆ ತಗೊಂಡು ನಮಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ಬಿಡ್ತಾರೆ. ಯಾಕಮ್ಮ? ಮಕ್ಳ ಹೆತ್ರ ಸಾಲ್ದು. ನಾಲ್ಕು ಜನ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ದಾಗ್ಲೆ ಹೆತ್ತವ್ರ ಜೀವನ ಸಾರ್ಥಕ ಆಗೋದು. ನೀವಿಬ್ರು ಅದನ್ನ ಮಾಡಿ ತೋರಿಸ್ಬಿಟ್ರಿ. ಸರಿ ಸರಿ, ತಾಯಿ ಮಕ್ಕಳು ಹೀಗೆ ಮಾತಾಡ್ತಾ ನಿಂತಿರ್ತಿರೋ, ಇಲ್ಲ ಪೂಜೆಗೆ ಬರ್ತಿರೋ? ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನತ್ತ ಕುಂತವಳೆ. ಜಾಜಿ ಮಲ್ಲಿಗೆ ಸಂಪಿಗೆ ತನ್ನಿರೆ, ಮುತ್ತು ಮುಖದ ಎಲ್ಲಮ್ಮಂಗೆ ಉದ್ಭೋ ಎನ್ನಿರೆ. ಜಗವೆ ತಲೆ ಮ್ಯಾಲ ಚೌಕಿ ಕೈಯಾಗ, ಅರಿಶಿನ ಮುಖದ ಜೋಗಮ್ಮಂಗೆ ಉದ್ಭೋ ಎನ್ನಿರೇ. ಮನೆಂದು ನೀನೇ ಬಂದು ಎಂದು ನಂಬಿ ಬಂದು ಇಂದು ಕಣ್ಣ ಬಿಟ್ಟು ತಾಯೆ ತಾಯೆ ಎಲ್ಲಮ್ಮ ತಾಯೆ ಎಲ್ಲಮ್ಮ ತಾಯೆ. ಲೋಕ ಮಾತೆ ಜಗದ ಜನನಿ ಎಂದು ಲೋಕ ಕರೆಯಲು ನಿನ್ನ ಲೋಕ ಮಾತೆ ಜಗದ ಜನನಿ ಎಂದು ಲೋಕ ಕರೆಯಲು ನಿನ್ನ ತಾಯಿಯ ಮಮತೆಯೇ ಸ್ಫೂರ್ತಿ, ತಾಯಿಯ ಪ್ರೀತಿಗೆ ಇನ್ನ ಸಾಕಿ. ಮಾತೆ ಎಂದರೆ ಜಗನ್ಮಾತೆ ತಾನೇ, ಎಲ್ಲಮ್ಮ ಎಂದರೆ ಅಮ್ಮ ತಾನೇ. ಮಾತೆ ಎಂದರೆ ಜಗನ್ಮಾತೆ ತಾನೇ, ಎಲ್ಲಮ್ಮ ಎಂದರೆ ಅಮ್ಮ ತಾನೇ.
ಅಂಬೆ ಜಗದಂಬೆ ನನಗೆ ಅಮ್ಮ ನೀನೇ ಜಗದಲ್ಲಿ ನಿನಗಿಂತ ದೇವರಿಲ್ಲ ನನ್ನಣಿ ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನತ್ತ ಕುಂತವಳೆ ಜಾಜಿ ಮಲ್ಲಿಗೆ ಸಂಪಿಗೆ ತನ್ನೀರೆ ಮುದ್ದು ಮುಖದ ಎಲ್ಲಮ್ಮಂಗೆ ಉದ್ಭೋ ಎನ್ನೀರೆ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನತ್ತ ಕುಂತವಳೆ ಜಾಜಿ ಮಲ್ಲಿಗೆ ತಂಪಿಗೆ ತನ್ನೀರೆ ಮುದ್ದು ಮುಖದ ಎಲ್ಲ ಮಂಗೆ ಉದೋ ಎನ್ನೀರೆ ಜಗಳೆ ತಳಿನಾರ ಚೌಟಿ ಕೈಯಾಗ ಅರಿಶಿನ ಮುಖದ ಜೋರಮ್ಮಂಗೆ ಉದೋ ಎನ್ನೀರೆ ನೇಮದ ನಿಂದು ನೀನೇ ಬಂದು ಎಂದು ನಂಬಿ ಬಂದು ನಾವಿಟ್ಟು ತಾಯ ತಾಯೇ ಎಲ್ಲಮ್ಮ ತಾಯೇ ಎಲ್ಲಮ್ಮ ತಾಯೇ ಇತ್ತೀಚೆಗೆ ಪೊಲೀಸರಿಗಿಂತ ಪತ್ರಿಕೆಯವರೇ ಜಾಸ್ತಿ ನಮಗಿಂತ ಮುಂಚೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ತದೆ ಮಾಡೋದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ ಅಜಯ್ tehelka.com ತರ ನಮ್ಮಲ್ಲೂ satya.com ಅಂತ ಒಂದ್ ನೆಟ್ವರ್ಕ್ ಇದೆ ಅದ್ರ ಮೂಲಕ ಬೆಳಗಾಂ ಆರ್ಮಿ ಬೇಸ್ ನಲ್ಲಿ ನಡೀತಿರೋ ವೆಪನ್ಸ್ ಡೀಲ್ ಬಗ್ಗೆ ಹಾಗೂ ಅದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾ ವಿಐಪಿ ಮೂವ್ಮೆಂಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಿದೀವಿ ಆ ಆಧಾರ ಇಟ್ಕೊಂಡೆ ಈ ನ್ಯೂಸ್ ಬರ್ದಿರೋದು ಅಲ್ಲ ಇರ್ಬೋದು ಆದ್ರ ವಿಐಪಿ ಗಳಂದ್ರೆ ಯಾರು ಬೆಳಗಿಂದ ಫೋನ್ ಗಳಿಗೆ ಉತ್ತರ ಕೊಟ್ಟು ಕೊಟ್ಟು ನಮಗ್ ಸಾಕಾಗಿದೆ ನಿಮ್ ಪತ್ರಿಕೆ ಮೂಲಕ ಅವ್ರು ಯಾರು ಅಂತ ಹೇಳ್ಬೋದಲ್ಲ ನೇರವಾಗಿ ಹೆಸರೇನೋ ಹೇಳ್ಬೋದು ಆದ್ರೆ ಅವರು ಸಿಕ್ಕಾಕೊಳ್ಳಕ್ ಮುಂಚೆ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲ ಸಾಕ್ಷಿನೇ ನಾಶ ಮಾಡಿದ್ರು ಮಾಡಬಹುದು ಓಕೆ ಬೇಡ ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ಬೋದಲ್ಲ ಇದಕ್ಕೂ ಮುಂಚೆ ಇದೇ ಮಿಲಿಟರಿ ಏರಿಯಾದಲ್ಲಿ ನಡೀತಿದ್ದ ವೆಪನ್ಸ್ ಡೀಲ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದೆ ಆದ್ರೆ ಏನಾಯ್ತು ಮೇನ್ ಪರ್ಸನ್ಸ್ ಎಲ್ಲ ತಪ್ಪಿಸ್ಕೊಂಡ್ರು ನಾಮಕ ವಸ್ತೆಗೆ ಆ ವೆಪನ್ಸ್ ಇನ್ಚಾರ್ಜ್ ಸೆಕ್ಯೂರಿಟಿನ ಅರೆಸ್ಟ್ ಮಾಡಿ ಅವ್ಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಕೇಸ್ ಫೈಲ್ಗೆ ಧೂಳು ಹಿಡಿಸಿದ್ರು ಈಗ್ಲೂ ಹಾಗಾಗ್ಬಾರ್ದು ಅನ್ನೋದೇ ನನ್ನ ಆಸೆ ನಿಮಗ್ ನಮ್ಮೇಲೆ ನಂಬಿಕೆ ಇಲ್ಲ ನಾನು ಹಾಗೆ ಹೇಳಿಲ್ಲ ಜನರಲ್ ಆಗಿ ಹೇಳ್ದೆ ನಾನು ತಮಾಷೆ ಮಾಡಿದ್ದು ಅಜಯ್ ದೇಶದ ರಕ್ಷಣೆಗೋಸ್ಕರ ಇರೋ ಶಸ್ತ್ರಾಸ್ತ್ರಗಳನ್ನ ಮಾರ್ಕೊಂಡ್ ಬಾಳೋದು ಒಂದ್ ಜೀವನನ ಎತ್ತ ತಾಯಿಗೆ ಮೋಸ ಮಾಡ್ದಂಗಲ್ವಾ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ರೆ ಡೇಂಜರಸ್ ಅದರಲ್ಲೂ ಒಂದ್ ಹೆಣ್ಣಾಗಿ ಸಾಹಸ ಕೈ ಹಾಕಿದೆ ಅಂದ್ಮೇಲೆ ಬೆಚ್ತೀನಿ ನೀವು ಹೋರಾಟಕ್ಕೆ ಜಯ ಸಿಗ್ಲಿಲ್ಲ ಒಂದೇ ಒಂದು ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ ಕೇಸಿಗೆ ಸಂಬಂಧಪಟ್ಟಿರೋ ರೆಕಾರ್ಡ್ಸ್ ಡಾಕ್ಯುಮೆಂಟ್ಸ್ ಫೋಟೋಸ್ ಜಡ್ಜ್ಮೆಂಟ್ ಪ್ರೊಡ್ಯೂಸ್ ಮಾಡು ಫರ್ದರ್ ಇದಕ್ಕೆ ಸಂಬಂಧಪಟ್ಟಿರೋ ಯಾವ ನೇವಿ ಐಪಿ ಆಗಿರಲಿ ಅಂತೂ ಇಂತೂ ಕುಂತಿ ಮಕ್ಳು ರಾಜ್ಯ ಇಲ್ಲ ಅನ್ನೋ ಹಾಗೆ ಈ ಮಾಯಾ ಅಂತವ್ರು ಇರೋವರೆಗೂ ನಮಗ್ ನೆಮ್ಮದಿನೇ ಇಲ್ಲ
ಅವಳು ಯಾವನ್ನ ಕಳ್ಳ ಅಂದ್ರೆ ನೀವ್ಯಾಕ ಆಗ್ಲೇ ಬೇಲ್ ತಗೊಳಕ್ ರೆಡಿಯಾಗಿದ್ದೀರಾ? ಇದ್ದವರಿಬ್ರಲ್ಲಿ ಕದ್ದವ್ರು ಯಾರು ಅಂತ ಕಂಡುಹಿಡಿಯಕ ಆ ಅಜಯ್ ಕುಮಾರ್ಗೆ ಏನ್ ಕಷ್ಟ ಆಗಲ್ಲ. ಈ ವೆಪನ್ಸ್ ಡೀಲಿಂಗ್ ಮಾಡ್ತಿರೋದು ಸಮಾಜದ ಗಣ್ಯ ವ್ಯಕ್ತಿಗಳು ಅಂತ ಹೆಸರಿರೋದು ನಮಗೇನ. ನೀನ್ ಏನ ವ್ಯವಹಾರ ಮಾಡ್ತಿದ್ರು ನಿನ್ನ ಬೆನ್ ಹಿಂದಿರೋದು ಈ ಬಸಪ್ಪ ಉಳ್ಳಾಗಡ್ಡಿ ಅಂತ ಆಕಿ ಚೆನ್ನಾಗ್ ಗೊತ್ತದ. ನೀನೇನಾದ್ರೂ ಪೊಲೀಸ್ ಅವ್ರ ಕೈ ಸಿಕ್ಕಾಕೊಂಡ್ರೆ ಆ ಸರ್ನಾಯಕ್ ನಿನ್ ಜೊತೆ ನಮ್ಗೂ ನರ್ಕ ತೋರಿಸ್ತಾನೆ. ಹಂಗಾಗ್ಬಾರ್ದು ಅಂದ್ರ ಆಕಿ ಕೋರ್ಟಿಗೆ ಬರಬಾರ್ದು, ಸಾಕ್ಷಿನೂ ಉಳಿಬಾರ್ದು. ಎಸ್ ಸರ್. ಸರ್ ಓಕೆ ಸರ್. ಮಾಯಾ ನೀನಿನ್ನೂ ರೆಡಿ ಆಗಿಲ್ವಾ? ನಮ್ಮನ್ನ ಪಿಕಪ್ ಮಾಡಕ್ಕೆ ಅಜಯ್ ಬರ್ತಿದ್ದಾರೆ. ಸಾರಿ ಸಾರಿ ಸಾರಿ, ಒಂದ್ ನಿಮಿಷ ರೆಡಿ ಆಗ್ಬಿಡ್ತೀನಿ. ನೀನ್ ಚಾಕ ಬಿಡು. ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಯಾ? ಹಾ ತಗೊಳ್ತೀನಿ. ಬಾಬಾ ಬಾಬಾ ಬಾ, ಸತ್ಯ ಹೇಳಕ್ ಇಷ್ಟೊಂದಾದ್ರಲ್ಲ. Thank you.
ಅವರು ತೀರ್ಕೊಂಡಿದ್ದಕ್ಕೆ ನ್ಯಾಯಾಲಯ ಸಂತಾಪ ಸೂಚಿಸುತ್ತದೆ. ಆದರೆ ಇದೇ ಸಮಯದಲ್ಲಿ ಕೊಲೆ ಆಗಿರೋದಕ್ಕೆ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ. ನಾನು ನೋಡಿದ್ದೀನಿ ಸರ್, ನನ್ನ ಕಣ್ಣೆದುರಿಗೆ ನನ್ನ ಮಾಯನ ಇವರೇ ಸರ್ ಕೊಲೆ ಮಾಡಿದ್ದು. ಈ ಕೊಲೆಯನ್ನ ಕಣ್ಣಾರೆ ನೋಡಿದ ಬೇರೆ ಯಾರಾದರೂ ಸಾಕ್ಷಿಗಳಿದ್ದಾರಾ? ನಾನಿದ್ದೀನಿ ಸರ್. ಆದ್ರೆ ಅಕಾರ್ಡಿಂಗ್ ಟು ಲಾ ಪೊಲೀಸ್ ವಿಟ್ನೆಸ್ ಇಸ್ ನಾಟ್ ಅಡ್ಮಿಸಿಬಲ್. ಪೊಲೀಸ್ ಸಾಕ್ಷಿಯನ್ನ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಸೆಕ್ಷನ್ 25 ಏನಕ್ಕೋಸ್ಕರ ಇದೆ ಸರ್? ಇಂಥವ್ರನ್ನ ಬಿಡುಗಡೆ ಮಾಡೋದಕ್ಕ ಸರ್? ಯಾರ ನ್ಯಾಯ ಆದ್ರೂ ಸರಿ, ಯಾವ ಸೆಕ್ಷನ್ ಆದ್ರೂ ಸರಿ, ಇಲ್ಲ ನಾವು ಬರೆದಿರೋ ಚಾರ್ಜ್ಶೀಟ್ ನೀವು ಹರಿದು ತಿಪ್ಪೆಗೆ ಎಷ್ಟು ಪರವಾಗಿಲ್ಲ, ಇಂಥ ರೌಡಿಗಳನ್ನ ಮಾತ್ರ ಬಿಡುಗಡೆ ಮಾಡ್ಬಿಡಿ ಸರ್. ತೀರ್ಪು ಹೇಳೋದಿಕ್ಕೆ ಸಾಕ್ಷಿ ಬೇಕು, ಅದನ್ನ ಯಾರು ಹೇಳ್ತಾರ ಅನ್ನೋದು ಮುಖ್ಯ ಅಲ್ವಲ್ಲ ಸರ್? ಕರೆಕ್ಟ್. ಆದ್ರೆ ಕಾನೂನು ಆ ರೀತಿ ಇದೆಯೇ? ನನಗೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ಅಧಿಕಾರ ಮಾತ್ರ ಇದೆ, ಸೆಕ್ಷನ್ ಬದಲಾಯಿಸುವ ಅಧಿಕಾರ ಇಲ್ಲ. ಹೋಟ್ಲಲ್ಲಿ ರೂಮ್ ಹಾಕಿ ಮಾಡ್ದಿರೋ ಕೆಲಸ ಮಾಡಿದಕ್ಕೆ ಒಳ್ಳೆ ಪಾಯಿಂಟ್ ಆಗ್ತೇನೆ ನೋಡು. ಬನ್ನಿ ಹೋಗೋಣ. ಲೋ ಇನ್ಸ್ಪೆಕ್ಟರ್, ನನ್ ನೋಡಿದ್ರೆ ಗುಲು 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 ಅನ್ಸ್ತಿರ್ಬೇಕಲ್ಲ. ಅನ್ಸಲ್ವಾ ಮತ್ತೆ? ಇವನ್ ಲವರ್ ಕೊಂದಂಗೆ ನಿನ್ನ ಕೊಲ್ತೀನಿ, ಆದ್ರೆ ಒಂದ್ ಕೇಸ್ ಇಲ್ದಂಗ ಹೊರಗಡೆ ಬರ್ತೀನಿ. ನೀನೇ ಯೋಚನೆ ಮಾಡು, ಸಣ್ಣ ಸೂಜಿ ತೂತ್ ಸಿಕ್ಕಿದ್ರೆ ಸಾಕು, 9 ಸಲ ಅಂದರು ಬಾರಾಡೋನ್ ನಾನು. ಇನ್ನಿಂಥ ದೊಡ್ಡ ತೂತಲ್ಲಿ ಕಬಡ್ಡಿ ಆಡ್ಬಿಡಲ್ವಾ? ಈ ಕೊಠಾರಿ ಮೇಲೆ ಬರೀ FIR ಬರೀಬಹುದು, ಕೋರ್ಟ್ಗೆ ಸಾಕ್ಷಿ ಬೇಕು. ಏಯ್ ಸಾಕ್ಷಿ ಸಾಕ್ಷಿ ಅದಲ್ಲ, ನಿನ್ ಸಾಕ್ಷಿ ಏನಾಯ್ತು? ನೀವು ಪೊಲೀಸ್ ಅವರೆಲ್ಲ ನನ್ನ ನೋಟ್. ಸರ್, ಕಾನೂನು ಮಾಡ್ಬೇಕಾಗಿರೋ ಕೆಲಸನ ಇವತ್ತು ಈ ಕಾಕಿ ಮಾಡಿದೆ ಸರ್. ನನ್ನ ಮಾಯನ್ ಕೊಂದಂತೆ ಈ ಕೊಲೆ ಮಾಡಿದೆ ಸರ್. ನಾವೆಲ್ಲ ದೇವ್ರು ಅಂತ ಪೂಜಿಸೋ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಈ ಕೊರ್ಕಿ ನನ್ ಮಗ ತುಂಬಾ ಕೆಂಪಾಗಿ ಮಾತಾಡಿದೆ ಸರ್. ನನ್ ಕೈಯಲ್ಲಿ ತಡ್ಕೊಳಕಾಗ್ಲಿಲ್ಲ ಸರ್. ನಾನ್ ಮಾಡಿದ ತಪ್ಪು ಅನ್ಸಿದ್ರೆ ಯಾರಾದ್ರೆ ಈ ಕೊಲೆ ನೋಡಿದೀನಿ ಅಂತ ಸಾಕ್ಷಿ ಹೇಳಿದ್ರ ಕೇಸ್ ಹಾಕಿ ಒಳಗ ಹಾಕ್ತೀನಿ. ಅಯ್ಯಯ್ಯೋ, ಈ ಪೊಲೀಸ್ನವ್ರ ಸಹವಾಸನೇ ಬೇಡ. ಏ ಬರ ಹೋಗೋಣ, ಬರ ಬಂದ್ರಪ್ಪ. ಪೊಲೀಸ್ ಅಂದ್ರೆ ಹಿಂಗ ಭಯ ಇರ್ಬೇಕು. ಯುವರ್ ಆನರ್, ಕೋರ್ಟ್ ಆವರಣದಲ್ಲೇ ಕೊಠಾರಿ ಅವ್ರನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಈ ಸುಶೀಲ್ ಕುಮಾರ್. ಅದನ್ನ ಕಣ್ಣಾರೆ ಕಂಡ ಸಾಕ್ಷಿಗಳನ್ನ ACP ಅಜಯ್ ಕುಮಾರ್ ಕೋರ್ಟ್ ಕರ್ಕೊಂಡ್ಬಂದಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಸಾಕ್ಷಿಗಳನ್ನ ಹಾಜರ್ಪಡಿಸಿ. ನೋಡ್ರಪ್ಪ, ಹೇಳ್ದಂಗ ಹೇಳಿ, ಇಲ್ಲಾಂದ್ರೆ 10 ಕಂಬಿ. ಗೊತ್ತಲ್ಲ, ಸುಶೀಲ್ ಕುಮಾರ್ ಅವರು ಕೊಠಾರಿ ಅವರನ್ನ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರ? ಏನೋ ನೋಡಿಲ್ಲ ಅಂತ ಸರ್. ಬರ್ರಿ ಬರ್ರಿ ಸರ್. ಅವ್ರು ಹೇಳಿದಂದ್ರು ಪರವಾಗಿಲ್ಲ, ನಮ್ಮ ಹತ್ರ ಇನ್ನು ತುಂಬಾ ಸಾಕ್ಷಿಗಳಿದಾವೆ. ಪ್ರೊಸೀಡ್. ಸ್ವಾಮಿಯವರ, ಆ ಕೊಠಾರಿನ ಈ ನಮ್ಮ ಸಾಹೇಬರು ಪಚಾಕ್ ಪಚಾಕ್ ಅಂತ 4 ಸಲ ಚುಚ್ಚಿ ಸಾಯಿಸಿದ್ದು ನಾನೇ ಕಣ್ಣಾರ್ ನೋಡಿದ್ದೀನ್ರಿ. ಸಾಹೇಬ್ರ, ಕೊಠಾರಿನ ಇವರೇ ಸಾಯಿಸಿದ್ದು, ಸ್ವತಃ ನನ್ನ ಕಣ್ಣಿಂದ ನೋಡಿನ್ರಿ. ಸ್ವಾಮಿ, ಕೊಠಾರಿನ ಸಾಯಿಸಿದ್ದು ಇವನೇ. ಯಾಕೆ ಸರ್ ಸುಶೀಲ್ ಕುಮಾರ್ಗೆ ಶಿಕ್ಷೆ ಕೊಡಕ್ಕೆ ಪೊಲೀಸ್ ಸಾಕ್ಷಿ ಸಾಲಲ್ಲ, ಬೇರೆ ಯಾವ ಸಾಕ್ಷಿನೂ ಇಲ್ವೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೇರೆ ಯಾವ ಸಾಕ್ಷಿನೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ಸರ್ ಮಾಯನ್ ಕೊಲೆ ಮಾಡಿರೋ ಕೊಠಾರಿನ ಹಾಗೆ ಬಿಡುಗಡೆ ಮಾಡ್ಬಿಟ್ರಿ? ನಮ್ ಸಾಕ್ಷಿ ಆಗಲ್ವೇ? ಮತ್ತೆ ಯಾಕೆ ಸರ್ ಈ ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ತಂದು ನಿಲ್ಸಿ ಅಂತ ನಮ್ಗಳಿಗೆ ಹೇಳ್ತೀರಾ ತಾವು? ಪೊಲೀಸ್ನವ್ರು ಸಾಕ್ಷಿ ಯಾಕೆ ಸರ್ ಕೊಡ್ಬಾರ್ದು? ನಾವೇನ್ ಪೊರ್ಕಿಗಳ? ಕೊಲೆಗಳಕ್ಕ ಏನ್ ನಾವು? ಯಾಕೆ ನಮ್ಮ ನಂಬಲ್ಲ ನೀವು? ಮಂತ್ರಿಗಳ ಪ್ರೊಟೆಕ್ಷನ್ಗೆ ಪೊಲೀಸ್ ಬೇಕು, ವಿಐಪಿ ಅವ್ರನ್ನ ಕಾಪಾಡೋದಕ್ಕೆ ಪೊಲೀಸ್ ಬೇಕು, ಜನಗಳ ರಕ್ಷಣೆಗೆ ಪೊಲೀಸ್ ಬೇಕು, ಕೊನೆದಾಗ ಅವ್ರಿಗೆ ಪ್ರಾಣ ಕೊಡೋದಕ್ಕೂ ಪೊಲೀಸೇ ಬೇಕು. ಸಾಕ್ಷಿ ಮಾತ್ರ ಹೇಳಂಗಿಲ್ಲ ನಾವು. ಇದ್ಯಾ ತರ ಸೆಕ್ಷನ್ ಸರ್ ಇದು? ನೀವ್ ಹೇಳೋ ಪ್ರಕಾರ ಒಬ್ಬ ರೌಡಿ ನಾಳೆ ನಮ್ ಸ್ಟೇಷನ್ಗೆ ನುಗ್ಗಿ ನಮ್ಮಲ್ಲೇ ಒಬ್ಬನಿಗೆ ಕೊಲೆ ಮಾಡಿದ್ರು ನಾವೇನು ಸಾಕ್ಷಿ ಹೇಳಂಗಿಲ್ಲ. ಹಾಗೇನ್ ಮಾಡ್ಬೇಕು ಸರ್? ನಾವು ರೋಡಲ್ಲಿ ಹೋಗ್ತಾ ಪಬ್ಲಿಕ್ ಹತ್ರ ಹೋಗಿ ಅಮ್ಮ ತಾಯೇ ದಯವಿಟ್ಟು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಮ್ಮ ಅಂತ ಭಿಕ್ಷೆ ಬಿಡ್ಬೇಕಾ ಸರ್? ನಾವು ಬೇರೆ ಯಾವ ಸಾಕ್ಷಿನೂ ನಮ್ ಕೈಲಿ ಇಲ್ಲ ಅಂತ ಅವ್ನಿಗೆ ಹೋಗಕ್ ಬಿಟ್ಬಿಡ್ಬೇಕಾ? ಇಲ್ಲ
ಪೊಲೀಸ್ ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಅವನ್ನ ಓಡಕ್ ಬಿಟ್ಟು ಎತ್ಬಿಡ್ಬೇಕ? ನೀವು ನಮಗೆ ಹೇಳಿ ನಾವ್ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಕಳ್ಳನ್ ಬೇಕಾದ್ರೂ ನಂಬ್ತೀವಿ, ಅದೇ ಕಳ್ಳನ್ ಹಿಡಿಯೋ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಲ್ಲ ಅಂದ್ರೆ ನಮ್ಗೆ. ಸರ್, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಎಷ್ಟು ಸಲ ಜನ ಸರ್ಕಾರನ ಬದಲಾಯಿಸಿದ್ರು ಸರ್, ಆದ್ರೆ ಅದೇ ಜನಗಳಿಗೋಸ್ಕರ ಯಾಕೆ ಸರ್ ನಿಮ್ ಕಾನೂನ ಸ್ವಲ್ಪ ನೀವು ಬದಲಾಯಿಸ್ಕೊಂಬಾರ್ದು? ಆಗ್ಲೇ ಸರ್ ಆ ಜನಗಳಿಗೆ ನಿಮ್ ಕಾನೂನ ಮೇಲೆ ನಂಬಿಕೆ ಬರೋದು. ಕೋರ್ಟಿಗೆ ಸಾಕ್ಷಿ ಅನ್ನೋದು ಕಿವಿ, ಆದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತ ಸರ್. ಹಾಗಾಗಿಲ್ಲ ಅಂದ್ರೆ ನಾವು ಕಾಕಿ ಹಾಕಿದ್ದು ಉಠಾಳರಾಗ್ಬಿಡ್ತೀವಿ ಸರ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಇತರ ಕೋರ್ಟಲ್ಲಿ ಮಾತಾಡೋದು ಅಧಿಕ ಪ್ರಸಂಗಿತನ ಅಂತ ನಂಗೆ ಗೊತ್ತು ಸರ್. ಆದ್ರೆ ಸರಿ ಸರ್. ಸರ್, ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಶೀಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಫ್ ಯು ಡೋಂಟ್ ಮೈಂಡ್. ಹೇಳಿ ಸರ್. ಪೊಲೀಸ್ನವರಿಗೆ ಕೋಪಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಪರಿಸ್ಥಿತಿ ಬಂದರೂ ಪ್ರಾಣ ಬೇಕಾದ್ರೂ ಕೊಡು, ತಲೆ ಮಾತ್ರ ತಗ್ಗಿಸ್ಬೇಡ. ಹಲೋ, ಏನೋ ಇಷ್ಟೊತ್ತಾದ್ರೂ ಇನ್ನೂ ಬಸ್ಸೇ ಬಂದಿಲ್ಲ? ನಂಗೂ ಗೊತ್ತಾಗ್ತಾ ಇಲ್ಲ ಕಣೋ. ಏ, ಬರ್ತಾ ಇರ್ತೀರ, ಯಾಕೆ ಕಿರ್ಚ್ಕೊಳಕತ್ತಿ? ಕಾಫಿ ಟೀಗ್ ಹೋಗೋದಿದ್ರೆ ಹೋಗ್ಬಂದ್ರೆ 10 ನಿಮಿಷ ಟೈಮ್ ಇದೆ. ಗಾಡಿ ಸೈಡ್ ಹಾಕಿ. ಬನ್ನಿ ಬನ್ನಿ, ಎಲ್ಲ ಬನ್ನಿ ಬನ್ನಿ, ಟೈಮ್ ಆಯ್ತು, ಬನ್ನಿ ಬೇಗ ಬನ್ನಿ ಬನ್ನಿ. ಏಯ್, ಯಾರು ನೀವು? ಇಳಿ ಕೆಳಗೆ. ಹೌದು ಸರ್, ಹೌದು ಸರ್. ನೀವು ಎಷ್ಟಿಲ್ಲ ಇದೆ? ಇನ್ನು ತುಂಬಾ ಇದೆ ಸರ್. ಚೆಕ್ ಇಟ್. ಚೀಲದಲ್ಲೂ ವೆಪನ್ಸ್ ಇದೆ ಸರ್. ಈ ಊಟಕ್ಕೆ ಸಂಬಂಧಪಟ್ಟದ ಯಾರು ಸರ್? ಮಾಲೆಲ್ಲ ನಮ್ ಡಿಪೋಗೆ ತಂದು ಹಾಕ್ತಾರೆ ಸರ್. ನಾವು ಅಲ್ಲಿಂದ ಅಂದ್ರೆ ನಾವೇ ಡಿಪೋಯಿಂದ ಹೊರಗಿನವರಿಂದ ನಮ್ಮ ರಾಜ್ಯಕ್ಕೆ ತೊಂದರೆ ಇದೆ ಅಂತ ಗೊತ್ತಾದಾಗ ಒಳಗ್ ಬರೋ ಒಂದೊಂದು ವೆಹಿಕಲ್ ಮೇಲೆ ಕಣ್ಣಿಟ್ಟು ಕಣ್ಣಿಟ್ಟು ಕಾಪಾಡ್ತೀವಿ ನಾವು. ಆದ್ರೆ ಗೌರ್ಮೆಂಟ್ ವೆಹಿಕಲ್ ಮೇಲೆ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾಕೊತ್ತಾ? ಯಾಕೊತ್ತಾ? ನಮ್ಮ ಹಾಗೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆ ಅಂತ. ಜವಾಬ್ದಾರಿ ಇದೆ ಅಂತ 50 ಜನನ ಕಾಪಾಡೋ ಜಾಗದಲ್ಲಿ ಕೂತ್ರ ನೀವು ಕಾಪಾಡೋ, ನೀವು ದೇಶದಲ್ಲಿರೋ 100 ಕೋಟಿ ಜನಗಳ ಭವಿಷ್ಯನ ಹಾಳು ಮಾಡೋಷ್ಟು ಬೇಜವಾಬ್ದಾರಿ ಕೆಲಸ ಮಾಡೋ ಕೊಟ್ಟಿದ್ರ ರಾಜಕೀಯದಲ್ಲ ನಿಮ್ಗೆ? ದಯವಿಟ್ಟು ಕ್ಷಮಿಸಿ ಸರ್, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಾವು ಹಾಕಿರೋದು ಕಾಕಿನೇ, ಜನರ ಸೇವೆನೆ ನಮ್ ಗುರಿ ಸರ್. ಡಿಪೋನಲ್ಲಿ ಮಾಲ್ ಇಂತ ಕಡೆ ತಲುಪಿಸಿ ಅಂತಾರೆ, ನಾವು ತಲುಪಿಸ್ತೀವಿ. ದಯವಿಟ್ಟು ನನ್ನ ನಂಬಿ ಸರ್. ಯಾವಾಗಿಂದ ಮಾಲ್ ನಿಮ್ ಡಿಪೋ ಇಂದ ಹೋಗ್ತದೆ? ಸುಮಾರು ವರ್ಷದಿಂದ. ಸುಮಾರು ವರ್ಷದಿಂದ? ಎಲ್ಗೆ? ಸೋಲಾಪುರ್ಗೆ ಸರ್. ಹೇ,
फटाफट काम कर लो फटाफट। हेलो माल एला सर बंदिया जल्दी गाड़ी से बाल उतार लो जल्दी जाओ। क्या सॉलिड एडम है यार दादा। कर्नाटक पोलिस तुम्बा स्ट्रिक्ट आगे स्वल्प दिवस दंधे निल्सोदु निल्सोदा साध्यने इल्ला नानु हत्तु वर्षदिंद बंद माडो गंडस्न कर्नाटक माते इन्नु हेरले इल्ला अंत गंडस्न हुट्सोके कमाई कास्तिन कलबेरिके गंडसरिगलिदे ताकत्। मुंबई वाले मिलिट्री वेपन्स तंदु बॉर्डर दाटसोरु बेलगाम दाटसी मदलु भाषे कलसी आमेल बंदूक कलसी अदु हिंदे भाजा भजंत्री समेत सेने नुक्सो सरदार कर्नाटक पोलिस बरी मातु सिर्फ बात करते हैं हिम्मत नहीं है। मेरे ख्याल से वो लोग मर्द नहीं सबके सब नामर से नामर। अरे दादा हेलो ओए चिल्ला क्यों रहा है कौन है मैं तू नायक अजय कुमार सर नायक असिस्टेंट कमिश्नर ऑफ पुलिस। अदना कर्नाटक गंडसर इला केलरो बेरके नन मकला इंडियन आर्मी के मूर्मूर जन फील्ड मार्शल को नाड़को नमु नमल हुट्टोर बरी गंडसर मात्र अल सिडियो गुंड अदे हुब्बळ्ळिना गंडु मेट्टिद नाडु अन्नोदु इदुवरेगू नीन अन्कंडांग नीन नोडिद्रे बोगळक्कू हेदरि बाल मुदुर्कोंडु कूत्तिद्द पोलीस डिपार्टमेंट इंदने कच्चक बंदिरो कर्नाटक पोलीस रक्तद बिसि इन्नु आरिल्ल अन्सुत्ते। मेरी बात मान डिपार्टमेंट से गद्दारी और मुझसे वफादारी कर ले तेरी लाइफ बना दूंगा चल मिला हाथ। हुलिगळु यावत्तादरू इलिगळ सवास माडक केळिदे ओय हल्लिड्द माताडु वरना जबान काट के हाथ पे दे दूंगा गोत्तल्ल इदु नन्न जाग बच्चिडकोळ्ळो निन्नंत हेळि नन्न मक्कळिगे ई जाग मात्र स्वंत होराड नन्नंत अवरिगे इडी नाडे स्वंत। Ah!
ಸಪ್ಲೈ ಮಾಡ್ತಿದ್ದಾರೆ. ಈಗ ನೀನ್ ಹೇಳದೆ ಹೋದ್ರೆ ಈ ಭೂಮಿ ಮೇಲೆ ಹುಟ್ಟಿದ್ದೆ ಅನ್ನೋದಕ್ಕೆ ಪ್ರೂಫ್ ಇರೋದಿಲ್ಲ. ಎಸಿಪಿ, ನೀನ್ ಏನೇ ಮಾಡಿದ್ರು ನನ್ನ ಬಾಯಿಂದ ಯಾರ ಹೆಸರನ್ನು ಬಿಡ್ಸಕ್ಕಾಗೋದಿಲ್ಲ. अजय कुमार, मैं मरने के लिए भी तैयार हूं लेकिन जुबान नहीं खोलूंगा. सर, निम्न नोड़क लायर बंदी सर. ನಾನೇನು ಅನ್ಕೊಂಡಿದ್ದೆ, ಕರ್ನಾಟಕ ಪೊಲೀಸ್ ಬಹುತಿ ಸ್ಟ್ರಾಂಗ್ ಹೈ, ಪದ್ರ ಸೇ ಭಿ ಪಸೀನಾ ನಿಕಾಲ್ತೆ ಹೈ. ಫೋನ್ ಕೊಡಿ. ಖಂಡಿತ, ಸೂಟ್ ಕೇಸ್ ಬಂತಲ್ಲ, ನಿಮ್ ಕೆಲಸ ಆದಾಗೆ ಬಿಡಿ. ಹಲೋ ಎಮ್ ಎಲ್ ಎ ಸಾಬ್, ಮೈ ಸೋಲಾಪುರ್ ಕಾ ರಾಥೋಡ್ ಬೋಲ್ ರಾ ಹೂ. ಏನ್ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮಾಲೆಲ್ಲ ಬಂದ್ ಸೇರ್ತಾನೆ. ಆಪ್ನೆ ಸಹಿ ವಕ್ತ ಲಾಯರ್ ಕೋ ಬೇಚ್ ಕೇ ಅಚ್ಚಾ ಕಾಮ್ ಕಿಯಾ, ವರ್ನಾ ಕರ್ನಾಟಕ ಪೊಲೀಸ್ ತೋ ಮೇರಿ ವಾಠಿ ಲಗಾ ದೇತಿ. ನಾನು ಲಾಯರ್ ಕಳಿಸಿದ್ನ, ಎಲ್ಲ ಕಲೆಕ್ಟರ್ ಕಳಿಸಿರ್ಬೇಕು, ಅವ್ನ ಒಂದು ಫೋನ್ ಮಾಡು. ಓಕೆ, ಮೈ ಆಪ್ಸೆ ಬಾದ್ ಮೇ ಬಾತ್ ಕರ್ತಾ ಹೂನ್. ತಗೊಳ್ಳಿ. ಹಲೋ ಕಲೆಕ್ಟರ್ ಸಾಬ್, ಮೈ ರಾಥೋಡ್ ಬೋಲ್ ರಲಾ ಹೈ. ಆಪ್ನೆ ಸಹಿ ವಕ್ತ ಮೇ ಲಾಯರ್ ಕೋ ಬೇಚ್ ಕೇ ಬಹುತ್ ಅಚ್ಚಾ ಕಿಯಾ. ರಾಥೋಡ್ ಏನ್ ಮಾತಾಡ್ತಿದ್ಯಾ? ಯಾವ ಲಾಯರು, ಏನ್ ಸಮಾಚಾರ? ಓಯ್, ಎಂ ಎಲ್ ಎಲ್ಲೂ ನೀನ್ ಕಳಿಸಿಲ್ಲ, ಕಲೆಕ್ಟರ್ ಕಳಿಸಿಲ್ಲ, ಯಾರೋ ನಿನ್ ಕಳಿಸಿದ್ರು. ಮುಂಬೈ ಎಕ್ಸ್ಪ್ರೆಸ್ ನೋಡಿದ್ಯಾ? ಡೆಲ್ಲಿ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ನೋಡಿದ್ಯಾ? ನೋಡಲ್ಲಿ. ದಯವಿಟ್ಟು ನನ್ ಕೆಲಸ ಮಾಡ್ಕೊಡ್ಬೇಕನ. ಯಾಕು ಎದ್ರಕೋತಿಯಾ? ನಾನ್ ಚಪ್ಪಾಳೆ ಹೊಡೆದ್ರೆ ಸಾಕು, ಪೊಲೀಸ್ ದವರು ನಾಯಿಗಳ ತರ ಬಂದು ನನ್ನ ಮುಂದೆ. ಹಂಗಾದ್ರೆ ಒಂದ್ಸತಿ ಚಪ್ಪಾಳೆ ಹೊಡೆದ್ ಬಿಡ್ರಿ, ನೋಡೋಣ. ಬರ್ಬೇಕು ಪೊಲೀಸ್ನವರು. ಈಗ ನಾನೇ ನಿಮ್ಮನ್ನ ನೆನೆಸ್ಕೊತಾ ಇದ್ದೆ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾನೊಂದ್ ಕೆಲಸ ಹೇಳ್ತೀನಿ. ಏನ? ಟ್ರಾನ್ಸ್ಫರ್ ಪ್ರಮೋಷನ್? ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೊಸ ಬೂಟು, ರೈಫಲ್, ಬೆಲ್ಟು, ಲಾಠಿ ಹಾಗೆ ಬೆಡಿನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಾಗೆ ಹೇಳಿದ್ರೆ ಹಾಗೆ ಒಂದ್ಸಲ ಹಾಕೊಂಡು ನೋಡಿ. ಹೆಂಗೈತೆ ಮೈಗೆ? ನಾನು ಎಂ ಎಲ್ ಎ ಅಲ್ಲ, ಎಂ ಪಿ ಆದ್ರೂ ಅಷ್ಟೇ. ಒಳ್ಳೆ ಮಾತಲ್ಲ, ನಾನು ಹೇಳಿದ್ ಕೇಳಿದ್ರೆ ಬರೀ ಮೆರವಣಿಗೆ ನಡೆಯುತ್ತೆ, ಇಲ್ಲಾಂದ್ರೆ ರೋಡ್ ರೋಡ್ ಅಲ್ಲಿ ದೊಂಬರಾಟ ನಡೆಯುತ್ತೆ. ನಾನು 2 ಲಕ್ಷ ಓಟ್ ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ಓನ್ಲಿ ಒನ್ ಎಂ ಎಲ್ ಎ. ಜನ ಓಟ್ಗಳನ್ನ ಮಾತ್ರ ನಿಮ್ ಕೈಲಿ ಇಟ್ಟಿರೋದು, ಏಟ್ಗಳನ್ನ ನಮ್ ಕೈಲಿ ಇಟ್ಟಿದ್ದಾರೆ. ನನ್ನನ್ನ ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದಾ? ಏನ್ ಹುಡುಕ್ತಾ ಇದ್ಯಾ? ನಿಮ್ ಜೇಬಲ್ಲಿ 2 ಲಕ್ಷ ಓಟು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನಿ ಸಾಹೇಬ್ರೆ. ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ. ಪೊಲೀಸ್ ಫೋನ್ ಮಾಡು. ಹೇಳ್ವೇನ್ರಿ, ನಿಮ್ ಕಪಾಳಕ್ ಬರ್ತಿದ್ದು. ನನ್ನ ಮೇಲೆ ಕೈ ಮಾಡ್ತೀಯ? ನಾನ್ ಯಾರು ಗೊತ್ತಾ? ಎಂ ಎಲ್ ಎ ಬಾಲ್ ಭಾರತ್. ಜಯ 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 ಜಯ
ಮಗನೇ ಬಾ. ಪ್ರತಿನಿತ್ಯ ನಿನ್ನ ವಿಚಾರವನ್ನ ಪೇಪರ್ನಲ್ಲಿ ಓದ್ತಾ ಇದ್ವಿ, ದೂರದರ್ಶನದಲ್ಲಿ ವೀಕ್ಷಿಸ್ತಾ ಇದ್ವಿ. ನಿನಗೆ ಶುಕ್ರದಶೆ ನಡೀತಾ ಇದೆ. ನಮ್ಮ ದರ್ಶನ ಭಾಗ್ಯದಿಂದ ಇನ್ನು 10 ದಿನಗಳಲ್ಲಿ ನಿನಗೆ ಪ್ರಮೋಷನ್ ಸಿಗುತ್ತೆ. ನಿನ್ನ ಅರೆಸ್ಟ್ ಮಾಡಿದ್ರೆ 10 ನಿಮಿಷದಲ್ಲಿ ಸಿಗುತ್ತೆ. ಶಿವ ಶಿವ, ಹಾಗೆಲ್ಲ ಮಾತಾಡಬಾರ್ದು ಮಗನೇ. ಎದ್ದಾಳ ನನ್ನ ಮಗನೇ, ವೆಪನ್ ಸ್ಮಗ್ಲಿಂಗ್ ಕೇಸಲ್ಲಿ ನಿನ್ ಕೈವಾಡದೆ ಅಂತ ಪ್ರೂವ್ ಆಗಾಯ್ತು. ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಶಿವ ಶಿವ, ನಾವು ದೇವಮಾನವರು, ನಮ್ಮನ್ನು ಬಂಧಿಸಿದರೆ ಪ್ರಪಂಚವೇ ಪ್ರಳಯವಾದೀತು. ಏನಬ್ಬ ಬಂದ್ರೆ ಕಲ್ಗಣೇಶ ಹಾಲ್ ಕುಡಿತಾನ ಅಷ್ಟೇ ತಾನೆ? ಹ್ಮ್, ಹಾಲ್ ಮಾರೋರಿಗೆ ಒಳ್ಳೇದಾಗತ್ತೆ ಬಿಡು. ಈಗ ನಡಿ. ಎಲ್ಲ ಶಿವನ ಲೀಲೆ, ಅವನು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ ಸಾಹೇಬ್ರು ಅಷ್ಟೇ, ತಪ್ಪ ಮಾಡೋರ್ ಕೈನ ಯಾವತ್ತೂ ಬಿಡಂಗಿಲ್ಲ. ಶಿವ ಶಿವ ಕುಮಾರ್, ಬಂಡೆಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಟ್ಟ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ? ಅವರು ನಮ್ಮ ದೇಶದ 10 ಜನ ಶ್ರೀಮಂತರಲ್ಲಿ ಒಬ್ರು. ಅವರು ಕಟ್ಟೋ ಟ್ಯಾಕ್ಸ್ ಹಣದಲ್ಲಿ ಉತ್ತರ ಕರ್ನಾಟಕದ 1 ತಿಂಗಳ ಬಜೆಟ್ ಹಾಕ್ಬೋದು ಗೊತ್ತಾ? ರೀ, ಅವ್ರ ಸಹಾಯ ಇಲ್ಲದೆ ಕರ್ನಾಟಕದಲ್ಲಿ ಯಾವ ಸರ್ಕಾರನು 5 ವರ್ಷ ಅಧಿಕಾರ ನಡೆಸಕ್ ಆಗಲ್ಲ. ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರುವಂತ ಉಳ್ಳಾಗಡ್ಡಿ ಮಟ್ಟ ಅವ್ರಿಗೆ ಟೆರರಿಸ್ಟ್ ಅವ್ರ ಜೊತೆಗೆ ಸಂಬಂಧ ಇದೆ ಅಂತ ಅರೆಸ್ಟ್ ವಿಚಾರಣೆ ಅದು ಇದು ಅಂತ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ಹಾಳಾಗೋಗುತ್ತೆ. ಈಗೇನ್ ಮರ್ಯಾದೆ ಇದೆ ಅಂತೀರ? ಹೊರಗಡೆ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾರಂತ ಗೊತ್ತಾ ನಿಮ್ಗೆ? ಒಬ್ಬ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ ವರೆಗೂ ಒಂದೇ ಲಂಚ. ಬಸ್ ನಲ್ಲಿ ಕೇವಲ ಒಂದು ಪರ್ಸ್ ಕಳ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವನ್ ಏನೋ ಕೊಲೆ ಮಾಡಿರೋ ತರ ಎದುರುಗಡೆ ನಿಲ್ಸ್ಕೊಂಡ್ಬಿಟ್ಟು ಯಾವ ಏರಿಯಾ ಯಾವ ಬಸ್ಸು ಯಾವ ಹಣ ಹಿಂದಿನ ಜಾಬ ಮುಂದಿನ ಜಾಬ ಅಂತ ಕೇಳ್ಬಾರ್ದಿದ್ನಲ್ಲ ಕೇಳಿ ಒಡಗಿ 10 ಟಿ 10 ಒಡೆ ತಗೊಂಬಾ. ಹಾಗೆ ಬರ್ತಾ ಸಾಹೇಬರಿಗೆ 10 ಪ್ಯಾಕೆಟ್ ಟ್ರಾನ್ಸ್ಫರ್ ಆಗೂ ತಗೊಂಬಾ. ಅವ್ನು ಹೇಳಿದ್ದ ಏರಿಯಾದಲ್ಲಿ ಪಿಕ್ ಪಾಕೆಟ್ ಮಾಡಿರೋದು ಯಾರು? ನಮ್ ಗಿಲ್ಲಿ ಕೃಷ್ಣ ಇರ್ಬೋದಾ? ಅವ್ನು ಊರಿಗೆ ಹೋಗಿದ್ದಾನೆ, ಹಾಗಾದ್ರೆ ಮಾರಿಮುತ್ತಿ ಇರ್ಬೋದಾ ಅಂತೆಲ್ಲ ಡಿಸ್ಕಸ್ ಮಾಡ್ತೀರಾ. ಯಾರು ಯಾವ ಏರಿಯಾದಲ್ಲಿ ಯಾವ ಪಿಕ್ ಪಾಕೆಟ್ ಮಾಡ್ತಾರಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ನಾವು ಅರೆಸ್ಟ್ ಮಾಡ್ತೀವ ಯಾಕೆ? ಅವ್ರು ಹೊಡೆದಿರೋ ಹಣದಲ್ಲಿ ನಮಗೊಂದು ಪಾಲು ಇರುತ್ತೆ. ದಿನ ಬೆಳಗಾದ್ರೆ ಇರೋ ಟ್ರಾಫಿಕ್ ನಲ್ಲಿ ಆಫೀಸ್ಗೆ ಹೋಗೋ ಅವಸರದಲ್ಲಿ ಯಾವನೊಬ್ಬ ಎಲ್ಲೋಲ್ಲೇನ ಸ್ವಲ್ಪ ದಾಟ್ಬಿಟ್ರೆ ಸಾಕು, ಎಲ್ಲೋ ಇಂಡಿಯಾ ಬಾರ್ಡರ್ ದಾಟಿರೋರ್ ತರ ಗಾಡಿ ಸೈಡಿಗೆ ಹಾಕು. ಆರ್ ಸಿ ಬುಕ್ ಇದ್ಯಾ? ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ? ಗಾಡಿಯಲ್ಲಿ ಬ್ಲೋ ಇದೆಯಾ ಅಂತ ದೊಡ್ಡ ವಿಚಾರಣೆ ಯಾಕೆ? ಡ್ಯೂಟಿ ಮಾಡೋದಕ್ಕ? ಚಿಲ್ಡ್ರೆ ಒಂದ್ 5-10 ಕಿತ್ಕೊಳ್ಳೋದಕ್ಕೆ ಇದನ್ ಕೇಳ್ಬೇಕಾಗಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ. ನೀನ್ ಗಾಂಜಾ ಮಾಡ್ತೀಯೋ, ಸಾರಾಯಿ ಕಾಯಿಸ್ತೀಯೋ, ವ್ಯಭಿಚಾರ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ 15 ಲಕ್ಷ ಮಾಮೂಲ್ ಮಾತ್ರ ಬಂದ್ಬಿಡ್ಬೇಕು. ನಾವುಗಳು ಹೀಗಿರೋದ್ರಿಂದನೆ ಅವತ್ತು ಪಿಕ್ ಪಾಕೆಟ್ ಮಾಡ್ತಾ ಇದ್ದಾನೆ, ಇವತ್ತು ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾನೆ. ಅವತ್ತು ಗಾಂಜಾ ಮಾಡ್ತಾ ಇದ್ದಾನೆ, ಇವತ್ತು ವೆಪನ್ಸ್ ಮಾಡ್ತಾ ಇದ್ದಾನೆ. ಅವತ್ತು ವ್ಯಭಿಚಾರ ಮಾಡ್ತಾ ಇದ್ದಾನೆ, ಇವತ್ತು ರಾಜ್ಯಕ್ಕೆ ಮಂತ್ರಿ ಆಗಾಳ್ತಾ ಇದ್ದಾನೆ ಯಾಕೆ? ಅವತ್ತೇ ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ತಿಂಗಳ ತಿಂಗಳ ಸಂಬಳ ಕೊಟ್ಟು ವಾಚ್ಮನ್ ಇಡೋ ಹಾಗೆ ಬಾರ್ಡರ್ ಅಲ್ಲಿ ಸೈನಿಕರನ್ನ ನಾಡಲ್ಲಿ ನಮ್ಮನ್ನ ನೇಮಿಸಿದ್ದಾರೆ. ಆ ಬಾರ್ಡರ್ ಅಲ್ಲಿರೋ ಸೈನಿಕರು ನಮ್ಮನ್ನ ಕಾಪಾಡ್ತಾರಂತ ನಂಬೋ ಈ ನಮ್ಮ ಜನ ಪಕ್ಕದ ಬೀದಿಯಲ್ಲಿರೋ ಪೊಲೀಸ್ ಅವ್ರನ್ನ ನಂಬಲ್ಲ ಅಂತಾರೆ. ಒಬ್ಬ ಸೈನಿಕ ಸತ್ರೆ ಗೌರವ ಕೊಡ್ತಾರೆ, ಅದೇ ಒಬ್ಬ ಪೊಲೀಸ್ ಸತ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಇದು ಬದಲಾಗ್ಬೇಕು. ಅವ್ರು ನಮಗೋಸ್ಕರನೂ ಕಣ್ಣೀರಿಡ್ಬೇಕು. ನಮ್ಮ ಹತ್ರ ಬರೋ ಜನಗಳಿಗೆ ನೀವು ನಮ್ಮವರು ನಾವು ನಿಮ್ಮವರು ಅಂತ ಬರೀ ಮಾತಲ್ಲಿ ಹೇಳೋದಲ್ಲ, ಕೆಲಸದ ತೋರಿಸ್ಬೇಕು. ಒಬ್ಬ ಪುಡಿ ರೌಡಿ ಬಾಂಬೆ ಬಾರ್ಡರ್ ಅಲ್ಲಿ ಕುತ್ಕೊಂಡು ಕರ್ನಾಟಕ ಪೊಲೀಸ್ ಅಂದ್ರೆ ಚಿಲ್ಡ್ರೆ ಬಿಸಾಕಿದ ತಕ್ಷಣ ಬಾಚಿಕೊಳ್ಳ ಭಿಕ್ಷಿಕರು ಅಂತ ಅವನು. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋನು ನಾಳೆ ಬೆಳಗಾಂ ಅಲ್ಲಿ ಕುತ್ಕೊಂಡು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾನೆ, ನಾಳೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕರ್ನಾಟಕದ ಅರ್ಧ ಬಾಗಣೆ ಕೊಡಿ ಅಂತಾನೆ. ಇದು ಬೇಕಾ ಸರ್ ನಮ್ಗೆ? ತಪ್ಪು ಮಾಡಿದ ಒಬ್ಬ ಪಿಕ್ ಪಾಕೆಟ್ ಆದ್ರೂ ಸರಿ, ಇಲ್ಲ ಪುಟ್ಕಸಿ ಬಸಪ್ಪ ಉಳ್ಳಾಗಡ್ಡಿ ಮಠ ಅಂತ ಒಬ್ಬ ಬಿಸ್ನೆಸ್ ಟೈಕೂನ್ ಆದ್ರೂ ಸರಿ, ಕಾನೂನಿಗೆ ಅಪ್ಪಾಗಬಿಡ್ಬೇಡಿ ಸರ್. ಆಗ್ಲಿ ಜನಗಳ ಮಧ್ಯದಲ್ಲಿ ಒಂದ್ಚೂರು ಮರ್ಯಾದೆ ಸಿಗೋದು. ಓಕೆ ಅಜಯ್ ಕುಮಾರ್, ಗೋ ಅಹೆಡ್. ಎಸ್ ಸರ್.
ಜಿತೇಂದ್ರ ಬರ್ರಿ ಬರ್ರಿ. ಸೋಸೀನ್ ಕೇಳಾಕತ್ತಿದ್ದೆ, ಏನವ್ವ ನಿಮ್ ಅಣ್ಣ ನಿನ್ ಮದುವೆ ಮಾಡ್ಕೊಟ್ಮೇಲೆ ನಮ್ ಮನೆ ಕಡೆ ಬರ್ಲೇ ಇಲ್ಲ ಅಂತ. ನೀವಾ ಬಂದಿರಿ, ಬರ್ರಿ ಬರ್ರಿ ಕುಂದ್ರಿ, ಊಟ ಮಾಡಿ. ಇಲ್ಲ, ಡ್ಯೂಟಿ ಮೇಲಿದ್ದೀನಿ. ಪೊಲೀಸ್ ಕೆಲ್ಸನೆ ಅಷ್ಟ್ರಿ. ಇಲ್ ನೋಡ್ರಿ, ಊಟ ಸಮಯಕ್ ನಮ್ ಮನೆಗೆ ಯಾರೇ ಬಂದ್ರ ಅವ್ರನ್ನ ಬಿಟ್ಟು ಊಟ ಮಾಡೋ ಅಭ್ಯಾಸನೇ ನಮ್ಗೆ ಇಲ್ ನೋಡ್ರಿ. ನನಗೆ ನಮ್ಮೂರನ್ನ ಬಿಟ್ಟು ಊಟ ಮಾಡೋ ಅಭ್ಯಾಸ ಇಲ್ವೇ? ಇಡೀ ಡಿಪಾರ್ಟ್ಮೆಂಟ್ಗೆ ಊಟ ಹಾಕೋ ಶಕ್ತಿ ಇರೋ ನಮಗ ಈ ನಾಲ್ಕ್ ಜನಕ್ಕೆ ಊಟ ಹಾಕಕ್ಕಾಗಲ್ಲೇನೆ? ಬರ್ರಿ ಬರ್ರಿ ಊಟ ಮಾಡಿ. ಏ, ಅವ್ರಿಗೂ ಬಡಿಸಿ. ಸರಿ, ಇಷ್ಟು ಹೇಳಿದ್ನ, ಇನ್ನೇನು ಊಟ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ನಿಮ್ ಕಾಡ್ಗೆನ? ಅದೇ ಅನ್ಕೊಳ್ಳೆ, ಇನ್ನೊಂದು ಇಟ್ಕು ಸಾಕು. ಕೆಲ್ಸ ಟೆನ್ಷನ್ ಅಲ್ಲಿ ನಮ್ಗೆ ಮನೆ ಊಟ ಸಿಗೋದೇ ಕಷ್ಟ. ಹಾಕು, ಚೆನ್ನಾಗಿ ತಿನ್ನಿ. ತಿನ್ನಿ ತಗೋ. ಹಾಗಿದ್ದು ತಂಗಿಕಾಯಿ ಅಡಿಗೆ. ಹಾಗಾದ್ರೆ ಡ್ಯೂಟಿ ಮಾಡೋಣ. ಓಕೆ, ಮಿಸ್ಟರ್ ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ವೆಪನ್ ಡೀಲಿಂಗ್ಸ್. ಅದಕ್ಕೆ ಸಂಬಂಧಪಟ್ಟಂತ MLA, DC ಹಾಗೂ ಸ್ವಾಮೀಜಿ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀ ನನ್ ಸಂಬಂಧಿಕ ಅಂತ ಹೇಳಕತ್ತೀನಿ. ಈ ಉಳ್ಳಾಗಡ್ಡಿ ಮಠ ಒಂದು ಸಾಗರ ಇದ್ದಂಗೆ, ಇದ್ರಾಗ ಅಡಿಗೆ ಮುಳುಗೋಗ್ತಾ ಇದ್ದ. ಈ ಜಾಗ ಬಂದಿರೋ ನೀನ್ ಯಾವ ಲೆಕ್ಕ? ಈ ಅಜಯ್ ಕುಮಾರ್ ಸರ್ನಾಯಕ್ ಬರೀ ಈಜೋನಲ್ವೋ, ಪಾತಾಳಕ್ ಹೋಗಿ ಕಪ್ಪೆ ಚಿಪ್ಪಿಂದ ಮುತ್ತು ತಗೊಂಡು ಹೊರಗಡೆ ಬರೋಣ. ಸಮಯ ಬಂದ್ರೆ ಅದೇ ನೀರನ್ನು ಕುಡಿದು ಸಾಗರನೆ ಖಾಲಿ ಮಾಡೋ ಭೂಪಕಣ. ನಿನ್ ನಿರ್ಧಾರನ ಬದಲಾಯಿಸ್ಕೊಂಡ್ರೆ ನಿನಗೆ ಒಳ್ಳೇದು. ಬೇಕಾದ್ರೆ ಬಂದಾರಿಗೆ ಸುಂಕ ಎಷ್ಟು ಅಂತ ಕೇಳು, ಕೊಟ್ಬಿಡ್ತೀವಿ. ಸುಂಕ ತಗೊಂಡು ಸುಖವಾಗಿರ್ಬೇಕು ಅನ್ನೋ ಆಸೆ ನನಗಿದ್ದಿದ್ರೆ ಕಷ್ಟ ಸುಖದಲ್ಲಿ ಭಾಗಿಯಾಗೋ ಈ ಪೊಲೀಸ್ ಕೆಲ್ಸಕ್ಕೆ ಸೇರ್ತಾರಲಿಲ್ಲ. ನನ್ನ ಮುಟ್ಟಿದ್ರೆ ಜನ ನಿನ್ ಸುಮ್ಮನೆ ಬಿಡಕ್ಕಿಲ್ಲ. ಮೂರ್ ಗಾಂಧಿಗಳು ಸತ್ತಾಗ್ಲೂ ಮೂರೇ ದಿನ ಯೋಚನೆ ಮಾಡಿದ ಜನ ನಾಲ್ಕನೇ ದಿನನೇ ಹೊಸ ನಾಯಕನ ಆಯ್ಕೆ ಮಾಡ್ಕೊಂಡ್ಬಿಟ್ರು. ಅಂಥದ್ರಲ್ಲಿ ಮೂರೂ ಬಿಟ್ಟಿರೋ ನಿನ್ನನ್ನು ಅರೆಸ್ಟ್ ಮಾಡಿದ್ರೆ ಈ ಜನ ಏನೋ ಹೋರಾಟ ಮಾಡ್ತಾರೆ. ಅದನ್ನ ಈಗ ತಾನೇ ಹುಟ್ಟಿರೋ ಮಗುನ ಹೋಗಿ ಕೇಳು, ನನ್ನ ಬಗ್ಗೆ ಕತಿನೇ ಹೇಳ್ತೈತಿ. ಅದೇ ಮಗು ಹತ್ರ ಹೋಗಿ ಅಜಯ್ ಕುಮಾರ್ ಸರ್ನಾಯಕ್ ಬಗ್ಗೆ ಹೇಳು, ಕತೆ ಹೇಳೋ ಬಾಯಿಗೆ ಬೀಗ ಜಡಿಯತ್ತೆ. ನನ್ನನ್ನು ಅರೆಸ್ಟ್ ಮಾಡಿದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಿದ್ಯಾನ? ಅರೆಸ್ಟ್ ಮಾಡದೆ ಬಿಟ್ರೆ ಈ ದೇಶದ ಮಾನ ಏನಾಗ್ಬಹುದು ಅಂತ ಯೋಚನೆ ಮಾಡಿನೇ ಇಲ್ಲಿಗೆ ಬಂದಿದ್ದೀನಿ. ಈಶ್ವರ್ ಸರ್, ಬಂದ್ರೆ ಕರ್ಕೊಂಬ, ಬರ್ದಿದ್ರು ಕರ್ಕೊಂಬ. ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಅವರು ಟೆರರಿಸ್ಟ್ ಗೆ ಸಂಬಂಧಪಟ್ಟವರ? ಇನ್ನೇನ್ ಗಾಂಧಿ ವಂಶಕ್ಕೆ ಸಂಬಂಧಪಟ್ಟವರ? ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಉತ್ತರ ಅಲ್ಲ. ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ? ಬಂಡಪ್ಪ ಮತ್ತು ಅವ್ರ ಸ್ನೇಹಿತರಿಗೂ ಬಾಂಬೆ ರಾಥೋಡ್ ಅವ್ರ ಜೊತೆ ಸಂಬಂಧ ಇತ್ತು ಅಂತ ನಿಮ್ ಕೈಲಿ ಪ್ರೂವ್ ಮಾಡಕ್ಕಾಗತ್ತಾ? ಎಸ್. ಹಾಗಿದ್ಮೇಲೆ ಅದಕ್ಕೆ ಯಾವ ಸಾಕ್ಷಿ ಸೆಟಪ್ ಮಾಡಿದಿರ ಅಂತ ನಾನು ತಿಳ್ಕೋಬಹುದಾ? ಸೆಟಪ್ ಮಾಡೋದು ನಿಮ್ ಕೆಲ್ಸ, ನಮ್ ಕೆಲ್ಸ ಅಲ್ಲ. ಮಾತ್ ನಾ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ. ಕೇಳೋ ಪ್ರಶ್ನೆ ಕೇಳಿ, ಮಾತು ಹಿಡಿತದಲ್ಲೇ ಇರುತ್ತೆ. ಮಿಸ್ಟರ್ ಕೃಷ್ಣಮೂರ್ತಿ, ಕೇಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು. ಸಾರಿ ಸರ್. ಸರ್, ಈ ಕೇಸಿಗೆ ಸಂಬಂಧಪಟ್ಟಿರೋ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಿಕ್ಕೆ ತಮ್ಮ ಅನುಮತಿ ಕೋರ್ತೀನಿ. ಪ್ರೊಸೀಡ್. ಸರ್, ಸಾಕ್ಷಿನ ಕರ್ಕೊಂಡ್ಬರ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್. Woo!
ಒಂದು ಸಾಕ್ಷಿನ ಸರಿಯಾಗಿ ಕೋರ್ಟ್ ಕರ್ಕೊಂಡು ಬರಕ್ ಆಗಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಕ್ಷೇಮ ನೀವಪ್ಪ. ನೋಡ್ದೆ ಅಜಯ್ ಕುಮಾರ್ ಸರ್ನಾಯಕ್, ನನ್ನ ಮುಟ್ಟಿದಿಕ್ಕ ನೀನು ಡಿಪಾರ್ಟ್ಮೆಂಟ್ ಇದನ್ನೇ ಸಸ್ಪೆಂಡ್ ಆಗೋದಿ. ಹೌದು, ನನಗೂ ಭಯೋತ್ಪಾದಕರಿಗೂ ಸಂಬಂಧ ಐತಿ, ಹಾಗಂತ ನಾನ್ ಹೇಳಿದ್ರು ನೀನ್ ನಿಲ್ಸೋಕ್ ಸಾಧ್ಯನೇ ಇಲ್ಲ. ನೋಡ್ದೇನ ಕೋರ್ಟಿಗೆ ಬರ್ತಿ ಸಾಕ್ಷಿನ ಹ್ಯಾಂಗ್ ತಡೆದೆ ಅಂತ. ಹಾಂಗೂ ನೀನ್ ಸಾಕ್ಷಿನ ಕೋರ್ಟಿಗೆ ಕರ್ಕೊಂಡ್ ಬಂದಿದ್ರು, ಕಾನೂನೇ ಬೆಲೆ ಕಟ್ಟಿಕೊಂಡ್ಕೋತಾ ಇದ್ದೆ. ನೋಡು, ಪ್ರಪಂಚದಾಗ ಪ್ರತಿಯೊಂದಕ್ಕೂ ಒಂದ್ ಬೆಲೆ ಐತಿ. ಹಂಗ ನೀನು ನನಗ್ ಬೇಕಾದವನಾಗಿದ್ದಿದ್ರ ನಿನಗೂ ಒಂದ್ ಬೆಲೆ ಕಟ್ಟಿದ್ದೆ. ಹೇ ಅಜಯ್, ಒಳಗ ನನಗೇನಾದ್ರು ಶಿಕ್ಷೆ ಆಗಿದ್ದಿದ್ರ ನನ್ನ ಜನ ಹೊರಗ ಇಡೀ ಕರ್ನಾಟಕಕ್ಕೆ ಬೆಂಕಿ ಹತ್ತಿದ್ರು ಗೊತ್ತೇನ? ಕರ್ನಾಟಕಕ್ಕೆ ಬೆಂಕಿ ಹಚ್ಚಿ ನೀನ್ ಹೋಗನ್ ಪಾಕಿಸ್ತಾನದಲ್ಲ ಇರ್ತ್ಯಾ? ಬೆಂಕಿ ಹಚ್ಚಿ ಇದ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡ್ಯ? ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿ ಕೊಡೋಯ್ಯೋ ಆಸ್ತಿ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಮಗನೇ. ನಾನು ಸಸ್ಪೆಂಡ್ ಆಗಿರೋದು ಬರೀ ಡ್ಯೂಟಿಯಿಂದ, ಬರೀ ಡ್ಯೂಟಿಯಿಂದ. ವಾಪಸ್ ಬರ್ತೀನಿ. ಆಗ ಇದೇ ಜನಗಳ ಎದುರುಗಡೆ ನಿನ್ನ ಬಣ್ಣನ ಬಯಲ್ ಮಾಡಿ ನನ್ನ ಮಗನೇ ಈ ಸೊಸೈಟಿಯಿಂದಾನೆ ನಿನ್ನ ಸಸ್ಪೆಂಡ್ ಮಾಡಿಲ್ಲ. ಹುಬ್ಬಳ್ಳಿ ಮಂಡಲ್ ಹುಟ್ಟಿರೋ ಗಂಡಿ ಅಲ್ಲ. ಕಿರ್ಚು ಕಿರ್ಚು, ನೀನ್ ಸಾಯೋವರೆಗೂ ಕಿರ್ಚು. ನಿನ್ ತಾಯಿ ನಿಮ್ಮ ಅಣ್ಣಂಗೆ ಕೇಳಿಸೋವರೆಗೂ ಕಿರ್ಚು. ಮಗಳನ್ ಮನೆ ಕರ್ಕೊಂಡ್ಬಂದು ಚೊಚ್ಚಲ ಹೆರಿಗೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೆ ಅಲ್ವಾ? ಅಟ್ಲೀಸ್ಟ್ ಹುಟ್ಟೋ ಮಗು ಮುಖನ ನೋಡದೆ ಇರೋ ಹಾಗೆ ಮಾಡಿದೆ ಅಂತ ವಿಚಾರ. ಯಾಕೋ ಹಾಗೆ ಮಾತಾಡ್ತೀಯ? ನಿನ್ನ ಕರ್ತವ್ಯನ ನೀನ್ ಮಾಡಿದ್ಯಾ? ಅದಕ್ಕೆ ಶಿಕ್ಷೆ ಅವ್ರಿಗೆ ಕೊಟ್ಬಿಟ್ಟು ನೋನ ನಾನು ಅನ್ಬಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡ ಕಣೋ. ತಾಯಿ ಮಗುನ ಹೆರ್ಬೇಕು ಅಂದ್ರೆ 10 ತಿಂಗಳು ಕಷ್ಟ ಪಡ್ಲೇಬೇಕು. ಹಾಗೆ ನ್ಯಾಯನ ಕಾಪಾಡ್ಬೇಕು ಅಂದ್ರೆ ಕಷ್ಟ ಕಣ್ಣೀರು ಸಹಿಸ್ಕೊಳ್ಳೇಬೇಕಲ್ವಾ? ಏನಾತು? ಗಂಡು ಕೂಸು ತರಳು ಬಳ್ಳಿ ಸುತ್ಕೊಂಡು ಹುಟ್ಟಾಯ್ತಿ. ಹೋಗ್ತಾನ ಹೋಗಲ್ವ? ಕಳಿಸ್ಕೊಡ್ತಾನ? ಕಂಸನ್ ಕೊಲ್ಲೋ ಶ್ರೀಕೃಷ್ಣ ಈ ಮನೆಯಾಗ ಹುಟ್ಟಿದಾನ. ನೀನು ಹುಟ್ಟಿರೋನು ಅಜಯ್ ಕುಮಾರ್ನಾಗ ಮೃತ್ಯು ಕಣು ಅಂದ್ರ ಕರ್ಳು ಸುತ್ಕೊಂಡು ಹುಟ್ಟದವರು ಸೋದ್ರ ಮಾವನ್ ಸಾವಗ ಕಾರಣ ಆಗ್ತಾರ. ಅದಕ್ಕ ಕರ್ಳು ಕಟ್ ಮಾಡಕ ಈ ಯಮನ ಆಸ್ಥಾನಕ್ಕ ಅವ ಬರ್ಲೇಬೇಕು. ನಾನು ಹೋಗಿ ಹೋಗ್ತೀನಮ್ಮ. ಅವ್ರಿಗೆ ಅವಮಾನ ಆಗಿರೋದು ನನ್ನಿಂದ ತಾನೆ. ನನಗೇನ್ ಬೇಕಾದ್ರೆ ಹೇಳಿ ಅವ್ರು. ಆದ್ರೆ ನನ್ನ ತಂಗಿ ತನ್ನ ಪಾಲಿಗೆ ತವರಿಲ್ಲ ಅಂತ ಕಣ್ಣೀರ್ ಹಾಕ್ ಮಾಡ್ತಾರೆ. ನಿಂತ್ಕೋ.
ಗಂಗಾ ಮಾಮನ್ ಹಾಂಗಿರೋ ನಿನ್ನ ಅಳಿನ ಮುಖನ ಎಣ್ಣಿ ಒಳಗ್ ಚಲೋ ನೋಡ. ಮೊದಲ್ನ ಸರ್ತಿ ಕೊನಿ ಸರ್ತಿ ಅಂದ್ರ ಮತ್ತ ಮತ್ತ ನೀವ್ ನಮ್ಮ ಮನಿಗ್ ಬರ್ತಿರೇನ, ನಮ್ ಗೋಲ್ ನೋಡ್ತಿರೇನ ಅಂತ. ಕಣ್ಣಲ್ಲಿ ಆನಂದ ನೋಡ್ಬೇಕು ಅಂತಾನೆ ನಿಮ್ ಮನೆ ಹೊಸ ನಾನು. ಅಣ್ಣ ಬರೀ ಹೋಟೆಲ್ ಹೋಗ್ತಿದ್ಯಾ, ಸ್ವಲ್ಪ ನೀರಾದ್ರೂ ಕುಡ್ಕೊಂಡು ಹೋಗೋಣ. ಇದೇನ್ ಶಾಂತಿ, ಅನ್ನ ತಿಂದ್ ಹೋಗೋಣ ಅನ್ನೋದ್ ಬಿಟ್ಟು ನೀರ್ ಕುಡ್ದು ಹೋಗುವಂತಿದ್ಯಲ್ಲ. ಇಲ್ಲ ಹೊಟ್ಟೆಶೂ ಇಲ್ಲ, ಮನೆಗ್ ಬಂದ ಅತಿಥಿಗಳಿಗೆ ಊಟ ಹಾಕದೆ ಕಳ್ಸೋ ಸಂಪ್ರದಾಯ ನಮ್ದಲ್ಲ. ಊಟ ಮಾಡ್ಕೊಂಡು ಹೋಗಿರ್ಲ ಬೇಡಿ, ನಂಗೆ ಟೈಮ್ ಆಯ್ತು. ನನ್ ಕಳಿಸ್ಕೊಡ್ತೀವಿ, ಖಂಡಿತ ಕಳಿಸ್ಕೊಡ್ತೀವಿ, ಮೊದಲು ಊಟ ಮಾಡ. ಇಲ್ಲ ಬೇಡ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ. ಅರೆ ಅರೆ ಒಂದ್ ನಿಮಿಷ, ಇದೇನದ್ಗೆ ನಿಮ್ ಅಣ್ಣ ಇಷ್ಟ ಅಂತ ನಿಮ್ ಕೈಯಲ್ಲಿ ಸಕ್ಕರೆ ಪೊಂಗಲ್ ಮಾಡಿದರೆ ಹಾಕರ್ಲ? ಒಬ್ಬನು ಬಕ್ಕ ಬಿಡಂಗಿಲ್ಲ, ನಮ್ಮ ವಂಶನೇ ನಿಲ್ವಂಶ ಮಾಡ್ಬಿಡ್ತಾನ. ತೆಗೆಯಲ್ಲ ಗಾಡಿಗಳನ್ನ.
ಅಂತ ಅನಿಸ್ತಾ ನನಗೆ. ಬಂದು ಹೋಗವಾ
ಇನ್ನು ಯಾಕ ಬರ್ಲಿಲ್ಲ ಬಾಹುಬಳಿಯವ ಹುರಿ ಮೀಸೆ ಬಿಟ್ಟೋನೆ ಕೆಂಪು ಅಂಗಿ ತೊಟ್ಟೋನೆ ಹಿಂದಿಂದ ಬರ ಬ್ಯಾಡ ನೀನನ್ನ ಹಿಂದಿಂದ ಬರ ಬ್ಯಾಡ
ಅಜಯ್ ಕುಮಾರ್ ಸರ್ನಾಯ್ಕು ಮತ್ತೆ ಊರಿಗೆ ಬಂದಾರಂತೆ. ಅಷ್ಟೇ ಅಲ್ಲ, ಡಿಪಾರ್ಟ್ಮೆಂಟ್ ಚಾರ್ಜು ತಗೊಂಡಾರಂತೆ. ಅವನಿಗೆ ಹಳೇದ ಯಾವುದು ಜ್ಞಾಪಕ ಇಲ್ಲಂತೆ. ಅವ್ರ ತಾಯಿನ ಯಾರು ಅಂತ ಕೇಳ್ತಾನಂತೆ. ಅವ್ರ ತಂಗಿ ಫೋಟೋ ನೋಡಿದ್ರೆ ಗುರ್ತೆ ಹಿಡಿಯದಲ್ಲಂತೆ. ಹಳೇದನ್ನೆಲ್ಲ ಮರ್ತಿದ್ರ ಡಿಪಾರ್ಟ್ಮೆಂಟ್ ಹ್ಯಾಂಗ್ಲ ಕೆಲಸ ಮಾಡ್ತಾನ ಅಣ್ಣ? ಅದನ್ನೆಲ್ಲ ತಿಳ್ಕೋಬೇಕಂದ್ರ ಅವನೊಂದ್ಸಲಿ ನೋಡ್ಲೇಬೇಕು. ಅಜಯ್, ನೀನ್ ಮತ್ತೆ ವಾಪಸ್ ಬಂದ್ಮೇಲೆ ನಮ್ಗೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನೀನು ಆಗೇ ಇಲ್ಲ ಅನ್ನೋ ತರ ನಡ್ಕೋತಾ ಇದ್ದೀಯಲ್ಲೋ. ನಾವೇನೇ ಮಾಡಕ್ ಹೋದ್ರು ಕಾನೂನಿಗೆ ಸಾಕ್ಷಿ ಬೇಕು. ನೀನ್ ಹಿಂಗ್ ಆಡ್ತಾ ಇರೋದಕ್ಕೆ ಅವ್ರು ಏನು ನಡ್ದೇ ಇಲ್ವೇನೋ ಅನ್ನೋ ತರ ಅವ್ರ ಮಗಂಗೆ ಇನ್ನೊಂದ್ ಮಗ ಮಾಡಕ್ ಹೊರಟಿದ್ದಾರೆ. ಮಾಡ್ಲಿ ಬಿಡಮ್ಮ, ನನ್ನ ತಂಗಿಗಂತೂ ಚೆನ್ನಮ್ಮ ಮುಂತ ಊಟ ಮಾಡಿಸೋದಾಗ್ಲಿ ಗಾಳಿ ಹಾಡಿ ಮಲಗಿಸೋ ಆ ಭಾಗ್ಯ ಸಿಗ್ಲಿಲ್ಲ. ಆ ಮಗುಗೂ ಅದ್ರ ಬರೋ ತಾಯಿ ಕೈಲಿ ಭಾಗ್ಯ ಸಿಗ್ಲಿಬಿಡು. ಖರೆ ಹೇಳಿದ್ರಿ ಬೀಗ್ರೆ. ಏನು ಮಾಡೋದು, ನಮ್ಮ ಕೈನಾಗ ಏನೂ ಇಲ್ಲ. ಎಲ್ಲ ಅನಾಹುತಗಳು ನಡೆದದ್ದು. ನಾವು ನಮ್ಮ ಸೊಸೆನ ಕಳ್ಕೊಂಡು ದುಃಖಾನೇ ಮರ್ತಿಲ್ಲ. ಇವನ್ ನೋಡಿದ್ರೆ ನನ್ನ ಮನಸ್ಸಿನಾಗ ಶಾಂತಿನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಕುಂತಾನ. ಇವನು ಮಾತನ್ನು ಕೇಳ್ತಾ ಕುಂತ್ರ ಮಗು ಭವಿಷ್ಯ ಏನು ಅಂತ ಯೋಚನೆ ಮಾಡಿದಾರಂತ ಊರ್ ಜನರಲ್ಲ ಇವನಿಗ ಬೈದು ಒಪ್ಸ್ಯಾರ. ಅವ್ರ ಬಲವಂತಕ್ಕ ಹುಡುಗಿ ನೋಡ್ದೇನೆ ಒಪ್ಕೊಂಡಾನ. ಆಗಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂದ್ಕೊಂಡು ತಾವು ಮದುವೆ ಖಂಡಿತ ಬಂದು ಮಗುವಿನ ತಾಯಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಹರಿಸ್ಬೇಕು. ತಗೊಳ್ಳಿ, ಖಂಡಿತ ಬರ್ತೀರಲ್ಲಮ್ಮ. ಅದಕ್ಕಿಂತ ದೊಡ್ಡ ವಿಷಯ ಬೇರೇನಿದೆ ಹೇಳಿ, ನಾವು ಬರ್ತೀವಿ. ನಾವಿನ್ ಬರ್ತೀವಿ. ಹಲೋ ವೀರೇನ್ರಿ. ಅಜಯ್ ಇಲ್ಲಿ ಕಾಣ್ತಾ ಇಲ್ಲ, ಇನ್ನೇನ್ ಬರ್ತಾನೆ. ಅಳಿಯಂದ್ರ ಯಾಕೆ ಏನಾಯ್ತು? ಅನ್ನೋನು ಜಾಯ್ ಸರ್, ಎನಿ ಪ್ರಾಬ್ಲಮ್ ಸರ್? ಒಂದು ನಿಮಿಷ ಸರ್, ಹಾಲಲ್ಲಿ ಒಬ್ಬ ಟೆರರಿಸ್ಟ್ ನುಗ್ಗಿದ್ದಾನೆ. ಹೀಸ್ ಎ ಹ್ಯೂಮನ್ ಬಾಂಬ್, ಎನಿ ಟೈಮ್ ಬ್ಲಾಸ್ಟ್ ಆಗ್ಬೋದು. ವಾಟ್ ಸರ್? ಕೂ ಗಾಡಿ ಫಂಕ್ಷನ್ ಹಾಳು ಮಾಡೋದು ಬೇಡ. ನಾವು ಗಿವ್ ಸಮ್ ಟೈಮ್, ಅವ್ನು ಹೇಳ್ತೀನಿ. ಬಟ್ ಕೀಪ್ ದ ಕೂಲ್ ಸರ್. ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ ಶಿವ ಇವ? ಅಲ್ಲ, ಇಷ್ಟು ಮಂದಿ ಹೆಂಗ್ ಹುಡುಕೋದು? Yeah.
बॉम रिमूव मार दीजिए सर। आ टेररिस्ट तब सुन बता सर। एनीवेज यू हैव डन ए गुड जॉब। थैंक यू सर। सावरा विजय ने प्राण उल्टी नम डिपार्टमेंट पूर्व का पड़ी थी। वेल डन। थैंक यू। सर ಈ ಕೇಸನ್ನ ಹೇಗೆ ನಿಭಾಯಿಸೋದು ಸಾವಿರಾರು ಜನ ಪ್ರಾಣ ಉಳಿಸೋಕೆ ಹೋಗಿ ಅಕಸ್ಮಾತ್ ಮಿಸ್ಫೈರ್ ಆಗಿ ಈ ಘಟನೆ ನಡೆದೋಯ್ತು ಅಂತ ಈ ಕೇಸನ್ನ ಇಲ್ಲಿಗೆ ಕ್ಲೋಸ್ ಮಾಡ್ಬಿಡಿ ಅವತ್ತು ಈ ಉತ್ತರ ಕರ್ನಾಟಕದಲ್ಲಿ ಟೆರರಿಸಂ ಬೇರ್ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂದ್ರಿ ಆದ್ರೆ ಇವತ್ತು ನಡೆದ ಬಾಂಬ್ ಬ್ಲಾಸ್ಟ್ಗೆ ನಿಮ್ಮ ರಿಯಾಕ್ಷನ್ ಏನು ಗಂಟೆ ಹೊಡೆದ ತಕ್ಷಣ ಉತ್ಸವ ಮುಂದುವರಿಯುತ್ತಿದ್ದೆ ಯಾಕೆ ಅನ್ಕೋಬೇಕು लास्ट आगे दे निजा आदरे याव सावन वो संभव सी ला आपको पता है इसके पीछे किसका हाथ है राठौड़ और अब वेपन स्टीलर वोल्टेज पर वक्त सत्ता और सपोर्टर से इधर कल्ला कर और उद्देश्य ये नहीं बोलो अवर गुरी बसप्पा उल्ला गड्डे अवर फैमिली सर हाँ गदरे आ उल्ला गड्डे अवर ना कापर तेरा ऑफ कोर्स आदे इधर कैसे ले और कोर्ट पर चहते तेरा ला आदर अपना रहने साबित आगे लोला दैट इज द इनोसेंट और एक रक्षण कर बेका गिरा दो ಬೇಕಾಗಿಲ್ಲ ಆ ಪೊಲೀಸ್ ಸೆಕ್ಯೂರಿಟಿ ನಮಗೆ ಬೇಕಾಗಿಲ್ಲ ನೋಡಪ್ಪ ನೀವು ನಮ್ಮನ್ನು ತಪ್ಪು ತಿಳ್ಕೊಂಡಿರಿ ನಾ ಹೇಳೋ ಸ್ವಲ್ಪ ಕೇಳಿ ಏಯ್ ಏನೋ ಕೇಳೋದು ಜನರ ದೃಷ್ಟಿಯಲ್ಲಿ ಪೊಲೀಸರ ದೃಷ್ಟಿಯಲ್ಲಿ ನೀವು ಒಳ್ಳೆಯವರಾಗೋಕ್ಕೋಸ್ಕರ ನಮ್ಮ ಬಾಂಬೆ ರಾಥೋಟ ಹೊರಾಕ್ಬಿಟ್ರಲ್ಲ ಅಯ್ಯೋ ಅದ್ಯಾವುದು ನಮಗ್ ಗೊತ್ತಿಲ್ಲ ನಾವು ಯಾವತ್ತೂ ನಿಮ್ಮ ಕಡೆನೇ ನೀನ್ ಎಂತವನು ಯಾರ್ ಕಡೆಯವನು ಅಂತ ನಮ್ಮ ಬಾಸ್ ಬರ್ಲಿ ಆಗ ಗೊತ್ತಾಗುತ್ತೆ ನಿಮ್ಮ ಬಾಸ್ ಅಕ್ಕಂ ಬಾಶಾಲೇನ ಅವ್ರಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತೈತಿ ಬೇಕಾದ್ರೆ ಕೇಳಿ ನೋಡು ಐ ನಾನೇನೋ ಕೇಳೋದು ಬಂದ್ಮೇಲೆ ನೀನೇ ಕೇಳಿ ನೋಡು ಹೋಗ್ಲಿ ಅವ್ರು ಎಲ್ಲದಾರ ಹೇಳು ಎಲ್ಲಿ ಇವರೆಲ್ಲ ನಮ್ಮನ್ನ ಹೊತ್ಕೊಂಡ್ ಬಂದ್ರು ಗೊತ್ತು ಕಳಿಸಿದ್ದೆ ನಾನು ಅವತ್ತು ಕೋರ್ಟ್ ಮೇಲೆ ಪೊಲೀಸ್ನವ್ರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಎದುರಾಡ್ತಾ ಇದ್ದೆ ಹಾಗೆ ಪೊಲೀಸ್ನವ್ರು ಕೀಳ ಶುರು ಮಾಡಿದ್ರೆ ತಲೆನೂ ಬೋಳಾಗುತ್ತೆ ಭೂಮಿನೂ ಬರಡಾಗುತ್ತೆ ಅಂದ್ರೆ ನಿನಗೆಲ್ಲ ಗೊತ್ತೈತಿ ಏನು ಮತ ಎಲ್ಲಾನು ಮರ್ತಿರುವಂಗ ನಾಟಕ ಆಡ್ತಿದ್ದೆ ನಿಮ್ಮಂತವ್ರನ್ನ ಬುಡು ಸಮೇತ ಕಿತ್ತಾಕಿ ತಾಯಿನನ್ನ ಕಾಪಾಡಬೇಕು ಅಂತ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ನಾಟಕನೂ ಆಡ್ತೀವಿ ತಂದೆ ಯಾರು ಅಂತಾನೂ ಕೇಳ್ತೀವಿ ತಾಯಿ ಕಣ್ಣ ನೀರು ಹರಿಸ್ತೀವಿ ನಮಗೆ ತಾಯಿಗಿಂತ ತಾಯ್ನಾಡೆ ಮುಖ್ಯ ಮಗ ಸತ್ತು ಮನೆ ಬರಿದಾಯ್ತಂತ ತಾಯಿ ಹತ್ರ ತಾಯ್ನಾಡೊಬ್ಬ ವೀರನ್ ಕಳ್ಕೊಂಡಲ್ಲ ಅಂತ ಕಣ್ಣೀರ್ ಇಡ್ತಾಳೆ ಹಾಸ್ಪಿಟಲ್ ಇರುವಾಗ್ಲೇ ನನಗೆಲ್ಲ ಜ್ಞಾಪಕ ಬಂತು ನಿಮ್ಮ ಮಟ್ಟ ಹಾಕೋಕ್ಕೋಸ್ಕರ ಒಂದು ಚಿಕ್ಕ ನಾಟಕ ಆಡದೆ ಅಷ್ಟೇ ಕದ್ದು ಮುಚ್ಚಿ ಕತ್ತಲ ಕಣ್ಣ ಮುಚ್ಚಲಾಡೋ ನೀವೇ ಇಷ್ಟು ಮೆರೆದ್ರೆ ತಪ್ಪು ಮಾಡಿದ ವಂಶನೇ ಜಾಲಾಡಿ ನಿರ್ವಂಶ ಮಾಡೋವರೆಗೂ ನಿದ್ದೆ ಮಾಡದೆ ಕಾಯೋ ಈ ಕಾಕಿ ನೆಷ್ಟ ಮೆರಿಬೋದು ಬೇಡ ನನ್ನ ಮಾತು ಕೇಳೋ ಇವತ್ತು ರಾವಣ ಸತ್ತ ದಿನ ನಿಮ್ಮಂತವರಿಗಂತೂ ಹೇಳ್ ಮಾಡಿಸಿದ ದಿನ ಹಳ್ಳ ತೋಡಿದೆ ಹಾರ ತಂದಿದೆ ಪಾಪದ ಕೊಡ ತುಂಬಿದೆ ನಿಮ್ಮ ಆಯಸ್ಸು ಮುಗ್ದಿದೆ ಸೂರ್ಯ ಮುಳುಗೋ ಟೈಮ್ ಆಯ್ತು ಅವನ ಜೊತೆ ನಿಮ್ಮೆಲ್ಲರೂ ಕಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನಾನು ನಿನ್ನ ಕಳಿಸ್ತೇನೆ ನೀನು ಚಾಲಾಕಿ ಚಾಣಕ್ಕಿಂತರ ಆಡ್ತೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು ನಮ್ಮ ಅಣ್ಣಂಗೆ ಹೇಳ್ದೆ ಅವ್ರು ನಂಬಲಿಲ್ಲ ಏಯ್ ಮರ್ಯಾದೆಯಿಂದ ಗನ್ ಕೆಳಗಡೆ ಹಾಕ್ರಿ ಇಲ್ಲ ಅಂದ್ರ ಡಿಪಾರ್ಟ್ಮೆಂಟ್ಗೆ ಕೆಲಸ ಅಂತ ತಿಳ್ಕೊಂಡ್ರಿ ತಲೀನ ಊರ್ ಬಾಗಿಲಿಗೆ ನೇತ್ ಹಾಕ್ಬಿಡ್ತೀನಿ
ಏನೇನಪ್ಪ ನಿಂದು, ಅಲ್ಲೂ ನೀನೆ ಇಲ್ಲೂ ನೀನೆ, ಹಿಂಸೆ ಒಳ್ಳೇದಲ್ಲ ಮಗನೆ. ಇದು ನೀನ್ ಯಾಕೆ ಹೊಡಿದ್ಯ, ನಾನೇ ಬಿದ್ದೋಗ್ತೀನಿ. ಯಾರ್ ನಿದ್ರೆ ಹಾಕೊಂಡ್ರು ಪೊಲೀಸ್ನವ್ರು ನಿದ್ರೆ ಹಾಕಬಾರ್ದು ಅಂತ ನಾನು ಹೇಳ್ದೆ. ನನ್ನ ಮಾತು ಕೇಳ್ದ ನೀನು ಹಾಕ್ರೋ.